ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಶಂಕರ ಪ್ರಕೃತಿ ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರಚಲಿತ ಘಟನೆಗಳ ಸರಣಿಯಲ್ಲಿ ಮುಂದುವರೆದು ಜೂನ್ ತಿಂಗಳ ಪಾರ್ಟ್ ಒನ್ ಒಂದು ವಿಡಿಯೋವನ್ನು ಈ ಅವಧಿಯಲ್ಲಿ ಮಾಡಲಾಗಿದೆ ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಆ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ ಚಬಹಾರ್ ಬಂದರು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂಥ ಬಂದರು ಯಾಕೆ ಈ ಬಂದರು ಇಷ್ಟು ಚರ್ಚೆಯಲ್ಲಿ ಇದೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಪ್ರ ಏಷ್ಯಾ ಖಂಡದಲ್ಲಿ ಪ್ರಪಂಚದ ದೊಡ್ಡ ಶಕ್ತಿಗಳು ಅಂತಂದರೆ ಅದೊಂದು ಭಾರತ ಮತ್ತು ಚೀನಾ ಭಾರತಕ್ಕೆ ಸೆಡ್ಡು ಹೊಡೆಯುವಂಥ ಭಾರತದ ಮೇಲೆ ಮೇಲುಗಾರಿಕೆ ಸಾಧಿಸುವಂಥ ಒಂದು ಪ್ರಯತ್ನದಲ್ಲಿ ಚೀನಾ ಇರುತ್ತೆ ಅದೇ ರೀತಿಯಲ್ಲಿ ಭಾರತವು ಪ್ರಯತ್ನಿಸ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ವಿಚಾರಗಳು ಈ ಭಾರತ ಮತ್ತು ಚೀನಾದ ನಿಲುವಿನ ಮೇಲೆ ಅವಲಂಬಿತವಾಗಿರ್ತಾ ಇದ್ದಾವೆ ಇತ್ತೀಚೆಗೆ ಆ ನಿಟ್ಟಿನಲ್ಲಿ ಈ ಬಂದರು ಪ್ರಾಮುಖ್ಯತೆ ವಹಿಸ್ತದೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ ಈ ಈ ಆ ವಿಷಯವನ್ನು ಯಾಕೆ ನಾವು ತಿಳ್ಕೋಬೇಕಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಹತ್ತು ವರ್ಷಗಳ ಕಾಲ ಚಬಹಾರ್ ಬಂದರಿನಲ್ಲಿರುವ ಶಾಹಿದ್ ಬೆಹ್ತಿ ಟರ್ಮಿನಲ್ನ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕುರಿತ ಒಪ್ಪಂದಕ್ಕೆ ಭಾರತ ಮತ್ತು ಇರಾನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹದಿಮೂರರಂದು ಸಹಿ ಹಾಕಿವೆ ಇಲ್ಲಿ ಯಾವ ಡೇಟ್ಗೆ ಸಹಿ ಹಾಕಿದಾವೆ ಅನ್ನೋಂಥ ಮಾ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಬಹಳ ಕರೆ ಇರುತ್ತೆ ಕಡಿಮೆ ಇರುತ್ತೆ ಆದರೆ ಏನು ಕೇಳ್ತಾರೆ ಅಂದರೆ ಯಾವುದು ಈ ಕಾರಣಕ್ಕೆ ಯಾವ ದೇಶಗಳು ಒಪ್ಪಂದ ಹಾಕಿಕೊಂಡಿದ್ದಾವೆ ಮಾಡಿಕೊಂಡಿದ್ದಾವೆ ಅನ್ನೋದನ್ನು ಕೇಳ್ಬೋದು ಇದು ಭಾರತ ಮತ್ತು ಇರಾನ್ ಒಪ್ಪಂದ ಮಾಡಿಕೊಂಡಿರೋಂಥದ್ದು ಏನಿದು ಶಾಹಿದ್ ಬೆಹ್ತಿ ಟರ್ಮಿನಲ್ ಅನ್ನೋದ್ ಎಲ್ಲಿ ಬರುತ್ತೆ ಚಬಹಾರ್ ಬಂದರ್ನಲ್ಲಿ ಬರುತ್ತೆ ಅದು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಯಾರ್ಯಾರು ಒಪ್ಪಂದ ಮಾಡಿಕೊಂಡ್ರು ಭಾರತ ಸರ್ಕಾರ ಇರಾನ್ ಸರ್ಕಾರ ಅದರ ನಡುವೆ ಇನ್ಯಾರಿದ್ದಾರೆ ಅಂತಂದರೆ ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಅನ್ನೋಂಥದ್ದು ಜೊತೆಗೆ ಇರಾನ್ನ ಸಮುದ್ರಯಾನ ಸಂಸ್ಥೆ ಇವೆರಡೂ ಒಪ್ಪಂದವನ್ನು ಮಾಡಿಕೊಂಡಿದೆ ಯಾರ ಜೊತೆ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ಅನ್ನೋಂಥವರ ಒಂದು ಒಪ್ಪಂದದ ಪ್ರಮುಖ ರೂವಾರಿ ಆಗಿದ್ದರು ಇವರು ಭಾರತದ ಮಂತ್ರಿ ಆಗಿದ್ದಾರೆ ಇವರು ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಇದನ್ನು ನೀವು ಗಮನಿಸಿದ್ದೇ ಆದರೆ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರಗಳು ಕೆಲವು ನಮಗೆ ಗಮನಕ್ಕೆ ಬರ್ತವೆ ನೋಡಿ ಇಲ್ಲಿ ಮುಂಬೈ ಬಂದರು ಬರುತ್ತೆ ಇಲ್ಲಿಂದ ಪ್ರಾರಂಭವಾಗಿ ನೋಡಿ ಇದು ಚಬಹಾರ್ ಬಂದರು ಅನ್ನೋಂಥದ್ದು ಇಲ್ಲಿ ಇಲ್ಲಿ ಇದು ಇದು ಚಬಹಾರ್ ಬಂದರು ಅನ್ನೋಂಥದ್ದು ಇದಕ್ಕಿಂತ ಮುಂಚೆ ಏನಾಗಬೇಕಾಗಿತ್ತು ಆಫ್ಘಾನಿಸ್ತಾನದ ಜೊತೆ ವ್ಯಾಪಾರ ಮಾಡಬೇಕಾದಾಗ ನಾವು ಪಾಕಿಸ್ತಾನದ ಮೇಲೆ ಅವಲಂಬಿತವಾಗಬೇಕಾಗಿತ್ತು ಈ ಬಂದರು ಇದ್ದಿದ್ರೆ ಈಗ ಈಗೇನಾಗಿದೆ ಆಫ್ಘಾನಿಸ್ತಾನ ಜೊತೆ ಸಂಪರ್ಕ ಸಾಧಿಸಬೇಕಾದ್ರೆ ಅಥವಾ ಇರಾನ್ ಇನ್ಯಾವುದೇ ಈ ಕಡೆ ಬರುವಂಥ ದೇಶಗಳ ಜೊತೆ ಸಂಪರ್ಕ ಸಾಧಿಸಬೇಕಾದ್ರೆ ಪಾಕಿಸ್ತಾನದ ಯಾವುದೇ ಒಂದು ತೊಂದರೆ ಇಲ್ಲದಂತೆ ಅವರ ಒಂದು ಹಸ್ತಕ್ಷೇಪ ಇಲ್ಲದಂತೆ ನಾವೀಗ ಮುಂಬೈಯಿಂದ ನೇರವಾಗಿ ಚಬಹಾರ್ ಬಂದರಿಗೆ ಹೋಗುವಂಥದ್ದು ಅನುಕೂಲ ಆಗಲಿದೆ ಈ ಚಬಹಾರ್ ಬಂದರನ್ನು ಭಾರತಕ್ಕೆ ಹತ್ತು ವರ್ಷಗಳಿಗೆ ಲೀಸ್ಗೆ ಕೊಡ್ತಾ ಇದ್ದಾರೆ ಅದರಿಂದ ಏನು ಇದೆ ಭಾರತ ಇಲ್ಲಿರುವಂಥ ಬಂದರನ್ನು ಡೆವಲಪ್ ಮಾಡುತ್ತೆ ಜೊತೆಗೆ ಇದು ಸಂಪರ್ಕ ಸಾಧಿಸಿ ಬೇರೆ ದೇಶಗಳ ಜೊತೆ ಈ ಕಡೆ ಸಂಪರ್ಕ ಸಾಧಿಸಲಿಕ್ಕೆ ಭಾರತಕ್ಕೆ ಇದು ಒಂದು ಕೀ ಪಾಯಿಂಟ್ ಆಗುತ್ತೆ ಜೊತೆಗೆ ಪಾಕಿಸ್ತಾನ ಚೀನಾದ ಜೊತೆಗೆ ರಿಲೇಷನ್ಶಿಪ್ಪನ್ನು ಹೊಂದಿದ್ದು ಚೀನಾಗೆ ಪಾಕಿಸ್ತಾನದ ಬಂದರುಗಳನ್ನು ಅಥವಾ ಪಾಕಿಸ್ತಾನದ ಒಂದು ಸಾರಿಗೆ ವ್ಯವಸ್ಥೆಗಳನ್ನು ಅನುಕೂಲಕರವಾಗಿ ಬಿಟ್ಟು ಕೊಡ್ತಾ ಇದೆ ಆದರೆ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡಬೇಕಾದ್ರೆ ಚೀನಾಗೆ ಕೌಂಟ್ರ್ ಕೊಡಬೇಕಾದ್ರೆ ನಮಗೆ ಈ ಚಬಹಾರ್ ಬಂದರು ಅನ್ನೋದ್ ಬಹಳ ಪ್ರಾಮುಖ್ಯವಾಗಿರುವಂಥ ಸ್ಥಳ ಆಗಿದೆ ಅದರಿಂದಾಗಿ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಇದು ಇಂಪಾರ್ಟೆಂಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರಾನ್ನ ಇರಾನ್ಗೆ ದಕ್ಷಿಣ ಕರಾವಳಿ ಬರುತ್ತೆ ಸಿಸ್ತಾನ್ ಬಲೂಚಿಸ್ತಾನ್ ಅನ್ನೋಂಥ ಪ್ರಾಂತ್ಯಗಳಿದ್ದಾವೆ ಅಲ್ಲಿ ಈ ಬಂದರು ಇದೆ ಇದು ಭಾರತದ ವ್ಯಾಪಾರಕ್ಕೆ ಸಾಗರೋತ್ತರ ಅಂದರೆ ಸಾಗರಗಳ ಮುಖಾಂತರ ವ್ಯಾಪಾರ ಮಾಡಲಿಕ್ಕೆ ಭಾರತ ಯೋಜಿಸಿರುವಂಥ ವಿದೇಶದ ಬಂದರಲ್ಲಿ ಮೊದಲನೇ ಬಂದರಾಗಿದೆ ಇದಕ್ಕಿಂತ ಮುಂಚೆ ಭಾರತ ಭಾರತದ ಬಂದರುಗಳನ್ನು ಡೆವಲಪ್ ಮಾಡಿಕೊಂಡು ಅದ್ರ ಮುಖಾಂತರ ಸಾಗರೋತ್ತರ ವ್ಯಾಪಾರ ಮಾಡ್ತಾ ಇತ್ತು ಈಗ ಆ ಥರ ಮಾಡ್ತಾ ಇಲ್ಲ ಇರಾನ್ನ ಒಂದು ಬಂದರನ್ನು ಲೀಸ್ಗೆ ತೆಗೆದುಕೊಂಡು ಅದರ ಮುಖಾಂತರ ವ್ಯಾಪಾರ ಮಾಡಕ್ಕೆ ಕೊಟ್ಟಿದೆಯಲ್ಲ ಸರಕು ಸಾಗಾಣಿಕೆ ಮಾಡಕ್ಕೆ ಕೊಟ್ಟಿದೆಯಲ್ಲ ಇದು ಫಸ್ಟ್ ಟೈಮು ಇದು ಉಭಯ ದೇಶಗಳ ನಡುವೆ ಈ ಉಭಯ ಅಂದರೆ ಎರಡು ದೇಶಗಳ ನಡುವೆ ಎರಡು ಅಂದರೆ ಯಾವುದು ಇರಾನ್ ಮತ್ತು ಭಾರತ ದೇಶಗಳ ನಡುವೆ ವಹಿವಾಟಿಗೆ ವ್ಯಾಪಾರ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ ಪಾಕಿಸ್ತಾನದ ಇಂಟರ್ಫ್ರೆನ್ಸ್ ಇಲ್ಲದೇ ನಾವು ಆಫ್ಘಾನಿಸ್ತಾನದ ಜೊತೆ ವ್ಯಾಪಾರ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಈ ಬಂದರು ಇಂಟರ್ನ್ಯಾಷನಲ್ ರೋಡ್ ವೇಸ್ ಅಂತ ಬಂದಾಗ ನಾರ್ತ್ ಇನ್ ನಾರ್ತ್ ಗ್ಲೋಬ್ ಏನು ಬರುತ್ತೆ ಉತ್ತರ ಇದು ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಅಂತ ಬರುತ್ತಲ್ವಾ ಈ ಥರ ಗೋಳ ಅನ್ನೋಂಥದ್ದನ್ನ ನಾವು ತೆಗೆದುಕೊಂಡಿದ್ದೆ ಆದರೆ ಇದು ಗೋಳ ಅಂತ ಅಂದ್ಕೊಳ್ಳಿ ಇದನ್ನು ಇಲ್ಲಿಂದ ಇದನ್ನು ಈ ಕಡೆ ಉತ್ತರಾರ್ಧ ಗೋಳ ಅಂತೀವಿ ಇದನ್ನು ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ ಈ ಉತ್ತರಾರ್ಧ ಗೋಳದಲ್ಲಿ ಒಂದು ಕಾರಿಡಾರ್ ಒಂದು ಈ ಎಲ್ಲ ಇದನ್ನು ಸಂಪರ್ಕ ಮಾಡೋದಕ್ಕೆ ಒಂದು ರಸ್ತೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಐ ಎನ್ ಎಸ್ ಟಿ ಸಿ ಅಂತ ಕರೀತಾರೆ ಅಂದರೆ ಅಂತಾರಾಷ್ಟ್ರೀಯ ಉತ್ತರ ಸಾರಿಗೆ ಕಾರಿಡಾರ್ ಯೋಜನೆ ಆ ಯೋಜನೆಗೆ ಈ ಚಬಹಾರ್ ಬಂದರೂ ಪೂರಕ ಆಗತ್ತೆ ಅನ್ನೋಂಥದ್ದು ಭಾರತ ಆ ಈ ಕಾರಿಡಾರಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅಂದರೆ ಭಾರತ ಇರಾನ್ ಆಫ್ಘಾನಿಸ್ತಾನ ಅಂತಾರಾಷ್ಟ್ರೀಯ ಸಾರಿಗೆ ಮತ್ತು ಸಾರಿಗೆ ಕಾರಿಡಾರ್ ಅನ್ನೋಂಥದ್ದು ಇಲ್ಲಿ ಸ್ಥಾಪನೆ ಆಗಿದೆ ಇದು ತ್ರಿಪಕ್ಷೀಯ ಒಪ್ಪಂದ ಅಂತ ಕರಿತೀವಿ ಅಂದರೆ ತ್ರಿಪಕ್ಷೀಯ ಅಂದರೆ ಮೂರು ದೇಶಗಳು ಮಾಡ್ಕೊಂಡಿರ್ತದೆ ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಇರಾನು ಭಾರತ ಒಪ್ಪಂದ ಮಾಡಿಕೊಂಡಿದೆ ಆದರೆ ಇದ್ರದ್ದು ಬೆನಿಫಿಟ್ ಯಾರಿಗೆ ಸಿಗ್ತಾ ಇದೆ ಅಂದರೆ ಆಫ್ಘಾನಿಸ್ತಾನಕ್ಕೂ ಸಿಗ್ತಾಯಿದೆ ಅದಕ್ಕೆ ಇದನ್ನು ಮೂರೂ ರಾಷ್ಟ್ರಗಳಿಗೆ ಅನುಕೂಲಕರವಾಗಿರೋದನ್ನು ಇದನ್ನು ತ್ರಿಪಕ್ಷೀಯ ಒಪ್ಪಂದ ಅಂತ ಕರೀತಾರೆ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿಕೊಳ್ಳಲಾಗಿತ್ತು ಆಫ್ಘಾನಿಸ್ತಾನಕ್ಕೆ ಸರಕುಗಳನ್ನು ಸಪ್ಲೈ ಮಾಡೋದಕ್ಕೆ ಭಾರತ ಮತ್ತು ಇರಾನ್ ಮುಖಾಂತರ ಒಪ್ಪಂದ ಮಾಡ್ಕೊಂಡು ಮಾಡೋದು ಅಂತ ಹತ್ತು ವರ್ಷಗಳ ಹಿಂದೆ ಈಗೇನಾಗಿದೆ ಭಾರತ ಮತ್ತು ಇರಾನ್ ಈ ಒಪ್ಪಂದದ ಮುಂದುವರೆದ ಭಾಗವಾಗಿ ಈಗ ಒಪ್ಪಂದವನ್ನು ಮಾಡಿಕೊಂಡು ಆ ಚಬಹಾರ್ ಬಂದರನ್ನು ಡೆವಲಪ್ ಮಾಡ್ತಾ ಇದೆ ಅಂತ ತಾವಿಲ್ಲಿ ಮತ್ತೆ ಇನ್ನೊಂದು ಗಮನಿಸ್ಬೋದು ಇಲ್ಲಿ ನೋಡಿ ನೀವು ಇದು ಚಬಾ ಏನು ಮುಂಬೈಯಿಂದ ಬ ಹೊರಟಿರೋಂಥ ಬಂದರು ಆ ಮುಂದೆ ಇದು ಇದು ಮುಂಬೈ ನೋಡಿ ಇಲ್ಲಿಂದ ಇದು ಮುಂಬೈ ಮುಂಬೈಯಿಂದ ನೋಡಿ ಇಲ್ಲಿ ಚಬಹಾರ್ ಹೋಗುತ್ತೆ ನೋಡಿ ಇದರಿಂದ ಉತ್ತರ ಕಾರಿಡಾರ್ ಅಂತ ಕರೆದಲ್ಲ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬರುತ್ತಲ್ಲ ಇದು ನೋಡಿ ಉತ್ತರ ಕಾರಿಡಾರ್ ಇದು ಅದರ ನಡುವೆ ಈ ಕಡೆಯಿಂದ ರಷ್ಯಾದ ಕಡೆಯಿಂದ ಕನೆಕ್ಟ್ ಆಗುವಂಥದ್ದು ಈ ರಸ್ತೆಗಳಿಗೆ ನೋಡಿ ಇದು ಕನೆಕ್ಟು ಇದು ಕೀ ಪಾಯಿಂಟ್ ಆಗುತ್ತೆ ಈ ಕಡೆ ಹೋಗ್ಲಿಕ್ಕೆ ಈ ಕಡೆ ಹೋಗ್ಲಿಕ್ಕೆ ಈ ಕಡೆ ಹೋಗ್ಲಿಕ್ಕೆ ಹಾಗಾಗಿ ಉತ್ತರ ಕಾರಿಡಾರ್ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದು ಎಷ್ಟಿದೆ ಅಂದರೆ ಏಳು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದ ಬರುತ್ತೆ ಈ ಕಾರಿಡಾರ್ ಅನ್ನೋಂಥದ್ದು ಇದು ಯಾವ್ಯಾವ ದೇಶಗಳನ್ನು ಸಂಪರ್ಕ ಮಾಡುತ್ತೆ ಭಾರತ ಇರಾನ್ ಆಫ್ಘಾನಿಸ್ತಾನ ಅರ್ಮೇನಿಯಾ ಅಜರ್ಬೈಜಾನ್ ರಷ್ಯಾ ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ ಇಷ್ಟು ದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಉತ್ತರ ಕಾರಿಡಾರ್ ಆಗಿದೆ ಇದು ಪ್ರಮುಖ ವ್ಯಾಪಾರಿ ಮಾರ್ಗ ಆಗಿದೆ ಅದರಿಂದಾಗಿ ಇದು ಪ್ರಾಮುಖ್ಯತೆ ಬಳಸ್ತದೆ ಆ ಬಂದರನ್ನು ಭಾರತ ತಗೊಂಡಿರೋದ್ರಿಂದ ಇದು ಯಾಕೆ ನೋಡಬೇಕಾಗಿದೆ ಅಂದರೆ ಈಗ ನಿಮ್ಗೆ ಈ ಬಂದರು ಎಷ್ಟು ಇಂಪಾರ್ಟೆನ್ಸ್ ಇದೆ ಭಾರತಕ್ಕೆ ಇದರಿಂದ ಎಷ್ಟು ಅನುಕೂಲ ಆಗ್ತದೆ ಅನ್ನೋದು ತಮ್ಮ ಗಮನಕ್ಕೆ ಬಂದರೆ ನಂತರ ಈ ಮ್ಯಾಪ್ ಅನ್ನೋಂಥದ್ದು ನಿಮಗೆ ತುಂಬ ಅನುಕೂಲ ಆಗುತ್ತೆ ನೆನಪು ಇಟ್ಟುಕೊಳ್ಳಲಿಕ್ಕೆ ಅಗ್ನಿಕುಲ್ ಅನ್ನೋಂಥದ್ದು ಕೇಳಿರ್ತೀರಿ ಅಂತ ಅಂದ್ಕೊಡಿದ್ದೇನೆ ಈ ಈ ಪದವನ್ನು ದೇಹ ದೇಶದ ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ವಲಯಕ್ಕೆ ಇದು ಇಂಪಾರ್ಟೆಂಟ್ ಇತ್ತೀಚೆಗೆ ಇಸ್ರೋ ನಿಮ್ಮ ಈಗ ಗಮನಿಸ್ಬೋದು ಖಾಸಗಿ ವಲಯದವರ ಒಂದು ಪಾಲುದಾರಿಕೆಯನ್ನು ತೆಗೆದುಕೊಳ್ತಾ ಇದೆ ಈಗ ಪಿ 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 ಅಂತ ಕೇಳ್ತೀರಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ ಏನು ಇದು ಮಾಡೋವಂಥದ್ದು ಪಬ್ಲಿಕ್ಕು ಪ್ರೈವೇಟು ಪಾರ್ಟ್ನರ್ಶಿಪ್ ಅಂತ ಈ ಮೂರು ಪಿ 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 ಅಂದರೆ ಈಗ ನಮ್ಮಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ ಅಂತ ನೀವು ಕೇಳಲ್ಪಟ್ಟಿರ್ತೀರಿ ರೋಡ್ಗಳಲ್ಲಿ ಆ ಟೋಲ್ ಸಂಗ್ರಹ ಯಾಕಾಗುತ್ತೆ ಅಂದರೆ ಎಲ್ಲ ರಸ್ತೆಗಳನ್ನೇ ಈಗ ಒಂದು ಕಿಲೋಮೀಟ್ರ್ ನೀವು ಮೈಸೂರು ಬೆಂಗಳೂರು ಹೆದ್ದಾರಿ ಇದೆಯಲ್ಲ ಅದನ್ನು ಒಂದು ಕಿಲೋಮೀಟ್ರ್ ರಸ್ತೆಗೆ ಸುಮಾರು ಒಂದೂವರೆ ಕೋಟಿ ಎರಡು ಕಿಲೋ ಕೋಟಿ ಮೂರು ಕೋಟಿ ಅಷ್ಟು ಖರ್ಚು ಮಾಡ್ತಾರೆ ಒಂದು ಕಿಲೋಮೀಟ್ರ್ ರಸ್ತೆಗೆ ಅಷ್ಟು ದುಡ್ಡು ಅಂತಂದರೆ ಮುನ್ನೂರು ಕಿಲೋಮೀಟ್ರ್ ರಸ್ತೆ ಅಂದರೆ ಅಲ್ಲಿಗೆ ಮೂರು ಸಾವಿರ ಕೋಟಿ ತನಕನೂ ಖರ್ಚು ಮಾಡುವಂಥ ವ್ಯವಸ್ಥೆ ಬರ್ತದೆ ಅಂದರೆ ಅಲ್ಲಿ ಫ್ರಿಡ್ಜ್ ಬ್ರಿಡ್ಜ್ಗಳನ್ನು ಮಾಡೋಂಥದ್ದು ಫ್ಲೈಓವರನ್ನು ಮಾಡೋವಂಥದ್ದು ಅಂಡರ್ ಪಾಸ್ ಮಾಡೋಂಥದ್ದು ಸರ್ವಿಸ್ ರಸ್ತೆಗಳನ್ನು ಮಾಡೋವಂಥದ್ದು ಕಾಂಪೌಂಡ್ ಹಾಕುವಂಥದ್ದು ಈ ಥರ ಖರ್ಚು ಹೆಚ್ಚಿಗೆ ಬರ್ತದೆ ಅಷ್ಟು ಹಣವನ್ನು ಹಾಕಿ ರಸ್ತೆಗಳನ್ನು ಮಾಡುವಷ್ಟು ದುಡ್ಡು ಸರ್ಕಾರದ ಇಲ್ಲ ಅದರಿಂದ ಏನು ಮಾಡ್ತಾಯಿದೆ ಸರ್ಕಾರ ಪ್ರೈವೇಟ್ ಅವ್ರಿಗೆ ಒಂದು ಇದನ್ನು ಸ ಲೀಸ್ಗೆ ಕೊಡುತ್ತೆ ಇಷ್ಟು ವರ್ಷಗಳ ಕಾಲ ಏನು ಭೂಮಿಯನ್ನು ಸರ್ಕಾರವೇ ನೀಡುತ್ತೆ ಆದರೆ ಆ ಭೂಮಿಯ ಮೇಲೆ ರಸ್ತೆ ನಿರ್ಮಾಣ ಮಾಡುತ್ತದ್ದು ಪ್ರೈವೇಟ್ ಅವ್ರು ಮಾಡ್ತಾರೆ ಇದ್ರ ಮುಖಾಂತರ ಏನು ಮಾಡ್ತಾರೆ ಪ್ರೈವೇಟ್ ಅವರು ರಸ್ತೆ ನಿರ್ಮಾಣ ಮಾಡಿದಾದಮೇಲೆ ಟೋಲನ್ನು ಸಂಗ್ರಹ ಮಾಡ್ತಾರೆ ಯಾಕೆಂದರೆ ಆ ರಸ್ತೆಗೆ ಹಾಕಿರುವಂಥ ದುಡ್ಡು ವಸೂಲಿ ಮಾಡಿಕೊಳ್ಳಂಥ ಮಾರ್ಗ ಅದಾಗಿದೆ ಇದು ಇತ್ತೀಚೆಗೆ ಪ್ರಪಂಚ ಮಟ್ಟದಲ್ಲಿ ಪ್ರೈವೇಟ್ದು ಪಬ್ಲಿಕ್ದು ಪಬ್ಲಿಕ್ಕು ಪಬ್ಲಿಕ್ ಅಂದರೆ ಸರ್ಕಾರ ಅಂತ ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವದಲ್ಲಿ ಸಾಕಷ್ಟು ಯೋಜನೆಗಳು ಬರ್ತಾ ಇದೆ ಅದರಲ್ಲಿ ಇತ್ತೀಚೆಗೆ ಈಗ ಅಮೆರಿಕಾದಲ್ಲಿ ಈಗಾಗಲೇ ಏನಾಗಿದೆ ಎಲಾನ್ ಮಸ್ಕನ್ ಅಂತವರು ಸ್ಪೇಸ್ ಎಕ್ಸನ್ ಅಂಥದನ್ನು ಸ್ಟಾರ್ಟ್ ಮಾಡಿ ಪ್ರೈವೇಟ್ ಅವರು ಇದಕ್ಕಿಂತ ಮುಂಚೆ ಈ ಅಂಥ ಬಾಹ್ಯಾಕಾಶ ಯಾನಗಳನ್ನು ಕೇವಲ ಸರ್ಕಾರಿ ಸಂಸ್ಥೆಗಳನ್ನು ಮಾತ್ರ ಈಗ ಈಗೇನಾಗಿದೆ ಪ್ರೈವೇಟ್ ಅವ್ರಿಗೂ ಅದರಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟಿದ್ದರಿಂದ ಮುಂದೆ ಹೆಚ್ಚು ಬಂಡವಾಳ ಹೂಡಿಕೆ ಆಗುತ್ತೆ ಹೆಚ್ಚು ತಂತ್ರಜ್ಞಾನ ಹೆಚ್ಚು ಅಪ್ಡೇಟ್ ಆಗುವಂಥ ಒಂದು ವ್ಯವಸ್ಥೆ ಸಿಗುತ್ತೆ ಇಲ್ಲಿ ಅದರಿಂದಾಗಿ ಏನು ಮಾಡ್ತಾರೆ ನಾಸಾ ಫಸ್ಟ್ ಟೈಮ್ ಸ್ಪೇಸ್ ಎಕ್ಸನ್ ಅಂತ ಒಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಖಾಸಗಿ ರಾಕೆಟ್ಗಳನ್ನು ಉಡಾವಣೆ ಮಾಡಲಿಕ್ಕೆ ಕ್ಷಿಪಣಿ ಉಡಾವಣೆ ಮಾಡಲಿಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡಲಿಕ್ಕೆ ಅಲ್ಲಿ ಒಂದು ಅವಕಾಶವನ್ನು ಕೊಡ್ತಾಯಿದ್ದಾರೆ ಅದನ್ನು ಇನ್ಸ್ಪೈರಾಗಿ ಭಾರತವೂ ಸಹ ಭಾರತದಲ್ಲಿರುವಂಥ ಇಸ್ರೋ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು ಅದರ ಮುಖಾಂತರ ಈಗ ಈ ಏನು ಅಗ್ನಿಕುಲ್ ಅನ್ನೋಂಥ ಪದವನ್ನು ನೀವು ಕೇಳಿದ್ರೆ ಅವರು ಈ ಖಾಸಗಿ ವಲಯದ ಒಂದು ಪಾಲುದಾರಿಕೆ ಮುಖಾಂತರ ಭಾರತದಲ್ಲಿ ಈಗ ಇಸ್ರೋದಲ್ಲೂ ಸಹ ಬಾಹ್ಯಾಕಾಶಯಾನಗಳಲ್ಲೂ ಸಾಕಷ್ಟು ಬದಲಾವಣೆ ಇದೆ ಏನಿದು ಏನು ಮಾಡ್ತಾ ಇದ್ದಾರೆ ಇವರು ಸಿಂಗಲ್ ಸ್ಪ್ರೀ ಸಿಂಗಲ್ ಪೀಸ್ ತ್ರೀ ಡಿ ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ಇಂಜನ್ ಅನ್ನುವಂಥ ಒಂದು ಇಂಜನನ್ನು ತಯಾರಿ ಮಾಡಿದ್ದಾರೆ ಪ್ರೈವೇಟ್ ಅವರು ಇದನ್ನು ತಯಾರಿ ಮಾಡಿ ಏನು ಮಾಡಿದರೆ ಅಗ್ನಿಬಾನ್ ಎಂಬ ರಾಕೆಟನ್ನು ಪ್ರಾಯೋಗಿಕವಾಗಿ ಉಡಾವಣೆ ಮಾಡಲಾಗಿದೆ ಈ ಅಗ್ನಿಬಾನ್ ಅನ್ನೋಂಥ ರಾಕೆಟ್ಟು ಮುಂದೆ ವಿವಿಧ ಒಂದು ಪ್ರಯೋಗಗಳಿಗೆ ಒಳಪಡಿಸಲಾಗುತ್ತೆ ಆ ಕಾರಣಕ್ಕಾಗಿ ನಂತರ ಇದೇನಿದೆಯಲ್ಲ ಇದು ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ ಯಾರೂ ಬಳಸಿಲ್ಲ ಇದನ್ನು ಏನನ್ನು ಸಿಂಗಲ್ ಪೀಸ್ ತ್ರೀ ಡಿ ಪ್ರಿಂಟೆಡ್ ಸೆಮಿ ಪ್ರಯೋಜನಕ್ಕಿಂತ ಪ್ರಪಂಚದಲ್ಲಿ ಯಾರೂ ಬಳಸಿಲ್ಲ ಇಸ್ರೋ ನಾಸದವರು ಬಳಸಿಲ್ಲ ಫಸ್ಟ್ ಟೈಮ್ ಇವರು ಬಳಸ್ತಾ ಇದ್ದಾರೆ ಅಗ್ನಿಕುಲ್ ಇವರು ಏನದು ತ್ರೀ ಡಿ ಪ್ರಿಂಟೆಡ್ ಇಂಜನನ್ನು ರಾಕೆಟ್ ಒಂದಕ್ಕೆ ಬಳಸಿ ಉಡಾವಣೆ ಮಾಡಲಾಗುತ್ತೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು ವರ್ಲ್ಡಲ್ಲಿ ನೀವು ಇದನ್ನು ಗಮನಿಸ್ಬೋದು ಇದೇ ತ್ರೀ ಡಿ ಪ್ರಿಂಟೆಡ್ ಒಂದು ಇಂಜನ್ ಆಗಿದೆ ಇದನ್ನು ಯಾರು ತಯಾರಿ ಮಾಡಿದರೆ ಚೆನ್ನೈ ಮೂಲದ ಐ ಐ ಟಿ ಮದ್ರಾಸ್ ಪೋಷಿತ ಅಗ್ನಿಕುಲ್ ಅನ್ನೋಂಥ ಕಾಸ್ಮೋಸ್ ಎಂಬ ಖಾಸಗಿ ಕ್ಷೇತ್ರದ ಬಾಹ್ಯಾಕಾಶ ಸ್ಮಾರ್ಟ್ ಅಪ್ ಕಂಪನಿ ಇದು ನಿಮ್ಗೆ ಗೊತ್ತಿರ್ಬೋದು ಕೇಂದ್ರ ಸರ್ಕಾರದ್ದು ಸ್ಟಾರ್ಟಪ್ಪು ಸ್ಮಾರ್ಟ್ಅಪ್ಪು ಸ್ಟ್ಯಾಂಡಪ್ಪು ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಅದರಲ್ಲಿ ಸ್ಟಾರ್ಟ್ ಅಪ್ ಅನ್ನೋ ಕಂಪನಿ ಯಾವುದು ಈ ಚೆನ್ನೈ ಮೂಲದ ಕಂಪನಿ ಆ ಕಂಪನಿ ಈ ಒಂದು ಉಪಗ್ರಹದ ಏನು ಈಗಾಗಲೇ ನಾವು ತಿಳ್ಕೊಂಡಂಥ ಅಗ್ನಿಕುಲ್ಲ ಅಂತ ಒಂದು ಇದನ್ನು ಪ್ರಾರಂಭ ಮಾಡಿದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಇನ್ನೊಂದು ವಿಶೇಷ ಇಲ್ಲಿ ನೀವು ಗಮನಿಸಬೇಕು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದೆ ಭಾರತದ ಇಸ್ರೋದ ಎಲ್ಲ ಉಪಗ್ರಹಗಳನ್ನು ಅಲ್ಲೇ ಉಡಾವಣೆ ಮಾಡಲಾಗುತ್ತೆ ಆದರೆ ಖಾಸಗಿಯವರು ಉಡಾವಣೆ ಮಾಡಲಿಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹಕ್ಕೆ ಉಡಾವಣಾ ಕೇಂದ್ರ ಬಳಸಿಲ್ಲ ಅಲ್ಲಿ ಇನ್ನೊಂದು ಖಾಸಗಿ ಇದೆ ನೋಡಿ ಅದುವೇ ವೆಹಿಕಲ್ ಲಾಂಚ್ ಮಾಡೋಂಥದ್ದು ಉಪಗ್ರಹವನ್ನು ಲಾಂಚ್ ಮಾಡೋಂಥದ್ದು ಅಥವಾ ಇವುಗಳನ್ನು ಇದು ಮಾಡೋಂಥದಕ್ಕೆ ಧನುಷ್ ಅನ್ನೋಂಥದ್ದು ಇದು ಇಂಪಾರ್ಟೆಂಟು ಇತ್ತೀಚೆಗೆ ಚೆನ್ನೈ ಮೂಲದ ಐ ಐ ಟಿಯವರು ಅವರು ತಮ್ಮ ಒಂದು ಇದನ್ನ ಉಡಾವಣೆ ಮಾಡಿದ್ರು ಎಲ್ಲಿ ಮಾಡಿದ್ರು ಅಂತ ಹೇಳ್ಬೋದು ಧನುಷ್ ಅಂತದ್ದು ಇದು ಖಾಸಗಿ ಉಪ ಉಪಗ್ರಹ ಉಡಾವಣಾ ತಾಣ ಆಗಿದೆ ಇಲ್ಲಿ ಅಗ್ನಿಬಾನ್ ಅನ್ನೋ ರಾಕೆಟ್ ಅನ್ನ ಸಬ್ ಆರ್ಬಿಟಲ್ ಸ್ಟ್ರೇಟರ್ ಅನ್ನೋ ಒಂದು ಇದ್ರ ಮುಖಾಂತರ ಉಡಾವಣೆ ಮಾಡಿದೆ ಇದು ಪ್ರಾಯೋಗಿಕ ಉಡಾವಣೆ ಅನ್ನೋದನ್ನ ತಾವಿಲ್ಲಿ ಗಮನಿಸಬೇಕು ಪ್ರಾಯೋಗಿಕವಾಗಿ ಚೆಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಈ ಹಿಂದೆ ಅಗ್ನಿಕುಲ್ ಸಂಸ್ಥೆಯು ಈ ಪ್ರಯೋಗವನ್ನು ನಾಲ್ಕು ಬಾರಿ ಟ್ರೈ ಮಾಡಿತ್ತು ನಾಲ್ಕು ಬಾರಿ ಫೇಲ್ ಆಗಿತ್ತು ಆದರೆ ಐದನೇ ಸರಿ ಇದು ಸಕ್ಸಸ್ ಆಗಿದೆ ಈ ರಾಕೆಟ್ ಭೂಮಿಯ ಕಕ್ಷೆ ಸೇರುವುದಕ್ಕೆ ಬೇಕಾಗಿರುವುದು ಕಡಿಮೆ ವೇಗದಲ್ಲಿ ತುಂಬ ಕಡಿಮೆ ವೇಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಅದು ಇಂಪಾರ್ಟೆಂಟು ಕಡಿಮೆ ಖರ್ಚಿನಲ್ಲಿ ತುಂಬ ಸ್ಪೀಡಾಗಿ ಹೋಗಿ ನಂತರ ಮರಳಿ ವಾಪಸ್ ಬರುತ್ತೆ ಇದು ಇಂಪಾರ್ಟೆಂಟು ಇಲ್ಲಿ ನೀವು ಗಮನಿಸಬೇಕು ಇದು ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ಸು ರಿಟರ್ನ್ ಬರುತ್ತೆ ಅದನ್ನು ಆರ್ಬಿಟಲ್ ಫೈಟ್ ಅಂತ ಕರೀತಾರೆ ಸಬ್ ಆರ್ಬಿಟಲ್ ಫೈಟ್ ಅಂತ ಇದು ಹೇಗಿರುತ್ತೆ ನೋಡಿ ಹೀಗಿರುತ್ತೆ ಏನಾಗುತ್ತೆ ನೋಡಿ ಇಲ್ಲಿಂದ ಉಡಾವಣೆ ಆಗಿದೆ ಉಡಾವಣೆ ಆಗಿದೆ ಉಡಾವಣೆ ಆದ ತಕ್ಷಣ ನೋಡಿ ಇಲ್ಲಿಂದ ಉಡಾವಣೆ ಆಗುತ್ತೆ ಮೇಲೆ ಹೋಗಿ ಪುನಃ ಹಿಂಗೆ ಬಂದು ನೋಡಿ ಇಲ್ಲಿಗೆ ಬರಬೇಕಾದಾಗ ಈ ಥರ ಸುತ್ತಾಕಿ ಈ ಥರ ಬರುತ್ತೆ ಯಾಕೆಂದರೆ ಇಲ್ಲಿಂದ ಸ್ಟ್ರೈಟಿಂಗೇ ಬಂದರೆ ಗ್ರಾವಿಟೇಷನ್ ಪವರ್ ಜಾಸ್ತಿ ಆಗುತ್ತೆ ಹಾಗಾಗಿ ಕಲ್ಪನಾ ಚಾವ್ಲಾ ಅವರು ಮೊದಲು ತೀರ್ಕೊಂಡಿದ್ರಲ್ಲ ಆ ಥರದ ಇನ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಹಾಗಾಗಬಾರ್ದು ಅಂತ ಹೋಗುವಾಗ ಸ್ಪೀಡಾಗಿ ಹೋಗುತ್ತೆ ಮತ್ತು ಬರಬೇಕಾದಾಗ ಈ ಥರ ರೌಂಡ್ ಹಾಕಿ ರೌಂಡ್ ಹಾಕಿ ರೌಂಡ್ ಹಾಕಿ ಈ ಥರ ಬರುವಂಥದ್ದು ಇದು ಆರ್ಬಿಟಲ್ ಇದು ಅಂತ ಕರಿತೀವಿ ಇದನ್ನು ಹೈದ್ರಾಬಾದ್ ಏನು ಇದು ಚೆನ್ನೈ ಮೂಲದ ಸಂಸ್ಥೆಯವರು ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀನಾಥ್ ರವಿಚಂದ್ರನ್ ಮೋಯಿನ್ ಮತ್ತು ಸತ್ಯ ಚಕ್ರವರ್ತಿ ಈ ಮೂರು ಜನ ಸೇರಿಬಿಟ್ಟು ಅಗ್ನಿಕುಲ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಈ ಅಗ್ನಿಕುಲ್ ಅನ್ನೋಂಥ ಸಂಸ್ಥೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಸ್ರೋದವ್ರು ಏನು ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ಸಹಿ ಹಾಕಿದ್ದಾರೆ ಆ ಸಹಿ ಹಾಕಿದಂಥ ಮೊದಲ ಖಾಸಗಿ ಒಂದು ಸಂಸ್ಥೆ ಅಂತಂದರೆ ಇದಾಗಿದೆ ಇವರು ಏನು ಖಾಸಗಿಯವರ ಒಂದು ಬಾಹ್ಯಾಕಾಶ ಯಾನಗಳ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಲ್ಲ ಇಸ್ರೋ ಆ ಟೈಮಲ್ಲಿ ಸೈನ್ ಹಾಕಿದಂಥವ್ರು ಫಸ್ಟ್ ಇವರೇ ಆಗಿದ್ದಾರೆ ಇದನ್ನು ಏನೇನು ಪ್ರಶ್ನೆ ಕೇಳ್ಬೋದು ಅಗ್ನಿಕುಲ್ ಅನ್ನೋಂಥ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದ್ರು ಶ್ರೀನಾಥ್ ರವಿಚಂದ್ರನ್ ಮೊಯಿನ್ ಮತ್ತು ಸತ್ಯ ಚಕ್ರವರ್ತಿ ಅನ್ನೋಂಥವ್ರು ಸ್ಥಾಪನೆ ಮಾಡಿದರು ಇದು ಎಲ್ಲಿದೆ ಚೆನ್ನೈ ಮೂಲದ್ದಾಗಿದೆ ಚೆನ್ನೈ ಮೂಲದ ಐ ಐ ಟಿ ಕಂಪ್ನಿಯಾಗಿದೆ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಈ ಅದೇ ರೀತಿ ಇನ್ನೊಬ್ರು ನಮ್ಮಲ್ಲಿ ಖಾಸಗಿ ಯಾಕೆಂದರೆ ಈಗ ಇಸ್ರೋ ಫೆಮಿಲಿಯರ್ ನಮಗೆ ಆದರೆ ಈ ಖಾಸಗಿ ಏನು ಬಾಹ್ಯಾಕಾಶ ಯಾನಗಳನ್ನು ಮಾಡುವಂಥ ಬೇರೆ ಬೇರೆ ಕಂಪ್ನಿಗಳು ಈಗ ಹೆಚ್ಚಿಗೆ ಉಟ್ಕೊಂಡು ಬರ್ತಾ ಇದೆ ಯಾಕೆಂದರೆ ಈಗ ನಾವು ಈಗ ನೀವು ಗಮನಿಸ್ಬೋದು ಏನು ಈಗ ಇತ್ತೀಚೆಗೆ ತಿರುಪತಿಯಲ್ಲಿ ವಿಪರೀತ ರಶ್ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ವಿಪರೀತ ರಶ್ ಆಗ್ತಾಯಿದೆ ಈ ಕಡೆ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಲ್ಲಿ ಟ್ರಿಪ್ಪಿಂಗ್ ಪಾಟ್ಗಳು ಹೆಚ್ಚಾಗ್ತಾ ಇದೆ ಜನಸಂದ ಏನು ಜನಸಂದಣಿ ಹೆಚ್ಚಾಗ್ತಾ ಇದೆ ಅಂತೆಲ್ಲ ಕೇಳಲ್ಪಡ್ತಾ ಇದೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೆವಿ ರಶ್ ಆಗ್ತಾಯಿದೆ ಕ್ರೌಡ್ತೀವಿ ಇದೆ ಈಗ ಅದನ್ನು ಬರೆದು ಮುಂದುವರೆದಕ್ಕೆ ಏನಾಗ್ತಾ ಇದೆ ಮುಂದೆ ಏನಂದ್ರೆ ಕೊರೋನಾದ ನಂತರ ಜನ ಈ ತರ ಜೀವನವನ್ನು ಆಸ್ವಾದಿಸುವಂಥದ್ದಕ್ಕಾಗಿ ಟ್ರಿಪ್ಗಳು ಅವು ಇವು ಹೋಗುವಂತ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಮುಗಿದ ಮೇಲೆ ಈಗೇನು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಇವೆಲ್ಲ ಆದಮೇಲೆ ಇನ್ನು ಕೆಲವ್ರಿಗೆ ಏನ್ ಶುರುವಾಗುತ್ತೆ ಆಕಾಶಕ್ಕೆ ಹೋಗಿ ಆಕಾಶದಿಂದ ಭೂಮಿಯನ್ನು ನೋಡಿದ್ರೆ ಹೇಗೆ ಕಾಣಿಸಬಹುದು ಚಂದ್ರನ ಮೇಲೆ ನಾವು ಹೇಗೆ ಹೋಗ್ಬಹುದು ಈ ತರದ ಬಗ್ಗೆ ಮುಂದೆ ಹೆಚ್ಚಿನ ಒಂದು ಪ್ರವಾಸೋದ್ಯಮ ಡೆವಲಪ್ ಆಗುತ್ತೆ ಆ ಡೆವಲಪ್ ಆಗುವಂತ ನಿಟ್ಟಿನಲ್ಲಿ ಈ ತರ ಸಂಸ್ಥೆಗಳು ಉಟ್ಕೊಂಡು ಬರ್ತಾ ಇದ್ದಾವೆ ಇವು ಈ ಥರದ ವಿಚಾರಗಳಲ್ಲಿ ಹೆಚ್ಚು ಸಂಶೋಧನೆಗಳನ್ನು ಮಾಡ್ತಾ ಇದೆ ಅದರಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಒಂದು ಅಗ್ನಿ ಕುಲ್ಲು ಚೆನ್ನೈ ಮೂಲದ್ದು ಇದು ಇಂಪಾರ್ಟೆಂಟು ಚೆನ್ನಾಗಿ ನೆನಪಿಟ್ಕೋಬೇಕು ಅದೇ ರೀತಿ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ವಿಕ್ರಮ್ ಎಸ್ ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಲಾಂಚ್ ಮಾಡಿತ್ತು ಅದು ಡಿಸೆಂಬರ್ನಲ್ಲಿ ಉಡಾವಣೆ ಮಾಡಿತ್ತು ಈ ಮೂಲಕ ಇದು ರಾಕೆಟ್ ಉಡಾವಣೆ ಮಾಡಿದ ಭಾರತದ ಮೊದಲ ಖಾಸಗಿ ಸಂಸ್ಥೆಯಾಗಿತ್ತು ಇಲ್ಲಿ ಮೊದಲ ಮೊದಲ ಅಂತ ಎರಡು ಬಂತು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಇದು ಹೈದರಾಬಾದ್ ಮೂಲದ್ದು ಅವರು ಇದು ಆವಾಗಲೇ ಹೇಳಿದ್ದು ಅಗ್ನಿಕುಲ್ ಅನ್ನೋಂಥದ್ದು ಚೆನ್ನೈ ಮೂಲದ್ದು ಇದು ಕ್ಲಿಯರ್ ಆಯಿತು ಆನಂತರ ಇದು ಇದ್ರ ಏನು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಎಲ್ಲಿದೆ ಅಂತಂದರೆ ಹೈದ್ರಾಬಾದಲ್ಲಿದೆ ಇದು ಕ್ಲಿಯರ್ ಆಯಿತು ನಂತರ ಇಲ್ಲೇನಾಗಿದೆ ಭಾರತದ ಮೊದಲ ಖಾಸಗಿ ರಾಕೆಟ್ ಇದು ಇದು ಫಸ್ಟ್ ಟೈಮ್ ಉಡಾವಣೆ ಮಾಡಿದ್ದು ಹಾಗಾಗಿ ಎರಡನೇ ಅವ್ರು ಯಾರಪ್ಪ ಖಾಸಗಿಯಾಗಿ ಉಡಾವಣೆ ಮಾಡಿದ್ದು ಅಂತಂದರೆ ಅದು ಅಗ್ನಿಕುಲ್ ಸಂಸ್ಥೆ ಇದು ಕ್ಲಿಯರ್ ಆಯಿತು ಅಗ್ನಿಕುಲ್ ಸಂಸ್ಥೆಯವರು ಫಸ್ಟ್ ಟೈಮ್ ಉಡಾವಣೆ ಮಾಡ್ತಾ ಇದ್ದಾರೆ ಅಂತಲ್ಲ ಆ ಇಂಜನ್ ಹೇಳಿದ್ವಲ್ಲ ಕ್ರಯೋಜನಿಕ್ ಇಂಜನ್ನು ಅದು ವಿಶೇಷವಾದಂಥ ಇಂಜನ್ನು ಅದನ್ನು ಅವರು ಫಸ್ಟ್ ಟೈಮ್ ಮಾಡಿದ್ರು ಬಟ್ ರಾಕೆಟ್ ಅಂತ ಬಂದಾಗ ಎರಡನೇದು ರಾಕೆಟ್ ಅಂತ ಬಂದಾಗ ಮೊದಲನೆಯವರು ಯಾರು ಅವರು ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೋತೇನೆ ನೋಟ ಬ್ಯಾಕೋ ತಂಬಾಕು ಬೇಡ ಅನ್ನೋಂಥದ್ದು ಯಾಕೆಂದರೆ ಈ ತಂಬಾಕಿನಿಂದ ಈ ರೋಗ ರುಜಿನಗಳು ಬಂದು ಸಾಯುವಂಥವ್ರಿಗಿಂತ ನೈಸರ್ಗಿಕವಾಗಿ ಬಂದು ಕಾಯಿಲೆಗಳಿಂದ ಸಾಯುವಂಥವ್ರಿಗಿಂತ ನಾವೇ ಕೃತಕವಾಗಿ ನಮ್ಮ ತಪ್ಪುಗಳಿಂದಾಗಿ ಅಭ್ಯಾಸಗಳಿಂದಾಗಿ ಹವ್ಯಾಸಗಳಿಂದಾಗಿ ನಾವು ಹಾಳು ಮಾಡ್ಕೊಳ್ತಾ ಇರೋಂಥದ್ದು ಹೆಚ್ಚಿದೆ ಅದರಿಂದಾಗಿ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಮದ್ಯಪಾನ ನಿಂತರೆ ಎರಡನೇ ಸ್ಥಾನದಲ್ಲಿ ತಂಬಾಕು ನಿಲ್ತದೆ ಹೊಗೆಸೊಪ್ಪು ನಿಲ್ತದೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇ ಮೂವತ್ತೊಂದರಂದು ತಂಬಾಕು ರಹಿತ ದಿನ ಅಥವಾ ನೋ ಟೊಬ್ಯಾಕೋ ಅನ್ನೋಂಥ ದಿನವನ್ನು ಆಚರಣೆ ಮಾಡಲಾಗಿದೆ ಇದು ಏನು ಆಚರಣೆ ಮಾಡ್ತಾ ಇದೆ ಅಂದರೆ ಈಗಾಗಲೇ ಕಲಿತಿರೋಂಥವ್ರು ಹಿರಿಯರಾದಂಥವ್ರು ಏಜ್ರಾಗಿರೋಂಥವ್ರು ಅವ್ರು ಕೇಳೋದಿಲ್ಲ ಹಾಗಾಗಿ ಅವ್ರಿಗೆ ಎಲ್ತ್ ಇಶ್ಯೂಸ್ ಆಗೋ ತನಕ ಅವ್ರು ಹಾಗೆ ಇರ್ತಾರೆ ಆನಂತರ ಅನುಭವಿಸ್ತಾರೆ ಈಗಿನ ಯಂಗ್ ಜನ್ರೇಷನ್ ಏನಿದೆ ಈ ಟಿ ವಿ ಚಾನಲ್ಗಳಲ್ಲಿ ಬರುವಂಥದ್ದನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನೋಡಿ ಅಟ್ರ್ಯಾಕ್ಟ್ ಆಗಿ ತಂಬಾಕು ಅನ್ನೋಂಥದ್ದನ್ನ ಸೇವಿಸೋದನ್ನ ಕಲಿಬಾರ್ದು ಅನ್ನೋಂಥದ್ದು ಜೊತೆಗೆ ಮಾರಾಟ ಮಾಡಬಾರ್ದು ಇವೆರಡೂ ಇದರಿಂದ ಮಕ್ಕಳನ್ನು ದೂರ ಇರಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇದಕ್ಕೆ ತಂಬಾಕು ನಿಯಂತ್ರಣ ಒಂದು ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರಿತೀವಿ ರಾಯಭಾರಿ ಅಂತ ಕರಿತೀವಿ ಅದಾಗಿ ತ ಏನು ನಮ್ಮ ಬ್ಯಾಡ್ಮಿಂಟನ್ ತಾರೆ ಪಿ ವಿ ಸಿಂಧು ಅನ್ನೋಂಥವ್ರನ್ನ ನೇಮಕ ಮಾಡಿದೆ ಸರ್ಕಾರ ಇಲ್ಲೇನು ಕೇಳ್ಬೋದು ಈ ಬೇ ಫ್ಯಾಮಿಲಿಯರ್ ಬೇರೆ ಬೇರೆವೆಲ್ಲ ತುಂಬ ಸೀರಿಯಸ್ ವಿಷಯಗಳೆಲ್ಲ ನಾವು ತಿಳ್ಕೊಂಡಿರ್ತೀವಿ ಇಂಥದ್ದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ ಅನ್ನೋ ಕಾರಣಕ್ಕೆ ಇವರೇನು ಕೇಳ್ತಾರೆ ನೋ ಟಬ್ಯಾಕೋ ಅದಕ್ಕೆ ರಾಯಭಾರಿಯಾಗಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರನ್ನ ಆಯ್ಕೆ ಮಾಡಿದೆ ಪಿ ವಿ ಸಿಂಧು ಅವ್ರನ್ನ ಇಲ್ಲಿ ಇನ್ನೊಂದು ಏನು ಪ್ರಶ್ನೆ ಕೇಳ್ಬೋದು ಪಿ ವಿ ಸಿಂಧು ಅವರು ಇತ್ತೀಚೆಗೆ ಯಾವುದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅದನ್ನು ಪ್ರಶ್ನೆ ಕೇಳ್ಬೋದು ಪಿ ವಿ ಸಿಂಧು ಅವರು ಕ ಏನು ತಂಬಾಕು ರಹಿತ ದಿನಕ್ಕೆ ಸಂಬಂಧಪಟ್ಟಂತೆ ರಾಯಭಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಯಾವ ಸ್ಪೋರ್ಟ್ಸಲ್ಲಿ ತುಂಬ ಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ಕೇಳ್ಬೋದು ಬ್ಯಾಡ್ಮಿಂಟನ್ ಈ ಥರ ಒಂದು ವಿಷಯವನ್ನು ವಿವಿಧ ರೀತಿಯ ವಿವಿಧ ದೃಷ್ಟಿಕೋನಗಳಲ್ಲಿ ಪ್ರಶ್ನಿಸುತ್ತಾ ಓದಿಕೊಂಡಿದ್ದೇ ಆದರೆ ಖಂಡಿತ ನಾವು ನೆನಪಿಟ್ಕೊಳ್ಳೋಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಗೋಪಿ ತೋಟಕೂರ ಅನ್ನೋಂಥವ್ರು ಇವರು ಪೈಲಟ್ ಆಗಿದ್ದಾರೆ ಈಗಾಗಲೇ ವಿಮಾನವನ್ನು ಚಾಲನೆ ಮಾಡೋಂಥವ್ರು ವಾಣಿಜ್ಯೋದ್ಯಮಿ ಸಹ ಆಗಿದ್ದಾರೆ ಅದರಿಂದಾಗಿ ಇವರು ಏನು ಮಾಡ್ತಾರೆ ಇತ್ತೀಚೆಗೆ ಒಂದು ಬಾಹ್ಯಾಕಾಶಯಾನವನ್ನು ಕೈಗೊಂಡಿದ್ದಾರೆ ಐದು ಜನರ ಜೊತೆ ಸೇರಿಕೊಂಡು ಅಂದರೆ ಒಟ್ಟು ಆರು ಜನ ಗಗನಯಾನ ಅಥವಾ ನಾನೇನು ಈಗಾಗಲೇ ಹೇಳಿದೆ ಅನ್ನೋಂಥದ್ದು ಈಗ ಗೋವಾ ಟ್ರಿಪ್ ಹೋಗ್ತಾರೆ ಅಥವಾ ಮುಳ್ಳಯ್ಯನಗಿರಿ ಟ್ರಿಪ್ ಹೋಗ್ತಾರೆ ಅಥವಾ ಅಲಿಪುರಿ ಟ್ರಿಪ್ ಈ ಥರ ಬೇರೆ ಬೇರೆ ಟ್ರಿಪ್ಗಳಿದಾವಲ್ಲ ಈಗ ಅದು ಬಿಟ್ಟು ಬಾಹ್ಯಾಕಾಶಯಾನ ಬಾಹ್ಯಾಕಾಶ ಟ್ರಿಪ್ ಬರ್ತಾ ಇದೆ ಇದನ್ನು ಅಮೆರಿಕದ ಶ್ರೀಮಂತ ಉದ್ಯಮಿ ಜೆಪ್ ಬೆಜೋಸ್ ಅನ್ನೋಂಥವರು ಇದನ್ನು ಏನು ಓನರ್ ಆಗಿದ್ದಾರೆ ಇವರು ಬ್ಲೋ ಓರಿಜನ್ ಬ್ಲೂ ಓರಿಜನ್ ಸಂಸ್ಥೆ ಅನ್ನೋಂಥದ್ದು ನ್ಯೂ ಶಪರ್ಡ್ ಇಪ್ಪತ್ತೈದು ನೌಕೆ ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ಇಲ್ಲಿ ಮೂರು ವಿಷಯಗಳು ಬರ್ತಾ ಇದೆ ಒಂದು ಜೆಪ್ ಬೆಜೋಸ್ ಅನ್ನೋಂಥದ್ದು ವ್ಯಕ್ತಿ ಆತ ಏನು ಮಾಡಿದಾನೆ ಬ್ಲೂ ಓರಿಜನ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದಾನೆ ಆ ಸಂಸ್ಥೆ ನ್ಯೂ ಶಪರ್ಡ್ ಟ್ವೆಂಟಿ ಫೈವ್ ಅನ್ನೋಂಥ ಒಂದು ನೌಕೆಯನ್ನು ತಯಾರಿ ಮಾಡಿದೆ ಆ ನೌಕೆ ಮುಖಾಂತರ ಗಗನಯಾನವನ್ನು ಮಾಡಲಾಗ್ತಾ ಇದೆ ಅದರಲ್ಲಿ ನಮ್ಮ ತೋಟಕೂರ ಗೋಪಿ ತೋಟಕೂರ ಅನ್ನಂಥವರು ಒಬ್ಬ ಗಗನಯಾನಿಯಾಗಿ ಭಾಗವಹಿಸಿದ್ರು ಆ ಗಗನಯಾನದಲ್ಲಿ ಒಟ್ಟು ಆರು ಜನ ಹೋದರು ಆರು ಜನರಲ್ಲಿ ಒಬ್ಬರು ಗೋಪಿ ತೋಟಕೂರ ಅನ್ನೋಂಥದ್ದು ಇಷ್ಟು ಕ್ಲಿಯರ್ ಆಯಿತು ಈ ಯಾನ ಎಲ್ಲಾದೋ ಎಲ್ಲಿ ಪ್ರಯಾಣ ಮಾಡಿದ್ದು ಆರಂಭ ಮಾಡಿದ್ದು ಟೆಕ್ಸಾಸ್ನಲ್ಲಿ ಏನು ಅಮೆರಿಕದ ಒಂದು ಟೆಕ್ಸಾಸ್ ಅನ್ನೋಂಥ ಪ್ರದೇಶದಲ್ಲಿ ಈ ಒಂದು ಯಾನವನ್ನು ಆರಂಭ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹತ್ತೊಂಬತ್ತರಂದು ಇದು ಲ್ಯಾಂಡಿಂಗ್ ಲ್ಯಾಂಡಿಂಗ್ವರೆಗೆ ಸಂಪೂರ್ಣ ಆಫ್ ಅಂದರೆ ಸ್ಟಾರ್ಟ್ ಆಗೋಂಥದ್ದು ಲ್ಯಾಂಡಿಂಗ್ ಅಂದರೆ ಮತ್ತೆ ವಾಪಸ್ ರಿಟರ್ನ್ ಆಗೋಂಥದ್ದು ಲ್ಯಾಂಡಿಂಗ್ ಲ್ಯಾಂಡಿಂಗ್ವರೆಗೆ ಸಂಪೂರ್ಣ ಪ್ರಯಾಣವು ಕೇವಲ ಹತ್ತು ನಿಮಿಷದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಆಕಾಶಕ್ಕೋಗಿ ಭೂಮಿಗೆ ಕರ್ಕೊಂಡು ಬಂದು ಬಿಟ್ಟಿದೆ ಆ ನೌಕೆ ಯಾವ ನೌಕೆ ಅದು ಎನ್ ಎಸ್ ಟ್ವೆಂಟಿ ಫೈವ್ ಎನ್ ಎಸ್ ಟ್ವೆಂಟಿ ಫೈವ್ ಅಂದರೆ ನ್ಯೂ ಶೆಫರ್ಡ್ ಟ್ವೆಂಟಿ ಫೈವ್ ಅನ್ನೋಂಥ ನೌಕೆ ಬಾಹ್ಯಾಕಾಶಯಾನವನ್ನು ನೋಡಿ ತಗೊಬಂದಿದೆ ಈಗ ನಮ್ಮಲ್ಲಿ ಇವು ಬರ್ತವಲ್ಲ ವೀಲುಗಳ ಮೇಲೆ ನಾವು ಇದು ಮಾಡುತ್ತದ್ದು ಆ ಥರ ಇದು ಆಕಾಶಕ್ಕೆ ಕರ್ಕೊಂಡು ಹೋಗಿ ವಾಪಸ್ ತಂದಿರೋಂಥದ್ದು ಇದು ಭೂಮಿಯಿಂದ ನೂರೈದು ಕಿಲೋಮೀಟ್ರ್ ಹೋಗಿ ಮತ್ತೆ ಆಗಿದೆ ಅಲ್ಲಿಗೆ ಎಷ್ಟಾಯಿತು ಇನ್ನೂರ ಹತ್ತು ಕಿಲೋಮೀಟ್ರ್ ಆಯಿತು ಹೋಗಿ ಬರುವಂಥ ಸ್ಪಿ ಟೋಟಲ್ ಲೆಂತ್ ಇಷ್ಟು ಲೆಂತನ್ನು ಕೇವಲ ಹತ್ತು ನಿಮಿಷಗಳಲ್ಲಿ ಹೋಗಿ ಪ್ರಯಾಣ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಈ ಆರು ಜನ ಯಾರು ನೋಡಿ ಇಲ್ಲಿ ಇವರು ಗೋಪಿ ತೋಟಕೂರ ಅನ್ನೋಂಥವ್ರು ಇನ್ನು ಉಳಿಕೆ ಐದು ಜನ ವಿದೇಶಿಗರು ಇವರಿಷ್ಟು ಸೇರಿಕೊಂಡು ಅದರಲ್ಲಿ ಹೋಗಿ ಬಂದಿದ್ದಾರೆ ಇವರು ಆಲ್ರೆಡಿ ವಿಮಾನ ಚಾಲಕರಾಗಿದ್ದರಿಂದ ಇವ್ರಿಗೆ ಒಂದು ಇದು ಹೆದರಿಕೆ ಇರೋದಿಲ್ಲ ನಂತರ ಆ ವೆದರ್ಗೆ ಆ ಇದು ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗುವಂಥ ಸಾಮರ್ಥ್ಯ ಇರುತ್ತೆ ಹಂಗಾಗಿ ಇವರು ಪ್ರಯತ್ನ ಮಾಡಿದರೆ ಮುಂದೆ ಇದು ಹೆಚ್ಚಿನ ಬಳಕೆಗೆ ಬರುವಂಥ ಸಾಧ್ಯತೆ ಇದೆ ಕೆಲ ನಿಮಿಷಗಳ ಕಾಲ ತೂಕವಿಲ್ಲದ ಅನುಭವ ಅಂದರೆ ಗ್ರಾವಿಟೇ ಭೂಮಿ ಮೀ ನಮಗೆ ಗೊತ್ತಿದೆ ಗ್ರಾವಿಟೇಷನ್ ಪವರ್ ಇದೆ ಅಂತ ಆದರೆ ಒಂದು ಸರ್ಟನ್ ಡಿಸ್ಟೆನ್ಸನ್ನು ಕ್ರಾಸ್ ಮಾಡಿದಾದಮೇಲೆ ಗ್ರಾವಿಟೇಷನ್ ಪವರ್ ಇರೋದಿಲ್ಲ ಗ್ರಾವಿಟೇಷನ್ ಪವರ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಗಾಳಿಯಲ್ಲಿ ಬೆಲೂನ್ ಬಿಟ್ಟರೆ ಹೇಗೆ ಹೋಗ್ತಾರೋ ಮನುಷ್ಯರು ಸಹ ಹಾಗೆ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತಾರೆ ಅದು ಗ್ರಾವಿಟೇಷನ್ ಪವರ್ ಇಲ್ಲ ಈಗ ನಾವು ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ ಬೆಲೂನ್ ಥರ ಗಾಳಿಯಲ್ಲಿ ತೇಲ್ತಾ ಇಲ್ಲ ಅಂದರೆ ರೀಸನ್ ಏನಂದರೆ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಇರೋದ್ರಿಂದ ಅದು ನಮ್ಮನ್ನು ಎಳೆದು ಇಟ್ಕೊಂಡಿದೆ ಹಾಗಾಗಿ ನಾವು ತೇಲೋದಿಲ್ಲ ಗಾಳಿಯಲ್ಲಿ ಆದರೆ ಬಾಹ್ಯಾಕಾಶಕ್ಕೆ ಹೋದಂಥ ವ್ಯಕ್ತಿಗಳು ಒಂದು ನೂರು ಕಿಲೋಮೀಟ್ರಿಂದ ಮೇಲೆ ಭೂಮಿಯಿಂದ ನೂರು ಕಿಲೋಮೀಟರ್ಗಿಂತ ಮೇಲೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಗಾಳಿಯಲ್ಲಿ ತೇಲಿದಂಥ ಅನುಭವ ಆಗುತ್ತೆ ಗ್ರಾವಿಟೇಷನ್ ಪವರ್ ಇರೋದಿಲ್ಲ ಅನ್ನೋಂಥದನ್ನು ನಾವಿಲ್ಲಿ ಗಮನಿಸಬೇಕು ಆ ಗ್ರಾವಿಟೇಷನ್ ಪವರ್ನ ಕ್ರಾಸ್ ಮಾಡ್ಕೊಂಡು ಹೋಗೋಂಥ ಒಂದು ಪ್ಲೇ ಸ್ಪೇಸ್ ಇದೆಯಲ್ಲ ಅದನ್ನು ಕರ್ಮನ್ ರೇಖೆ ಅಂತ ಕರೀತಾರೆ ಈ ಕರ್ಮನ್ ರೇಖೆಯನ್ನು ಕ್ರಾಸ್ ಮಾಡಿಕೊಂಡು ಆ ಕರ್ಮನ್ ರೇಖೆ ಅನ್ನೋಂಥದ್ದೆಲ್ಲಿ ಬರುತ್ತೆ ಅಂದರೆ ಭೂಮಿಯಿಂದ ನೂರು ಕಿಲೋಮೀಟ್ರ್ ಹೈಟಲ್ಲಿ ಬರುತ್ತೆ ಆ ನೂರು ಕಿಲೋಮೀಟರ್ ಮೇಲೆ ಇನ್ನೂ ಐದು ಕಿಲೋಮೀಟ್ರ್ ಇವರೆಲ್ಲಿ ತನಕ ಹೋಗಿದ್ದು ನೂರ ಐದು ಕಿಲೋಮೀಟ್ರ್ ತನಕ ಹೋಗಿ ಆಗಿದ್ದಾರೆ ಆ ನೂರು ಕಿಲೋಮೀಟ್ರ್ ರೇಖೆಯನ್ನು ದಾಟಿದ ನಂತರ ಅವರಿಗೆ ಗುರುತ್ವಾಕರ್ಷಣೆ ಶಕ್ತಿ ಇಲ್ಲದೆ ಇರುವಂಥದ್ದು ಕಂಡು ಬಂದಿದೆ ಇಲ್ಲೇನು ಪ್ರಶ್ನೆ ಕೇಳ್ಬೋದು ಕರ್ಮನ್ ರೇಖೆ ಅಂದರೆ ಏನು ಅಥವಾ ಇಲ್ಲಿ ಇಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೇಳೋಂಥ ಸಾಧ್ಯತೆ ಇದೆ ಏನು ಈ ಎಲ್ಲಿಂದ ಇವರು ಪ್ರಯಾಣ ಮಾಡಿದರು ಟೆಕ್ಸಾಸಲ್ಲಿ ಅಥವಾ ಎನ್ ಎಸ್ ಟ್ವೆಂಟಿ ಫೈವ್ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಬಾಹ್ಯಾಕಾಶಯಾನಕ್ಕೆ ಸಂಬಂಧಪಟ್ಟಿದೆ ಬ್ಲೂ ಓರಿಜನ್ ಅನ್ನೋಂಥ ಸಂಸ್ಥೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಬಾಹ್ಯಾಕಾಶ ಯೋಜನಕ್ಕೆ ಸಂಬಂಧಪಟ್ಟಿದೆ ಬ್ಲೂ ಓರಿಜನ್ ಅನ್ನೋ ಸಂಸ್ಥೆ ನ್ಯೂ ಶೆಪರ್ಡ್ ಇಪ್ಪತ್ತೈದು ನೌಕೆಯನ್ನು ಇತ್ತೀಚೆಗೆ ಉಡಾವಣೆ ಮಾಡಿತ್ತು ಅದನ್ನ ಅದರ ಓನರ್ ಯಾರು ಅಂತ ಕೇಳ್ಬೋದು ಜೆಪ್ ಬೆಡೋಸ್ ಅನ್ನವರು ಇದರ ಓನರ್ ಅನ್ನೋದು ಇಷ್ಟು ವಿಚಾರಗಳನ್ನು ಇಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಈಗ ಕರ್ಮನ್ ರೇಖೆ ಬಗ್ಗೆ ತಿಳ್ಕೊಳ್ಳೋಣ ಇದದ್ದು ಏನು ಕರ್ಮನ್ ರೇಖೆ ಭೂಮಿಯಿಂದ ಸುಮಾರು ನೂರು ಕಿಲೋಮೀಟ್ರ್ ಎತ್ತರದಲ್ಲಿದೆ ಆದರೆ ಇವರು ನೂರೈದು ಕಿಲೋಮೀಟ್ರ್ ಇನ್ನು ಐದು ಕಿಲೋಮೀಟ್ರ್ ಮೇಲೆ ಹೋಗಿದ್ರು ಅಂತ ಹೇಳಿದೆ ಇಲ್ಲಿ ಹೋದಾಗ ಏನಾಗುತ್ತೆ ಶೂನ್ಯ ಗುರುತ್ವ ಅಂದರೆ ಝೀರೋ ಗ್ರಾವಿಟಿ ಪವರ್ ಅಲ್ಲಿರುತ್ತೆ ಅಂತ ಇದನ್ನ ಇಷ್ಟು ಹೇಳ್ಕೊಂಡು ಓದ್ಕೊಂಡು ಹೋದರೆ ಆಗೋದಿಲ್ಲ ಸುಮಾರು ಜನ ಹತ್ರ ಮೊಬೈಲ್ ಇರುತ್ತೆ ನೀವು ಮ್ಯಾಗ್ಝಿನ್ ಓದ್ತಾ ಇರ್ತೀರಿ ಇನ್ನೂ ಒಂದು ಓದ್ತಾ ಇರ್ತೀರಿ ಇವು ಸ್ಪರ್ಧಾ ವಿಜೇತಾ ವಿಷಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಕಂಡು ಬಂದಂಥ ಮಾಹಿತಿ ಇದು ಈ ಮಾಹಿತಿಯನ್ನು ಓದ್ಕೊಂಡು ಹೋಗ್ತಾ ಇರ್ತೀರಲ್ಲ ನಾವು ಅಲ್ಲಿಗೆ ಬಿಡಬಾರ್ದು ಅವ್ರು ಸಣ್ಣ ಇಮೇಜ್ ಕೊಟ್ಟಿರ್ತಾರೆ ಕಡಿಮೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಇನ್ನೊಂದಷ್ಟು ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಬೀಳುತ್ತೆ ಇಲ್ಲಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಇಂಥ ವಿಚಾರಗಳ ಬಗ್ಗೆ ಇತ್ತೀಚೆಗೆ ಸ್ಪೇಸ್ ಯೋಜನೆಗಳ ಬಗ್ಗೆ ಈ ಹೆಚ್ಚಿಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ತಿಳ್ಕೊಂಡಿರ್ಬೇಕು ನೋಡಿ ಇದು ಭೂಮಿ ಇಲ್ಲಿಂದ ಹೊಡ್ತೇವೆ ನೋಡಿ ವಿಮಾನಗಳು ಹಾರಾಟ ಮಾಡುವಂಥದ್ದು ನಾ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಇಪ್ಪತ್ತು ಭೂಮಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲೇ ಈ ವಿಮಾನಗಳು ಹಾರಾಟ ಮಾಡ್ತವೆ ಅನಂತರ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ ಅನಂತರ ಮೆಸೋಸ್ಪಿಯರ್ ಅಂತ ಕರಿತೀವಿ ಅನಂತರ ಬರುವಂಥದ್ದು ಥರ್ಮೋಸ್ಪಿಯರ್ ಅನ್ನೋಂಥದ್ದು ಈ ಥರ್ಮೋಸ್ಪಿಯರಲ್ಲಿ ಬರುವಂಥದ್ದು ನೋಡಿ ಇದು ಇದನ್ನು ಕರ್ಮನ್ ಲೈನ್ ಅಂತ ಕರಿತೀವಿ ಕರ್ಮನ್ ರೇಖೆ ಅಂತ ಕರಿತೀವಿ ಆದರೆ ಇಲ್ಲಿಂದ ಇಲ್ಲಿವರೆಗೆ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಇಲ್ಲಿಂದ ಇಲ್ಲಿವರೆಗೆ ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅನಂತರ ಇಲ್ಲಿಂದ ಮೇಲೆ ಹೋದರೆ ಇದನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಇಲ್ಲಿ ಇಲ್ಲಿಂದ ಮೇಲಕ್ಕೆ ಎಕ್ಸೋಸ್ಪಿಯರ್ ಅಂತ ಇದು ಮೆಸೋಸ್ಪಿಯರಲ್ಲೇ ಮಧ್ಯದಲ್ಲಿ ಬರುತ್ತೆ ಅನಂತರ ಎಕ್ಸೋಸ್ಪಿಯರ್ ಅಂತ ಬರೀತೀರಿ ಬಾಹ್ಯ ಮಂಡಲ ಅಂತ ಕರಿತೀವಿ ಇಲ್ಲಿಂದ ಮೇಲೆ ಹೋದರೆ ಇಲ್ಲಿ ಮನುಷ್ಯರು ಹಿಂಗೆ ಗಾಳಿಯಲ್ಲಿ ತೇಲ ಆಡ್ಕೊಂಡು ಹೋಗ್ತಾರೆ ಇದು ಇಂಪಾರ್ಟೆಂಟ್ ಅದಕ್ಕೆ ಕರ್ಮನ್ ರೇಖೆ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು ಥರ್ಮೋಸ್ಪಿಯರಲ್ಲಿ ಬರುತ್ತೆ ಅಥವಾ ಕರ್ಮನ್ ರೇಖೆ ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಬರುತ್ತೆ ಅಂದರೆ ನೂರು ಕಿಲೋಮೀಟರ್ ಎತ್ತರದಲ್ಲಿ ಬರುತ್ತೆ ಇತ್ತೀಚೆಗೆ ಗೋಪಿ ತೋಟಕುರ ಅನ್ನಂಥವ್ರು ಯಾವ ರೇಖೆಯನ್ನು ದಾಟಿದ್ರು ಅಂತ ಕೇಳ್ಬೋದು ಸಮಭಾಜಕ ವೃತ್ತವನ್ನು ಅಥವಾ ಕರ್ಕಾಟಕ ವೃತ್ತವನ್ನು ಮಕರಸಾಂತಿ ವೃತ್ತ ವೃತ್ತವನ್ನು ಅಥವಾ ಕರ್ಮಾನ್ ರೇಖೆಯನ್ನು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ತೊಂಬತ್ತು ಡಿಗ್ರಿ ಅಕ್ಷಾಂಶವನ್ನು ಈ ಥರದ ಆಪ್ಷನ್ಸನ್ನು ಇಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ ಈಗ ಇದು ನಿಮಗೆ ಗೊತ್ತಿರಬೇಕು ಇಲ್ಲಿಂದ ಮೇಲೆ ಹೋದರೆ ಅಥವಾ ಯಾವ ರೇಖೆಯನ್ನು ದಾಟಿದ ನಂತರ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಯಾವ ರೇಖೆಯನ್ನು ದಾಟಿದ ನಂತರ ನಮಗೆ ಗುರುತ್ವಾಕರ್ಷಣೆ ಜೀರೋ ಅಂತ ಅನಿಸುತ್ತೆ ಮನುಷ್ಯರು ಗುರುತ್ವಾಕರ್ಷಣೆ ಶಕ್ತಿಯನ್ನು ಕಳ್ಕೊಂಡು ಗಾಳಿಯಲ್ಲಿ ತೇಲ್ತಾರೆ ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಕರ್ಮನ್ ರೇಖೆಗಿಂತ ಕೆಳಗಡೆ ಕೆಳಗೆ ಅಲ್ಲಿ ತನಕ ಹೋಗಿ ವಾಪಸ್ ಬ ಆ ಕರ್ಮನ್ ರೇಖೆ ಕ್ರಾಸ್ ಮಾಡಿದೆ ಅದರ ಕೆಳಗಡೆಗೆ ರಿಟರ್ನ್ ಆಗೋವಂಥದಕ್ಕೆ ಏರ್ ಕ್ರಾಫ್ಟ್ ಅಂತ ಕರೀತಾರೆ ಅದನ್ನು ಕ್ರಾಸ್ ಮಾಡೋಂಥದ್ದಕ್ಕೆ ಸ್ಪೇಸ್ ಕ್ರಾಫ್ಟ್ ಅಂತ ಕರೀತಾರೆ ಏರ್ ಕ್ರಾಫ್ಟ್ ಅಂದರೆ ಏನು ಸ್ಪೇಸ್ ಕ್ರಾಫ್ಟ್ ಅನ್ನಂದರೆ ಏನು ಅಂತ ಕೇಳಿಬೋದು ಈಗ ನಿಮ್ಗೆ ಇಲ್ಲಿ ಗೊತ್ತಾಗಬೇಕು ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಹೋಗಿ ಇಷ್ಟೇ ವಾಪಸ್ ಆದರೆ ಅದು ಏರ್ ಕ್ರಾಫ್ಟು ಇಲ್ಲಿಂದ ಮೇಲೆ ಹೋಗಿ ಇಲ್ಲಿ ವಾಪಸ್ ಬಂದರೆ ಅದು ಸ್ಪೇಸ್ ಕ್ರಾಫ್ಟು ಇದು ಚೆನ್ನಾಗಿ ಗೊತ್ತಿರಬೇಕು ಏನು ವ್ಯತ್ಯಾಸ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಇದುವರೆಗೆ ಆ ಕರ್ಮನ್ ರೇಖೆಯನ್ನು ಬ ಕೇವಲ ಮೂವತ್ತೊಂದು ಜನರಷ್ಟೇ ಅದನ್ನು ಕ್ರಾಸ್ ಮಾಡಿದ್ದಾರೆ ಉಳಿಕೆ ಎಲ್ಲರೂ ಅದರಿಂದ ಕೆಳಗಡೆನೆ ಏನು ಪ್ರ ಇದನ್ನು ಮಾಡಿರೋವಂಥದ್ದು ಅದಕ್ಕೆ ಗೋಪಿ ತೋಟಕುರ ಅನ್ನೋಂಥವರು ಆ ಮೂವತ್ತೊಂದನೇ ವ್ಯಕ್ತಿಯಲ್ಲಿ ಸೇರಿಕೊಳ್ತಾರೆ ಮತ್ತೊಂದು ಸ್ಪೇಸು ಇದಕ್ಕೆ ಸಂಬಂಧಪಟ್ಟಂತೆ ಸುನೀತಾ ವಿಲಿಯಮ್ಸ್ ಇತ್ತೀಚೆಗೆ ಪ್ರಪಂಚದಲ್ಲಿ ದೊಡ್ಡ ಚರ್ಚೆ ಆಯಿತು ಏನಂತಂದರೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆ ಅನ್ನೋಂಥದ್ದು ನೋಡಿ ಈ ನೌಕೆಗಳು ವೆರಿ ಇಂಪಾರ್ಟೆಂಟು ಇದನ್ನೆಲ್ಲಾದರೆ ಗೋಡೆ ಮೇಲೆ ನೀವು ಓದೋಂಥ ಜಾಗದಲ್ಲಿ ಇವು ಮರ್ತೋಗ್ತಾ ಇರುತ್ತೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅದಕ್ಕೆ ಅದನ್ನು ಮರಿಬಾರ್ದು ಅನ್ನೋಂಥದ್ದಾದರೆ ಇವುಗಳನ್ನು ಬರೆದಿಟ್ಕೊಂಡಿರ್ಬೇಕು ಯಾಕೆಂದರೆ ಆವಾಗಲೇ ಬ ಹೈದ್ರಾಬಾದ್ ಮೂಲದ ಸಂಸ್ಥೆ ಒಂದು ಇದನ್ನು ರಾಕೆಟನ್ನು ಉಡಾವಣೆ ಮಾಡಿತು ಅದ್ರದ್ದು ಹೆಸರು ಅದೇ ರೀತಿ ಚೆನ್ನೈ ಮೂಲದ ಸಂಸ್ಥೆ ಐ ಐ ಟಿ ಅವರು ಅವರೊಂದು ಉಡಾವಣೆ ಮಾಡಿದ್ರು ಅದರ ಸಂಸ್ಥೆ ಅದ್ರದ್ದು ನಂತರ ಜಪ್ ಬೆಸ್ ಬೇಜೋಸ್ ಅನ್ನೋಂಥದ್ದು ಅವ್ರದ್ದೊಂದು ಸಂಸ್ಥೆ ಮತ್ತು ಇದು ಇಷ್ಟನ್ನು ಸಪ್ರೇಟ್ ಒಂದು ಕಡೆ ಬರೆದಿಟ್ಕೊಂಡಿದ್ರೆ ಹೋಗಿ ಬಂದಾಗ ನೋಡ್ತಾ ಇದ್ದರೆ ಇದು ನೆನಪಿರುತ್ತೆ ಯಾಕೆಂದರೆ ಇಲ್ಲಿ ಕನ್ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಜೊತೆಗೆ ಇಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ತಾರೆ ಅದಕ್ಕೆ ನಾವು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅದನ್ನು ಮತ್ತೆ ಮತ್ತೆ ನೋಡಿ ನೋಡಿ ಅದು ಇದಾದರೆ ನಮಗೆ ನೆನಪು ಉಳಿಯುತ್ತೆ ಬೋಯಿಂಗ್ ಸ್ಟಾರ್ ಸ್ಟಾರ್ ಲೈನರ್ ಅನ್ನೋಂಥ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ದರು ಬಾಹ್ಯಾಕಾಶಕ್ಕೆ ಇದು ಫ್ಲೋರಿಡಾದ ಕೇಪ್ ಕೆನವರಲ್ ಅನ್ನೋಂಥ ಒಂದು ಪ್ಲೇಸ್ ಹತ್ರ ಅಟ್ಲಾಸ್ ಫೈವ್ ಅನ್ನೋಂಥ ರಾಕೆಟ್ ಬೋಯಿಂಗ್ ಸಂಸ್ಥೆಯ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನೋಂಥ ಇದ್ರ ಮುಖಾಂತರ ಕ್ಯಾಪ್ಸಲ್ ಅಂತ ಕರೀತಾರೆ ಅದನ್ನು ಈಗ ನಾವಲ್ಲಿ ಉಪಗ್ರಹಗಳು ಅಂತ ಕರಿತಾ ಇದ್ವಿ ನಂತರ ಇದು ಇವು ಏನು ಬಾಕ್ಸ್ಗಳು ಹೋಗೋವಂಥ ಇದಿರುತ್ತಲ್ಲ ಅದನ್ನು ಕ್ಯಾಪ್ಸಲ್ ಅಂತ ಕರೀತಾರೆ ಯಾರು ಸುನಿತಾ ವಿಲಿಯಮ್ಸ್ ಅವರು ಹೋಗಿದ್ದಂಥದ್ದನ್ನು ಇದು ಸುನೀತಾ ವಿಲಿಯಮ್ಸು ಮತ್ತು ಅವ್ರ ಜೊತೆಗೆ ಬ್ಯಾರಿ ವಿಲ್ಮೋಲ್ ಇವರಿಬ್ಬರು ಆ ಒಂದು ಯಾನವನ್ನು ಮಾಡಿದರು ನೋಡಿ ಇಲ್ಲಿ ಗಮನಿಸ್ಬೋದು ಸುನಿತಾ ವಿಲಿಯಮ್ಸು ಬ್ಯಾರಿ ವಿಲ್ಮೋಲ್ ಅನ್ನೋಂಥವ್ರು ನೋಡಿ ಇದು ಕ್ಯಾಪ್ಸಲ್ ಅಂತ ಕರೆದಿರೋಂಥದ್ದು ಅವರು ಇದರಲ್ಲಿ ಅವರು ಒಂದು ಪ್ರಯಾಣವನ್ನು ಮಾಡಿರುವಂಥದ್ದು ಇಲ್ಲಿ ಬಾಹ್ಯಾಕಾಶ ಯಾನವನ್ನು ಮಾಡಿರುವಂಥದ್ದು ಬಾಹ್ಯಾಕಾಶವನ್ನು ಅಧ್ಯಯನದ ಉದ್ದೇಶಕ್ಕೆ ಹೋಗುವಂಥ ತಂಡ ಬೇರೆ ಬಾಹ್ಯಾಕಾಶವನ್ನು ನೋಡಲಿಕ್ಕೆ ಹೋಗುವಂಥ ತಂಡ ಬೇರೆ ಇದು ಗೊತ್ತಿರಬೇಕು ನಿಮಗೆ ನಂತರ ಅಲ್ಲಿ ನಡಿಗೆ ಮಾಡಲಿಕ್ಕೆ ಹೋಗುವಂಥ ತಂಡ ಬೇರೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಪ್ಪತ್ತೇಳನೇ ಆವೃತ್ತಿಯ ಕಾನೆಸ್ ಚಲನಚಿತ್ರೋತ್ಸವ ಈಗಾಗಲೇ ನಾವು ಸುಮಾರು ಚಿತ್ರೋತ್ಸವ ಚಲನಚಿತ್ರಗಳು ಅಂತ ಬಂದ ತಕ್ಷಣ ಆಸ್ಕರ್ ಪ್ರಶಸ್ತಿ ಅನ್ನೋಂಥದ್ದು ತುಂಬ ಚೆನ್ನಾಗಿ ನೆನಪಿನಲ್ಲಿರುವಂಥದ್ದು ಕೇಳುವಂಥದ್ದು ರೆಗ್ಯುಲರಾಗಿ ಗೊತ್ತಿರುವಂಥದ್ದು ಆದರೆ ಪ್ರಪಂಚದ ದೊಡ್ಡ ಐದು ಚಲನಚಿತ್ರ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಥ ಒಂದು ಕ ಇದಿದ್ದಾವೆ ಅಂತಂದರೆ ಅದರಲ್ಲಿ ಕಾನೆಸ್ ಅನ್ನೋಂಥದ್ದು ಐದನೇದಾಗತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಇತ್ತೀಚೆಗೆ ತಿಳ್ಕೊಬೇಕಾದಂಥ ಅವಶ್ಯಕತೆ ಬಂತು ಯಾಕೆಂದರೆ ಇದರಲ್ಲಿ ಭಾರತಕ್ಕೆ ಹೆಚ್ಚಿನ ರೆಕಗ್ನಿಷನ್ ಈಗ ಸಿಗ್ತಾ ಇದೆ ಪ್ರಪಂಚದಲ್ಲಿ ಈ ಕಾನೆಸ್ ಚಿತ್ರೋತ್ಸವಕ್ಕೆ ಬೇರೆ ಬೇರೆ ದೇಶಗಳಲ್ಲಿದ್ದಷ್ಟು ಖ್ಯಾತಿ ಭಾರತದಲ್ಲಿರಲಿಲ್ಲ ಈಗ ಭಾರತದಲ್ಲಿ ಅದರ ಪ್ರಚಾರ ಜಾಸ್ತಿ ಆಗ್ತಾ ಇದೆ ರೀಸನ್ ಏನು ಅಂತದನ್ನ ನೋಡೋಣ ಫ್ರಾನ್ಸ್ ದೇಶದ ಒಂದು ಸಮುದ್ರ ತೀರದಲ್ಲಿ ಬರುವಂಥ ಒಂದು ಚಿಕ್ಕ ಹಳ್ಳಿ ಕಾನೆಸ್ಸನ್ನಂಥದ್ದು ಮೊದಲು ಹಳ್ಳಿ ಅದು ಈಗ ಅದೇನಾಗಿದೆ ಪ್ರಪಂಚದ ಐಷಾರಾಮಿ ನಗರಗಳಲ್ಲಿ ಅದು ಒಂದಾಗಿದೆ ಕಾನೆಸ್ಸನ್ನಂಥದ್ದು ಈ ಕಾನಸಲ್ಲಿ ಹಳ್ಳಿಯಲ್ಲಿ ಚಲನಚಿತ್ರೋತ್ಸವ ನಡೆಯುತ್ತೆ ನಮ್ಮಲ್ಲಿ ಗೋವಾದಲ್ಲಿ ಚಲನಚಿತ್ರೋತ್ಸವ ನಡೆಯುತ್ತೆ ಬೆಂಗಳೂರಿನಲ್ಲಿ ಚಲನಚಿತ್ರೋತ್ಸವ ನಡೆಯುತ್ತೆ ಅಂದರೆ ಪ್ರಪಂಚ ಮಟ್ಟದಲ್ಲಿ ತುಂಬ ಫೇಮಸ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಹೊಸ ಹೊಸ ಐಡಿಯಾಲಜಿ ಹೊಸ ಹೊಸ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ವಿಡಿಯೋಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತರ್ತಾರೆ ಆ ಪ್ರದರ್ಶನದ ಮೇಲೆ ಅವರಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಅದೇ ರೀತಿ ಪ್ರಪಂಚದ ದಿ ಬೆಸ್ಟ್ ಚಲನಚಿತ್ರೋತ್ಸವ ಪ್ರಶಸ್ತಿಗಳಲ್ಲಿ ಐದನೆಯದು ಈ ಕಾನೆಸ್ ಅನ್ನೋಂಥದ್ದು ಮುಂಬೈನ ಪಾಯಲ್ ಕಪಾಡಿಯಾ ಅನ್ನೋಂಥವ್ರು ಒಬ್ಬರು ಲೇಡಿ ಅವರು ಅಲ್ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಅನ್ನೋಂಥ ಎರಡು ಭಾಷೆಯ ಚಿತ್ರವನ್ನು ಅಂದರೆ ಮಲಯಾಳಂ ಮತ್ತು ಹಿಂದಿ ಈ ಎರಡೂ ಭಾಷೆಯಲ್ಲಿರುವಂಥ ಒಂದು ಚಿತ್ರವನ್ನು ತೆಗೆದಿದ್ದಾರೆ ಆ ಚಿತ್ರವು ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡ ಎರಡನೇ ಭಾರತೀಯ ಚಿತ್ರ ಇದಕ್ಕಿಂತ ಮುಂಚೆ ಒಂದು ಫಿಲ್ಮ್ ಮಾತ್ರ ಈ ಏನು ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇದು ಎರಡನೇ ಫಿಲಮ್ ಯಾವ ಫಿಲಮದು ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಅನ್ನೋಂಥದ್ದು ಇದರಲ್ಲಿ ಆ್ಯಕ್ಟ್ ಮಾಡಿರೋಂಥವ್ರು ಯಾರು ಮುಂಬೈನ ಪಾಯಲ್ ಕಪಾಡಿಯಾ ಅನ್ನೋಂಥವ್ರು ಹಾಗಾದರೆ ಆ ಒಂದನೇ ಪ್ರಶಸ್ತಿ ಯಾವ ತೆಗೆದುಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಜಿ ಎಸ್ ಕರುಣ್ ಅವರ ಮಲಯಾಳಂ ಚಿತ್ರ ಸ್ವಾಹಮ್ ಅನ್ನೋಂಥದ್ದು ಇದರಲ್ಲಿ ಫಸ್ಟ್ ಟೈಮ್ ಪ್ರ ಪ್ರಶಸ್ತಿಯನ್ನು ತೆಗೆದುಕೊಂಡಿತ್ತು ನಂತರ ಇಲ್ಲಿ ನೀವು ನೋಡಿ ಸ್ವಾಹಮ್ ಆಗಿರಲಿ ಅದೇ ರೀತಿ ಏನು ಇಮ್ಯಾಜಿನ್ ಆ್ಯಸ್ ಎ ಲೈಟ್ ಅನ್ನೋಂಥದ್ದು ಇದೆಯಲ್ಲ ಇವೆರಡೂ ಸಹ ಮಲಯಾಳಂ ಚಿತ್ರಗಳು ಆಗಿದ್ದಾವೆ ಅನ್ನೋಂಥದ್ದು ಇಲ್ಲಿ ವಿಶೇಷ ಆಗಿದೆ ನಂತರ ಈ ಪ್ರಶಸ್ತಿ ಹೆಸರೇನು ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಅಂತ ಈ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಅನ್ನೋಂಥದ್ದು ಅಲ್ಲಿ ಕರೆಯೋತದೆ ನಮ್ಮಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಅಂತ ಕರಿತೀವಲ್ಲ ಆ ರೀತಿ ಅವರು ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಅಂತ ಕರೀತಾರೆ ಲಾಸಿನೆಪ್ ಅನ್ನೋಂಥದ್ದು ಅಲ್ಲಿ ಏನು ವಿಭಾಗಗಳು ಬೇರೆ ಬೇರೆ ಬರುತ್ತೆ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಡೈರೆಕ್ಟ್ರು ಅತ್ಯುತ್ತಮ ಮ್ಯೂಸಿಕ್ ಸಂಗೀತ ನಿರ್ದೇಶಕ ಅತ್ಯುತ್ತಮ ಛಾಯಾಗ್ರಾಹಕ ಫೋಟೋಗ್ರಾಫರ್ ಈ ಥರ ಬೇರೆ ಬೇರೆ ಇದು ಬರುತ್ತೆ ಅದರಲ್ಲಿ ಲಾಸಿನೆಪ್ ಅನ್ನೋಂಥದ್ದು ಒಂದು ವಿಭಾಗ ಇದೆ ಆ ವಿಭಾಗದಲ್ಲಿ ಜಗತ್ತಿನಾದ್ಯಂತ ಸುಮಾರು ಎರಡು ಸಾವಿರದ ಇನ್ನೂರ ಕಿರುಚಿತ್ರಗಳು ಡಾಕ್ಯುಮೆಂಟ್ರಿ ಮೂವೀಸ್ ಥರ ಬರುವಂಥ ಚಿಕ್ಕ ಚಿಕ್ಕ ಲೆಂತ್ ಇರುವಂಥ ಮೂವಿಗಳು ಅದರಲ್ಲಿ ಫೈನಲ್ಗೆ ಎರಡು ಸಾವಿರದ ಇನ್ನೂರ ಅರವತ್ತ್ಮೂರಲ್ಲಿ ಫೈನಲ್ಗೆ ಸೆಲೆಕ್ಷನ್ ಆಗಿದ್ದು ಹದಿನೆಂಟು ಹದಿನೆಂಟರಲ್ಲಿ ಇದ್ದಂಥ ಭಾರತದ ಏಕೈಕ ಕಿರುಚಿತ್ರ ಅಂದರೆ ಡಾಕ್ಟರ್ ಚಿದಾನಂದ ಎಸ್ ನಾಯಕ ಅನ್ನೋಂಥವರು ನಿರ್ದೇಶನ ಮಾಡಿರುವಂಥ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು ಇದಾಗಿತ್ತು ಅನ್ನೋಂಥದ್ದು ನೋಡಿ ಆ ಟೈಟ್ಲೇ ಡಿಫ್ರೆಂಟ್ ಆಗಿದೆ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸ್ವಲ್ಪ ಟ್ರೈ ಮಾಡಬೇಕು ಆವಾಗ ಅವಾಗ ಇದನ್ನ ನಿಮ್ಮ ನೆನಪು ಮಾಡ್ಕೊಳ್ತಾ ಇದ್ದರೆ ಮಾತ್ರ ಇದು ನೆನಪಿರುತ್ತೆ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ ಈ ಕಾನೇಸ್ ಚಲನಚಿತ್ರೋತ್ಸವದಲ್ಲಿ ಕಿರುಚಿತ್ರ ವಿಭಾಗದಲ್ಲಿ ಯಾವುದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು ಇದಾಗಿತ್ತು ಅನ್ನೋಂಥದ್ದಕ್ಕೆ ಇತ್ತೀಚೆಗೆ ಕಾನೇಸ್ ಚಲನಚಿತ್ರೋತ್ಸವದಲ್ಲಿ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿತ್ತು ಅನ್ನೋಂಥದ್ದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಇದನ್ನು ಡೈರೆಕ್ಟ್ ಮಾಡಿದಂಥವ್ರು ಯಾರು ಅಂತಂದರೆ ಡಾಕ್ಟರ್ ಚಿದಾನಂದ ಎಸ್ ನಾಯಕ್ ಅನ್ನೋಂಥವ್ರು ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಈ ಲಾಸಿನೆಪ್ ಬಹುಮಾನ ಗೆದ್ದಂಥ ಇದು ಸಹ ಎರಡನೇ ಚಿತ್ರ ಇದಕ್ಕಿಂತ ಮುಂಚೆ ಭಾರತ ಮತ್ತೊಂದು ಪ್ರಶಸ್ತಿಯನ್ನು ಗೆದ್ದಿತ್ತು ಅದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಶ್ಮಿತಾ ಗುಹಾ ಯೋಗಿ ಅನ್ನೋಂಥವ್ರು ನಿರ್ದೇಶನ ಮಾಡಿದಂಥ ಕ್ಯಾಟ್ ಡಾಗ್ ಅನ್ನುವಂತ ಒಂದು ಫಿಲಮ್ಗೆ ಕಿರುಚಿತ್ರಕ್ಕೆ ಮೊದಲು ಲಾಸಿನೆಪ್ ಪ್ರಶಸ್ತಿ ಸಿಕ್ಕಿತ್ತು ಇದು ಎರಡನೇದು ಅಲ್ಲಿಗೆ ಕಾನೆಸ್ಸಲ್ಲಿ ಎರಡೂ ಬ ವಿಭಾಗಗಳಲ್ಲಿ ಎರಡನೇ ಪ್ರಶಸ್ತಿ ನಮಗೆ ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಮೊದಲ ಅತ್ಯುತ್ತಮ ಚಿತ್ರಕ್ಕೆ ಅವ್ರು ನೀಡುವಂಥ ಪ್ರಶಸ್ತಿಗೆ ಪಾಮ್ ಡಿ ಓರ್ ಅನ್ನೋಂಥ ಪ್ರಶಸ್ತಿ ಅಂತ ಕರೀತಾರೆ ಫಸ್ಟ್ ಪ್ರಶಸ್ತಿಗೆ ಪಾಮ್ ಡಿ ಓರ್ ಅಂತ ಕರೀತಾರೆ ಸೆಕೆಂಡ್ ಪ್ಲೇಸ್ ಬರುತ್ತಲ್ಲ ದ್ವಿತೀಯ ಪ್ರಶಸ್ತಿಗೆ ಅವರು ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಕರೀತಾರೆ ಅಲ್ಲಿಗೆ ನಮ್ಮಲ್ಲಿ ಸಿಕ್ಕಿರೋಂಥ ಪ್ರಶಸ್ತಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಅಂದರೆ ಅತ್ಯುತ್ತಮ ಚಿತ್ರಗಳಲ್ಲಿ ಎರಡನೇ ಪ್ರಶಸ್ತಿ ಅದು ಸಿಕ್ಕಿರೋವಂಥದ್ದು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಭಾರತದ ಹೆಸರಾಂತ ಛಾಯಾಗ್ರಾಹಕ ಫೋಟೋಗ್ರಾಫರ್ ಅನ್ನಂಥವ್ರು ಅವರು ಶಿವನ್ ಅನ್ನೋಂಥದ್ದು ಇಲ್ಲಿ ಕಾಣ್ತಾ ಇದ್ರು ಚಿತ್ರದಲ್ಲಿ ನೀವು ಶಿವನ್ ಅನ್ನೋಂಥವರು ಇವರ ವೃತ್ತಿ ಮತ್ತು ಅಸಾಧಾರಣ ಅವ್ರೇನು ಇದುವರೆಗಿನ ಫೋಟೋಗ್ರಫಿ ಇದರಲ್ಲಿ ಫಿಲ್ಮ್ ಇದರಲ್ಲಿ ಮೇಕಿಂಗಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ಗಮನಿಸಿ ಕಾನೇಶ್ ಚಲನಚಿತ್ರೋತ್ಸವದಲ್ಲಿ ಪಿಯರೆ ಅಂಜಿನಿಯಕ್ಸ್ ಅನ್ನೋಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಗಿದೆ ಈ ಪ್ರಶಸ್ತಿ ಪಡೆದಂಥ ಭಾರತದ ಅಲ್ಲ ಜಪಾನ್ನ ಅಲ್ಲ ಚೀನಾದಲ್ಲ ಚೀನಾದವ್ರಿಗೂ ಯಾರಿಗೂ ಸಿಕ್ಕಿಲ್ಲ ಜಪಾನ್ ಅವ್ರಿಗೂ ಯಾರಿಗೂ ಸಿಕ್ಕಿಲ್ಲ ಕೊರಿಯಾದವ್ರಿಗೂ ಯಾರಿಗೂ ಸಿಕ್ಕಿಲ್ಲ ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ ವ್ಯಕ್ತಿ ಈತ ಏನು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನೆ ಅನ್ನೋಂಥದ್ದನ್ನು ಗಮನಿಸಬೇಕು ಇಲ್ಲೇನು ಕೇಳ್ಬೋದು ಇತ್ತೀಚೆಗೆ ಸಂತೋಷ ಶಿವನ್ ಅವರಿಗೆ ಛಾಯಾಗ್ರಾಹಕ ಸಂತೋಷ್ ಶಿವನ್ ಅವರಿಗೆ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ಬೋದು ಪ್ರಿಯ ಪಿಯರೆ ಆಂಜನೀಯಕ್ಸ್ ಅನ್ನೋಂಥ ಪ್ರಶಸ್ತಿ ಸಿಕ್ಕಿದೆ ಇತ್ತೀಚೆಗೆ ಯಾರಿಗೆ ಪಿಯರೆ ಆಂಜನೇಯಕ್ಸ್ ಅನ್ನೋಂಥ ಪ್ರಶಸ್ತಿ ಸಿಕ್ಕಿದೆ ಅನ್ನೋಂಥದನ್ನು ಕೇಳ್ಬೋದು ಇನ್ನೊಂದು ಏನು ಡಿಫ್ರೆಂಟಾಗಿ ಕೇಳ್ಬೋದು ಇತ್ತೀಚೆಗೆ ಛಾಯಾಗ್ರಾಹಕ ಸಂತೋಷ್ ಶಿವನ್ ಅವರಿಗೆ ಪಿಯರೆ ಆಂಜನೇಯಕ್ಸ್ ಅನ್ನೋಂಥ ಗೌರವ ಪ್ರಶಸ್ತಿ ಸಿಕ್ಕಿದೆ ಇದು ಎಲ್ಲಿ ಸಿಕ್ಕಿದೆ ಅಥವಾ ಯಾರು ಕೊಟ್ಟಿದ್ದಾರೆ ಅನ್ನೋಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಮತ್ತೊಬ್ರು ಅನಸೂಯಾ ಸೇನ್ ಗುಪ್ತಾ ಅನ್ನೋಂಥವ್ರು ಇವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ನಡೆಯಿತು ಕಾನೇಸ್ ಚಲನಚಿತ್ರೋತ್ಸವ ಅದರಲ್ಲಿ ಅನ್ಸರ್ಟೈನ್ ರಿಗಾರ್ಡ್ ಅನ್ನೋಂಥ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈಗ ನಮ್ಮಲ್ಲಿ ಪೋಷಕ ನಟ ಪೋಷಕ ನಟಿ ನಾಯಕಿ ಸಪೋರ್ಟಿವ್ ರೋಲ್ಸ್ ಅಂತ ಈ ಥರ ಬೇರೆ ಬೇರೆ ವಿಭಾಗಗಳಿರ್ತದಲ್ಲ ಆ ಥರ ಇವರು ಏನು ಅನ್ಸರ್ಟೈನ್ ರಿಗಾರ್ಡ್ ಅನ್ನೋಂಥ ಒಂದು ವಿಭಾಗದಲ್ಲಿ ಇವರು ಆಯ್ಕೆಯಾಗಿದ್ದಾರೆ ಅತ್ಯುತ್ತಮ ನಟಿಯಾಗಿ ಇಲ್ಲಿ ನೋಡಿ ವಿಶೇಷ ಇನ್ನೇನಿದೆ ಅಂತಂದರೆ ಇವರು ಈ ಎಂಥದ್ದು ಚಿ ಇದಿದೆಯಾ ಫಿಲ್ಮು ಅದನ್ನು ಡೈರೆಕ್ಟ್ ಮಾಡಿರೋಂಥವ್ರು ಬಲ್ಗೇರಿಯಾದವರು ನಿರ್ದೇಶಕ ಬಲ್ಗೇರಿಯಾದವರು ಆ ನಿರ್ದೇಶಕನ ಹೆಸರು ಏನು ಕೋಲ್ ಸ್ಟಾಂಟಿನ್ ಬೊಜನೋವ್ ಅನ್ನೋಂಥವ್ರು ಇವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರೆ ಆ ಚಿತ್ರಕ್ಕೆ ಚಿತ್ರದ ಹೆಸರು ಏನೋ ಅಂದರೆ ದಿ ಶೇಮ್ಲೆಸ್ ಅಂತ ಫಿಲಿಮ್ ಹೆಸ್ರು ದಿ ಶೇಮ್ಲೆಸ್ಸು ಸ ಅದನ್ನು ಡೈರೆಕ್ಟ್ ಮಾಡಿರೋಂಥವ್ರು ಕಾಲ್ ಸ್ಟಾಂಟಿನ್ ಅಂತವರು ಇವ್ರು ಯಾವ ದೇಶದವರು ಬಲ್ಗೇರಿಯಾ ದೇಶದವರು ಬಟ್ ಆ್ಯಕ್ಟ್ರ್ ಯಾವ ದೇಶದವರು ಭಾರತದ ಮೂಲದವರು ಮುಂಬೈ ಮೂಲಕ್ಕೆ ಸೇರಿದಂಥವ್ರು ಇದು ವಿಶೇಷ ಆದರೆ ಸ್ಟೋರಿ ಇಂಡಿಯಾದ್ದು ತೆಗೆದಿರೋದು ಬಲ್ಗೇರಿಯಾದಲ್ಲೇ ಪ್ರಶಸ್ತಿ ತಗೊಂಡಿರೋದು ಕಾನೆಸ್ಸಲ್ಲಿ ಇದು ವಿಶೇಷ ಇಂಥ ಕಡೆ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ ಅವರು ಕೋಲ್ಕತ್ತಾ ಮೂಲದವರು ಮುಂಬೈಯಲ್ಲ ಕೋಲ್ಕತ್ತಾ ಮೂಲದವರು ಅತ್ಯುತ್ತಮ ನಶ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇಲ್ಲೇನು ಪ್ರಶ್ನೆ ಕೇಳ್ಬೋದು ಗೊತ್ತಾ ಅನ್ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಂಥವ್ರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಇತ್ತೀಚೆಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಅನಸೂಯ ಸೇನ್ ಗುಪ್ತಾರವರು ಎಲ್ಲಿ ಪಡೆದಿದ್ದಾರೆ ಯಾವ ವಿಭಾಗದಲ್ಲಿ ಪಡೆದಿದ್ದಾರೆ ಅಥವಾ ಯಾವ ಚಿತ್ರಕ್ಕಾಗಿ ಪಡೆದಿದ್ದಾರೆ ಇದನ್ನು ಕೇಳ್ಬೋದು ಇನ್ನೂ ವಿಶೇಷ ಏನಂದರೆ ಇದು ಯಾವ ಭಾಷೆಯಲ್ಲಿ ಬಂದಿದೆ ಅಥವಾ ಯಾವ ದೇಶದಲ್ಲಿ ಬಂದಿದೆ ಅಂತ ನಾವು ಭಾರತದವರಾಗಿದ್ದರಿಂದ ಭಾರತ ಅಂತ ಹಾಕ್ಬಿಡ್ತೀವಿ ಯಾಕೆಂದರೆ ನಟಿ ಭಾರತದವರು ಆದರೆ ಡೈರೆಕ್ಟರ್ ಬಂದ್ಬಿಟ್ಟು ಬಲ್ಗೇರಿಯಾ ದೇಶದವರು ದಿ ಶೇಮ್ಲೆಸ್ ಅನ್ನೋಂಥ ಸಿನಿಮಾ ಯಾವುದು ಸ್ಟೋರಿ ಅಂತಂದರೆ ದೆಹಲಿಯಲ್ಲಿ ಬರುವಂಥ ಇಬ್ಬರು ವೇಶ್ಯೆಯರ ಕಥೆಯನ್ನು ಚಿತ್ರವನ್ನು ಏನು ಮೇನ್ ಥೀಮ್ ಆಗಿಟ್ಕೊಂಡು ಈ ಒಂದು ಚಿತ್ರವನ್ನು ತೆಗೆಯಲಾಗಿದೆ ನೋಡಿ ದೆಲ್ಲಿಯಲ್ಲಿರುವಂಥ ವೇಶ್ಯೆಯರ ಸ್ಟೋರಿಯನ್ನು ಇಟ್ಟುಕೊಂಡು ಬಲ್ಗೇರಿಯಾದಲ್ಲಿ ಸಿನಿಮಾ ತೆಗೆದಿದ್ದಾರೆ ಬಲ್ಗೇರಿಯಾದ ಡೈರೆಕ್ಟ್ರು ಅದರಲ್ಲಿ ನಟಿಸಿರುವಂಥ ನಟಿ ಯಾರು ಅಂತಂದರೆ ಕೋಲ್ಕತ್ತಾ ಮೂಲದವರು ಇದು ವಿಶೇಷ ಆಗಿರುತ್ತೆ ಇಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಭಾರತ ಮಂಟಪ ಈಗ ನಿಮಗೆ ಗೊತ್ತಿರಬೇಕು ಭಾರತ ಮಂಟಪ ಅಥವಾ ಭಾರತ ಮಂದಿರ ಅಂತ ಮಾಡಿದರು ನೆನಪಿದೆಯಾ ನಿಮಗೆ ಜಿ ಟ್ವೆಂಟಿ ಸಂದರ್ಭದಲ್ಲಿ ಸಮಾವೇಶಕ್ಕೆ ಈ ಭಾರತ ಮಂದಿರನ್ನಂಥದ್ದನ್ನು ಮಾಡಿದರು ಅದಕ್ಕೆ ಈಗ ಅದೇ ರೀತಿಯ ಮಾಡಲನ್ನಾಗಿಟ್ಕೊಂಡು ಅಹಮದಾಬಾದ್ನ ಎನ್ ಐ ಡಿ ಒಂದು ಇವರ ಮಾರ್ಗದರ್ಶನದಲ್ಲಿ ಆ ಕಾನಸ್ ಚಲನಚಿತ್ರೋತ್ಸವದಲ್ಲಿ ಈ ಭಾರತ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಏನು ಈ ಭಾರತ ಮಂಟಪದ ವಿಶೇಷ ಅಂತಂದರೆ ಭಾರ ಅಂದರೆ ಚಲನಚಿತ್ರೋತ್ಸವ ಹೇಗಿದೆ ಅಂದರೆ ತಮಗೆಲ್ರಿಗೂ ಗೊತ್ತಿದೆ ಅಂದ್ಕೋತೀನಿ ಇಡೀ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಫಿಲಮ್ಗಳು ರಿಲೀಸ್ ಆಗ್ತಾವೋ ಭಾರತ ಒಂದೇ ದೇಶದಲ್ಲಿ ಅಷ್ಟು ಫಿಲಂಗಳು ರಿಲೀಸ್ ಆಗ್ತವೆ ಉದಾಹರಣೆಗೆ ಒಂದು ಅಂದಾಜಿನ ಪ್ರಕಾರ ಒಂದು ವರ್ಷಕ್ಕೆ ಇಡೀ ಪ್ರಪಂಚದಲ್ಲಿ ಎರಡು ವರ್ಷ ಫಿಲಮ್ಗಳು ರಿಲೀಸ್ ಆದರೆ ಭಾರತ ಒಂದರಲ್ಲೇ ಎರಡು ಸಾವಿರಕ್ಕಿಂತ ಹೆಚ್ಚು ಫಿಲಮ್ಗಳು ರಿಲೀಸ್ ಆಗುತ್ತೆ ಇದರಿಂದ ನಿಮ್ಗೆ ಗೊತ್ತಾಗಬೇಕಾಗಿರೋದೇನೆಂದರೆ ಎಷ್ಟು ಟೆಕ್ನಿಷಿಯನ್ಸ್ ಇರ್ತಾರೆ ಈ ಫಿಲಮ್ ಫೀಲ್ಡಲ್ಲಿ ಎಷ್ಟು ಡೈರೆಕ್ಟರ್ಸು ಎಷ್ಟು ಪ್ರೊಡ್ಯೂಸರ್ಸು ಎಷ್ಟು ಆ್ಯಕ್ಟರ್ಸ್ ಇರ್ತಾರೆ ಅಂತ ಅದಕ್ಕೆ ಪ್ರಪಂಚದ ಚಲನಚಿತ್ರೋತ್ಸವ ಉದ್ಯಮಕ್ಕೆ ತೆಗೆದುಕೊಂಡಾಗ ಪ್ರಶಸ್ತಿಗಳಿಗೆ ತೆಗೆದುಕೊಂಡಾಗ ಇದುವರೆಗೆ ಭಾರತೀಯರಿಗೆ ಇರೋಂಥ ಪ್ರಶಸ್ತಿಗಳು ತುಂಬ ಕಡಿಮೆ ಆಗಿದ್ದಾವೆ ಅದೇನಂದರೆ ನಾವಲ್ಲಿ ಪ್ರೊಜೆಕ್ಟ್ ಇಲ್ಲ ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋಂಥದ್ದು ಅಷ್ಟೇ ಅಲ್ಲ ಅಂತ ಅಂತಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡಿದ್ರೆ ಅದಾಗೋದಿಲ್ಲ ಅದನ್ನು ಹೊರಗಡೆ ಪ್ರದರ್ಶನ ಮಾಡಿ ಪ್ರಪಂಚಕ್ಕೆ ತಿಳುವಳಿಕೆ ಮೂಡಿಸಿ ನಾವು ಸ್ಪೆಷಲ್ಲು ಅನ್ನೋಂಥದ್ರ ಮುಖಾಂತರ ಅರ್ಹತೆಯ ಮುಖಾಂತರ ಸಾಧನೆಯ ಮುಖಾಂತರ ಪ್ರಶಸ್ತಿಯನ್ನು ಗಳಿಸಬೇಕು ಇದುವರೆಗೆ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಅದು ಆಗ್ತಾ ಇದ್ದದ್ದು ಬಹಳ ಕಡಿಮೆ ಇದೆ ಆಸ್ಕರ್ ಪ್ರಶಸ್ತಿಗಳು ಗೊತ್ತಾದ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದರಿಂದಾಗಿ ಇತ್ತೀಚೆಗೆ ಅದನ್ನು ಪ್ರೊಜೆಕ್ಟ್ ಮಾಡ್ತಾಯಿದೆ ಭಾರತದಲ್ಲಿ ಪ್ರಪಂಚದ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ತೆಗೆಯೋದಕ್ಕೆ ಸ್ಕೋಪ್ ಜಾಸ್ತಿ ಇದೆ ಹೇಗೆ ಸ್ಕೋಪ್ ಜಾಸ್ತಿ ಇದೆ ಅಂತಂದ್ರೆ ಭಾರತದಲ್ಲಿ ವಿವಿಧ ಭಾಷೆಗಳಿದ್ದಾವೆ ವಿವಿಧ ಸಂಸ್ಕೃತಿಗಳಿದ್ದಾವೆ ಅದೇ ರೀತಿ ಇಲ್ಲಿ ರಾಮಾಯಣ ಮಹಾಭಾರತದಂಥ ದೊಡ್ಡ ದೊಡ್ಡ ಏನು ಕಥೆಗಳಿದ್ದಾವೆ ಅದರದ್ದು ಅದ್ರದ್ದು ಇನ್ಫ್ಲುಯೆನ್ಸ್ ಆಗಿರೋಂಥ ಬೇರೆ ಬೇರೆ ಪಂಚತಂತ್ರ ಕಥೆಗಳಿದ್ದಾವೆ ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿರುವಂಥ ನಮ್ಮಲ್ಲಿ ಏನು ಲಿಟ್ರೇಚರ್ ವೈದಿಕ ಯುಗದಿಂದ ಹಿಡ್ಕೊಂಡು ವೇದಿಕ ಕಾಲದಿಂದ ಹಿಡ್ಕೊಂಡು ಇಲ್ಲಿನವರೆಗಿನ ವಿವಿಧ ರೀತಿಯ ಸಾಹಿತ್ಯಗಳು ಕಥಾ ಕತೆ ನಾಟಕ ಕಾದಂಬರಿ ಕವನಗಳು ಇವೆಲ್ಲವೂ ಸಿಗ್ತವೆ ಅವೆಲ್ಲವನ್ನು ಮೂವಿ ಮಾಡೋದಕ್ಕೆ ಅವಕಾಶ ಇದೆ ಮೂರು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಮೂರು ಸಾವಿರ ವರ್ಷಗಳಷ್ಟು ರಾಜರು ಆಳ್ವಿಕೆ ಮಾಡಿದ್ದಾರೆ ಈ ಎಲ್ಲ ವಿಷಯಗಳ ಮೇಲೆ ಫಿಲ್ಮ್ ತೆಗೀಲಿಕ್ಕೆ ಬಹಳ ಅವಕಾಶ ಇರುತ್ತೆ ಅದೇ ನೀವು ಅಮೆರಿಕದವರ ಮೂವೀಸ್ ನೋಡಿ ಅವರೆಲ್ಲ ಸ್ಪೇಸ್ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಲಿಟ್ರೇಚರ್ ಕಡಿಮೆ ಇದೆ ಜೊತೆಗೆ ಅಲ್ಲಿರುವಂಥ ಇತಿಹಾಸನೂ ಕಡಿಮೆ ಇದೆ ಅದಕ್ಕೆ ಅವರು ಆ ಕಡೆಗೆ ಹೋಗ್ತಾ ಇದ್ದಾರೆ ನಮ್ಮ ಅವರು ಇತ್ತೀಚೆಗೆ ನೀವು ಗಮನಿಸಿ ಹಿಸ್ಟಾರಿಕಲ್ ಮೂವೀಸು ಪೀರಿಯಾಡಿಕ್ ಮೂವೀಸು ಮಿಥಿಕ್ ಇದಿರೋಂಥದ್ದು ಮತ್ತೆ ಏನು ಇಮ್ಯಾಜಿನೇಷನ್ ಇದರಲ್ಲಿ ಬರುವಂಥದ್ದು ಈ ಥರ ವಿವಿಧ ರೀತಿಯ ಫಿಲಮ್ಗಳನ್ನು ತೆಗಿತಾ ಇದೆ ಅದಕ್ಕೆ ಭಾರತದಲ್ಲಿ ಇದುವರೆಗೆ ಸಿಗಬೇಕಾದಂಥ ಇದು ಸಿಕ್ಕಿರಲಿಲ್ಲ ಏನು ಮಾಡಿದರೆ ಭಾರತ ಮಂದಿರ ಅನ್ನೋಂಥದ್ನ ಅಲ್ಲಿ ನಿರ್ ಒಂದು ನಿರ್ಮಾಣ ಮಾಡಿ ಅದರಲ್ಲಿ ಭಾರತದ ಏನು ಪೊಟೆನ್ಷಿಯಲ್ ಇದೆ ಫಿಲಮ್ ಫೀಲ್ಡಲ್ಲಿ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಎಷ್ಟೆಲ್ಲ ಟೆಕ್ನಿಕಲ್ ಇದಿದೆ ಅನ್ನೋಂಥದನ್ನ ಅಲ್ಲಿ ಪ್ರೊಜೆಕ್ಟ್ ಮಾಡಲಿಕ್ಕೆ ಅಲ್ಲೊಂದು ಇದನ್ನು ಭಾರತ ಮಂದಿರನ ಕಾನೇಸ್ ಚಿತ್ರೋತ್ಸವದಲ್ಲಿ ಮಾಡಿದೆ ಇದರಿಂದ ಏನಾಗುತ್ತೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಚಿತ್ರೋದ್ಯಮದ ಇವರೆಲ್ಲ ಅಲ್ಲಿ ನೋಡ್ತಾರೆ ಭಾರತದ ಏನೆಲ್ಲ ಇದೆ ಹೇಗೆಲ್ಲ ಇದೆ ಅಂತ ಅದ್ರ ಮುಖಾಂತರ ಭಾರತದ ಫಿಲಮ್ ಫೀಲ್ಡ್ಗೆ ನೆಕ್ಸ್ಟು ಮಾರ್ಕೆಟಿಂಗ್ ಸಿಗುತ್ತೆ ಈಗ ಯಾವುದೋ ಅವೆಂಜರ್ಸ್ ಅನ್ನೋಂಥ ಮೂವಿ ಅಮೆರಿಕದವರೋ ಇನ್ನೊಬ್ರು ಯಾರೋ ಮಾಡಿದರೆ ಭಾರತದಲ್ಲಿ ಓಡ್ತಾ ಇದೆ ಆದರೆ ಭಾರತದಲ್ಲಿ ಮಾಡಿರುವಂಥ ಬಾಹುಬಲಿ ಅನ್ನೋಂಥ ಒಂದೋ ಎರಡೋ ಮೂವಿಗಳು ಟ್ರಿಪಲ್ ಆರ್ ಅನ್ನೋಂಥ ಒಂದೋ ಎರಡೋ ಮೂವಿಗಳು ಮಾತ್ರ ಭಾರತದ ಗಡಿ ದಾಟಿ ಹೊರ್ಗಡೆ ಹೋಗ್ತಾ ಇದ್ದಾವೆ ಬಿಟ್ಟರೆ ಆ ದೊಡ್ಡ ಮಟ್ಟಕ್ಕೆ ಆ ಲಾರ್ಜ್ ಸ್ಕೇಲಲ್ಲಿ ಬೇರೆ ಹೋಗ್ತಾ ಇಲ್ಲ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಗೆ ಈ ಕಾನೇಸ್ ಚಲನಚಿತ್ರೋತ್ಸವದಲ್ಲಿ ಭಾರತದ ಸಾಧನೆಗಳು ಏನು ಅನ್ನೋಂಥದ್ದನ್ನು ನಿಮಗೆ ಆಗಿ ಪ್ರಶ್ನೆ ಕೇಳಿದರು ಕೆ ಎಸ್ ಅಲ್ಲಿ ಮೇಯ್ನ್ಸ್ಗೆ ಪ್ರಶ್ನೆ ಕೇಳಿದ್ರು ಎಮ್ ಸಿ ಕ್ಯೂಸಲ್ಲಿ ಕೇಳಿದ್ರು ನಮಗೆ ಇದ್ರದ್ದು ಗಟ್ಟಿ ಇದಿರಬೇಕು ನಾವು ಯಾವುದೇ ಕಾರಣಕ್ಕೆ ಅದನ್ನು ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈ ಫ್ರಾನ್ಸ್ನ ಕಾಲೇಜ್ನಲ್ಲಿ ನಿರ್ಮಿಸಲಾಗಿದ್ದ ಭಾರತ ಮಂಟಪವನ್ನು ಫ್ರಾನ್ಸ್ನ ಫ್ರಾನ್ಸ್ನಲ್ಲಿರುವಂಥ ಭಾರತದ ರಾಯಭಾರಿಯಾಗಿರುವ ಜಾವೇದ್ ಅಶ್ರಫ್ ಅನ್ನೋಂಥವರು ಈ ಒಂದು ಇದನ್ನು ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಇವರಿಬ್ಬರೂ ಸೇರಿ ಆ ಭಾರತ್ ಮಂದಿರ ಅನ್ನೋಂಥದ್ದನ್ನ ಅಲ್ಲಿ ಖಾನೇಸ್ ಚಲನಚಿತ್ರೋತ್ಸವದಲ್ಲಿ ಉದ್ಘಾಟನೆ ಮಾಡ್ತಾರೆ ಇದು ಭಾರತೀಯ ಫಿಲಂ ಇತಿಹಾಸವನ್ನು ಭಾರತೀಯ ಫಿಲಂ ಇದಕ್ಕೆ ಸಂಬಂಧಪಟ್ಟಂಥ ಇದನ್ನು ಅಲ್ಲಿ ಪ್ರೊಜೆಕ್ಟ್ ಮಾಡಿ ಭಾರತೀಯ ಪ್ರಪಂಚ ಈ ಬೇರೆ ದೇಶಗಳ ಗಮನವನ್ನು ಸೆಳೆಯೋದಕ್ಕೆ ಇದನ್ನು ಪೆವಿಲಿಯನ್ ಅಂತ ಕರೀತಾರೆ ಅಲ್ಲಿ ಭಾರತ ಮಂದಿರವನ್ನು ಆ ಭಾರತೀಯ ಚಲನಚಿತ್ರ ನಿರ್ಮಾಪಕರು ಅಂತಾರಾಷ್ಟ್ರೀಯ ಚಲನಚಿತ್ರದ ನಿಗಮಗಳು ನಿರ್ಮಾಪಕರು ಮತ್ತು ಖರೀದಿದಾರರೊಂದಿಗೆ ಬೈಯರ್ಸ್ ಇರ್ತಾರಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ಲ ಪ್ರಪಂಚ ಮಟ್ಟದಲ್ಲಿ ಅವರೆಲ್ಲರಿಗೂ ಅದನ್ನು ತೋರಿಸೋದ್ರಿಂದ ನೆಕ್ಸ್ಟ್ ಭಾರತದ ಫಿಲಮ್ಸನ್ನು ಅವರು ಪರ್ಚೇಸ್ ಮಾಡಿ ಅವರ ದೇಶಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅವರು ದುಡ್ಡು ಮಾಡಿಕೊಳ್ಳಲಿಕ್ಕೆ ಭಾರತೀಯರಿಗೂ ಅನುಕೂಲ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋಂಥದ್ದು ಅಲ್ಲಿ ಚರ್ಚೆಯನ್ನು ಏರ್ಪಡಿಸಿದ್ದಾರೆ ಏಕೆಂದರೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಇವರು ಉತ್ತರಿಸುವಂಥದ್ದು ಭಾರತ ಇದೆ ಇದನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇದು ಜಾಗ ಜಾಗತಿಕ ವೇದಿಕೆಯಲ್ಲಿ ಭಾರತದ ಉಪಸ್ಥಿತಿಯನ್ನು ಕಂಟೆಂಟ್ ಹಬ್ ನಮ್ಮಲ್ಲಿ ವಿವಿಧ ಪಾಪ್ಯುಲೇಷನ್ನು ಬೇಕಾದಷ್ಟಿದೆ ನೂರ ನಲ್ವತ್ತು ಕೋಟಿ ಜನರತ್ರ ಅಟ್ಲೀಸ್ಟ್ ಒಂದೊಂದು ಕೋಟಿ ಜನರದ್ದು ಒಂದೊಂದು ಕುಟುಂಬ ಒಂದೊಂದು ಕತೆ ಹೇಳುತ್ತೆ ಎಲ್ಲರದ್ದು ಒಂದೇ ಥರದ ಇಲ್ಲ ಇಲ್ಲಿ ಸಂಸ್ಕೃತಿಗಳು ಬೇರೆ ಇದೆ ಜೀವನ ವಿಧಾನಗಳು ಬೇರೆ ಇದೆ ಹಂಗಾಗಿ ಇದು ತುಂಬ ಇಲ್ಲಿ ಉಪಯೋಗ ಆಗುತ್ತೆ ಭಾರತದಲ್ಲಿ ಉದಯೋನ್ಮುಖ ಸೃಜನಶೀಲ ಆರ್ಥಿಕತೆಯಾಗಿ ಹೆಂಗೆ ಫಿಲಂ ಫೀಲ್ಡ್ ಉದ್ಭವಿಸ್ತಾ ಇದೆ ಅನ್ನೋಂಥದ್ನ ಇಲ್ಲಿ ಚರ್ಚೆ ಮಾಡಲಾಗಿದೆ ಅದಲ್ಲದೆ ಪ್ರಪಂಚದ ಐದನೇ ದೊಡ್ಡ ಮಟ್ಟದ ಆರ್ಥಿಕತೆಯಾಗಿ ಭಾರತ ಬೆಳೀತಾ ಇರೋಂಥದ್ನ ಇಲ್ಲಿ ಪ್ರೊಜೆಕ್ಟ್ ಮಾಡಲಾಗಿದೆ ಇಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳು ಭಾಗವಹಿಸಿದ್ದರಿಂದ ಅಷ್ಟೂ ಜನಕ್ಕೆ ಅಟ್ ಎ ಟೈಮ್ ಅಡ್ವರ್ಟೈಸ್ ಮಾಡ್ದಂಗೆ ಆಯಿತು ಭಾರತದ ಕಲ್ಚರನ್ನು ಭಾರತದ ಸಿನಿಮಾವನ್ನು ಭಾರತದ ಶಕ್ತಿ ಸಾಮರ್ಥ್ಯಗಳನ್ನು విశ్వ ఆర్థిక వేదికెడ్ సర్రద ఇప్పర ప్రయాణ ప్రవసోద్యమ అభివృద్ధి సూచ్యంక ಈಗ ನಿಮ್ಗೆ ಗೊತ್ತಿದೆ ಏನು ಹಂಗಾರ್ ಇಂಡೆಕ್ಸ್ ಅಂತ ಬರ್ತದೆ ಈ ಬೇರೆ ಬೇರೆ ಇಂಡೆಕ್ಸ್ಗಳೆಲ್ಲ ಬರ್ತಾ ಇದಾವಲ್ವ ಆ ರೀತಿ ಇದು ಏನಂದರೆ ಪ್ರವಾಸೋದ್ಯಮ ಇಂಡೆಕ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇ ಇಪ್ಪತ್ತೊಂದರಂದು ಇದನ್ನು ರಿಲೀಸ್ ಮಾಡಿದ್ದಾರೆ ಈ ವಿಶ್ವ ಆರ್ಥಿಕತೆಯ ಆರ್ಥಿಕ ವೇದಿಕೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ರಿಲೀಸ್ ಮಾಡಿದೆ ಈ ವರದಿ ಅನ್ವಯ ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸುರ್ರೆ ವಿಶ್ವವಿದ್ಯಾಲಯ ಇವರಿಬ್ಬರು ಜಂಟಿಯಾಗಿ ಈ ಅಧ್ಯಯನವನ್ನು ಮಾಡಿದ್ದಾರೆ ಅದರ ಪ್ರಕಾರ ಈ ಅನ್ವಯ ಭಾರತದ ಸ್ಥಾನ ಮೂವತ್ತೊಂದನೇದಾಗಿದೆ ಟೂರಿಸಮ್ಮಲ್ಲಿ ವರ್ಲ್ಡಲ್ಲಿ ಟೂರಿಸಮ್ಮಲ್ಲಿ ಭಾರತದ್ದು ತರ್ಟಿ ನೈನ್ತ್ ಪ್ಲೇಸ್ ಆಗಿದೆ ಇದಕ್ಕಿಂತ ಇಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಐವತ್ನಾಲ್ಕನೇ ಪ್ಲೇಸಲ್ಲಿತ್ತು ಈಗ ಮೂವತ್ತೊಂಬತ್ತನೇ ಪ್ಲೇಸಿಗೆ ಬಂದಿದೆ ಅಂದರೆ ಉತ್ತಮವಾದಂಥ ಅಚೀವ್ಮೆಂಟ್ ಅಂತ ಇದಿನ್ನೂ ಮುಂದೆ ಕಡಿಮೆ ಆಗ್ತಾ ಹೋಗಬೇಕು ಯಾಕೆ ಈ ಈಗ ಪ್ರಪಂಚ ದುಬೈ ಅನ್ನೋಂಥ ದೇಶವನ್ನು ಕೇಳ್ತಾಯಿದ್ರಿ ವಿಪರೀತ ಚಿನ್ನ ಇದೆ ಶ್ರೀಮಂತಿಕೆ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ದುಬೈ ಇವಾಗ ನಿಂತಿರೋಂಥದ್ದೇ ಟೂರಿಸಮ್ ಮೇಲೆ ಅದೇ ರೀತಿ ನೀವು ಗೋವಾ ಅಂತ ಕರಿತೀರಿ ಇಡೀ ಗೋವಾ ರಾಜ್ಯದ ಇದು ನಿಂತಿರುವಂಥದ್ದು ಟೂರಿಸಂ ಮೇಲೆ ಕೇರಳ ಅಂತ ಕೇಳ್ತೀವಿ ಕೇರಳದ ಆರ್ಥಿಕತೆ ನಿಂತಿರೋದು ಟೂರಿಸಮ್ ಮೇಲೆ ಏಕೆಂದರೆ ನಾನು ಆಗಲೇ ಹೇಳಿದೆ ಪ್ರಪಂಚದಲ್ಲಿ ಕೊರೋನಾ ಆದ ನಂತರ ಜನರಿಗೆ ವಿವಿಧ ಪ್ರದೇಶಗಳಿಗೆ ಹೋಗಬೇಕು ಅವುಗಳನ್ನು ನೋಡಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಅಲ್ಲಿನ ಊಟವನ್ನು ತಿನ್ನಬೇಕು ಆ ವಾತಾವರಣವನ್ನು ಸಹಿಬೇಕು ಈ ಥರದ್ದು ಈಗ ಟ್ರೆಂಡು ಜಾಸ್ತಿ ಆಗಿದೆ ಅದರಿಂದ ಏನಾಗಿದೆ ಟೂರಿಸಮಿಂದ ಎಕಾನಮಿ ಜನ್ರೇಟ್ ಆಗೋದು ತುಂಬ ಆಗುತ್ತೆ ಅದಕ್ಕೆ ಅಯೋಧ್ಯೆಗೆ ಸುಮಾರು ಈಗ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ಟರ್ನ್ ಓವರ್ ಆಗುತ್ತೆ ಟೂರಿಸಮಿಂದ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕದ ಬಜೆಟೇ ನಾಲ್ಕು ಲಕ್ಷ ಕೋಟಿ ಅಷ್ಟಿದೆ ಅಂತಂದಾಗ ಅಲ್ಲಿ ಒಂದು ಟೂರಿಸಂ ಇದರಿಂದನೇ ಒಂದು ನಾಲ್ಕು ಲಕ್ಷ ಕೋಟಿ ಜನರೇಟ್ ಅಮೌಂಟ್ ಜನ್ರೇಟ್ ಆಗುತ್ತೆ ಅಂದರೆ ನಾವು ಯೋಚನೆ ಮಾಡಬೇಕು ಟೂರಿಸಂ ಎಷ್ಟು ಇಂಪಾರ್ಟೆಂಟು ಅಂತ ಅದರಿಂದಾಗಿ ಇಸ್ರೋ ಎರಡೂ ರೀತಿಯ ಇಸ್ರೋ ನೀವು ಗಮನಿಸ್ಬೋದು ಬಾಹ್ಯಾಕಾಶದಲ್ಲಿ ಟೂರಿಸಂ ಮಾಡೋದಕ್ಕೆ ಚಂದ್ರನ ಮೇಲೆ ಹೋಗಿ ಬರೋಂಥದಕ್ಕೆ ಇವೆಲ್ಲದಕ್ಕೂ ಒಂದೊಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟಿದೆ ಮುಂದೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ ಅದೇ ನಿಟ್ಟಿನಲ್ಲಿ ಈಗ ಏನು ಟೂರಿಸಂ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಟೂರಿಸಂ ಎಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಇದಕ್ಕಿಂತ ಹಿಂದೆ ಈಗ ಪಾಕಿಸ್ತಾನಕ್ಕೆ ಟೂರಿಸಮ್ ನೀವು ಚೆಕ್ ಮಾಡಿ ತುಂಬ ಕಡಿಮೆ ಇರುತ್ತೆ ಯಾಕೆ ಬ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಹೊರಗಿನಿಂದ ಬರುವಂಥವ್ರ ಕಲ್ಚರ್ನ ಇದು ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಅಲ್ಲಿ ವೈವಿಧ್ಯತೆಯೂ ಕಡಿಮೆ ಇದೆ ಆದರೆ ಭಾರತಕ್ಕೆ ಬಂದಾಗ ಎಷ್ಟು ವಿವಿಧ ರೀತಿಯ ಟೆಂಪಲ್ಸ್ ಇದ್ದಾವೆ ಭಾರತದಲ್ಲಿ ಎಷ್ಟು ವಿವಿಧ ರೀತಿಯ ಕಲ್ಚರ್ಸ್ ಇದ್ದಾವೆ ಎಷ್ಟು ವಾತಾವರಣಗಳಿದ್ದಾವೆ ಭಾರತದಲ್ಲಿ ಮರುಭೂಮಿ ಇದೆ ಅದೇ ರೀತಿ ಹಿಮಾಲಯ ಪ್ರದೇಶದಂಥ ಭೂಮಿ ಇದೆ ಭಾರತದಲ್ಲಿ ನಿತ್ಯಹರಿದ್ವರ್ಣ ಕಾಡುಗಳಿದೆ ಭಾರತದಲ್ಲಿ ಎಲೆ ಉದುರುವ ಕಾಡುಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಣಿ ಪಕ್ಷಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ವಾತಾವರಣ ಇದೆ ಹಾಗಾಗಿ ಇಲ್ಲಿ ನೋಡಬಹುದಾದಂಥದ್ದು ಬಹುತೇಕ ಇಡೀ ಪ್ರಪಂಚದಲ್ಲೆಲ್ಲ ಆರ್ಟಿಟೆಕ್ಚರು ಇಡೀ ಪ್ರಪಂಚದ ಆರ್ಟಿಟೆಕ್ಚರೆಲ್ಲ ಒಂದು ಹಾಕಿದರೆ ಭಾರತದ ಆರ್ಟಿಟೆಕ್ಚರನ್ನೇ ಒಂದು ಹಾಕಿದರೆ ಭಾರತದ್ದೇ ಮೇಲ್ಗೈ ಆಗುತ್ತೆ ಇದನ್ನು ನೇಳ್ಬೇಕಾಗಿಲ್ಲ ನೀವು ಕ್ರಾಸ್ ಚೆಕ್ ಮಾಡಿ ವರ್ಲ್ಡಲ್ಲಿ ಬೇರೆ ಕಡೆ ನೋಡಿ ಅದರಿಂದಾಗಿ ಇವಾಗಲೆಲ್ಲವನ್ನು ನೋಡಬೇಕು ಅನ್ನೋಂಥದ್ದು ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಈಗ ಐ ಪಿ ಎಲ್ ಟವರ್ ಅಂತ ಹೇಳ್ತಾರೆ ಐ ಪಿ ಎಲ್ ಟವರ್ ಒಂದು ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷಗಳಿಂದ ಈಚೆಗೆ ಬಂದಿರುವಂಥ ಐ ಎಲ್ ಟವರು ಅಥವಾ ಅಮೆರಿಕದ ಸ್ವತಂತ್ರ ದೇವತೆ ಅಂತಾರೆ ಅವೆಲ್ಲ ಇತ್ತೀಚೆಗೆಂದು ಅದಕ್ಕಿಂತ ಹಿಂದಿನದಕ್ಕೋಗಿ ನಮ್ಮಲ್ಲಿ ಈಗ ತಾಜ್ ಮಹಲ್ ಅಂತ ಒಂದೇ ತೋರಿಸ್ತಾ ಇದ್ದೀವಿ ಇದಕ್ಕಿಂತ ಹಿಂದೆ ಹೋಗಿ ನೀವು ಈಗ ಭಾರತದಲ್ಲಿ ಎಷ್ಟು ಎಲ್ಲೋರ ಕೈಲಾಸನಾಥ ಟೆಂಪಲ್ ಇದೆ ಬಾದಾಮಿ ಚಾಲುಕ್ಯರ ಒಂದು ಇದಿದೆ ಅಜಂತ ಎಲ್ಲೋರ ಶಿಲ್ಪಕಲೆ ಇದೆ ಬಾದಾಮಿ ಇದೆ ಐಹೊಳೆ ಇದೆ ಪಟ್ಟಕಲ್ಲಿದೆ ಅದೇ ರೀತಿ ಹೋದಾಗ ನೀವು ಖಜಿರೋಹೋ ದೇವಾಲಯಗಳಿದೆ ಪುರಿ ಜಗನ್ನಾಥ ಇದೆ ಅದೇ ತಂಜಾವೂರ್ಗೆ ಹೋದರೆ ತಮಿಳುನಾಡು ಕಂಚಿ ಇವೆಲ್ಲ ಬೇಕಾದಷ್ಟು ಟೆಂಪಲ್ಸ್ ವೆರೈಟಿ ಆಫ್ ಟೆಂಪಲ್ಸ್ ಇದಾವಲ್ವ ಇದರಿಂದಾಗಿ ಟೂರಿಸಮ್ಗೆ ಉತ್ತಮವಾದಂಥ ಅವಕಾಶ ಇದೆ ಟೂರಿಸಂ ಯಾವಾಗ ಬರ್ತಾರೆ ಅಂದರೆ ಇಲ್ಲಿ ಬಂದಾಗ ಯಾವುದು ನಮಗೆ ಇತ್ತೀಚೆಗೆ ಒಂದು ನಾನು ವಿಡಿಯೋದಲ್ಲಿ ಗಮನಿಸ್ತಾ ಇದೆ ಭಾರತಕ್ಕೆ ಒಂದು ಜೋಡಿ ದ ಗಂಡ ಹೆಂಡತಿ ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬರ್ತಾರೆ ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ ಭಾರತೀಯರು ತುಂಬ ಒಳ್ಳೆಯವರು ಭಾರತ ತುಂಬ ಒಳ್ಳೆಯ ದೇಶ ಆದರೆ ಯಾರೋ ಕೆಲವರು ಇಂಥವರು ಈ ಥರ ಅತ್ಯಾಚಾರ ಮಾಡಿ ದೇಶಕ್ಕೆ ಮಸಿ ಬಳಿತಾರೆ ನಾವು ಭಾರತದ ಬಗ್ಗೆ ದೂರ್ತಾಯಿಲ್ಲ ಆ ವ್ಯಕ್ತಿ ಬಗ್ಗೆ ಮಾತ್ರ ದೂರ್ತೀವಿ ಅಂತ ಅವರೇ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಗಮನಿಸ್ತೀವಿ ಅಂದರೆ ಭಾರತದ ಕಲ್ಚರು ಅಥವಾ ಭಾರತದ ಟೂರಿಸಂ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅವರು ಇಂಪ್ರೆಸ್ ಆಗಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಗಮನಿಸ್ಬೋದು ಅದರಿಂದಾಗಿ ಈ ಟೂರಿಸಮ್ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ ಈಗ ಟ್ರೆಂಡಿಂಗಲ್ಲಿರೋದು ಟೂರಿಸಂ ಜಾಸ್ತಿ ಆದಷ್ಟು ಬೇರೆ ದೇಶಗಳ ದುಡ್ಡು ಭಾರತಕ್ಕೆ ಹರಿದು ಬರುತ್ತೆ ಚೀನಾ ದೇಶಕ್ಕೆ ಹೋಗೋದಕ್ಕೂ ಮತ್ತು ಅಮೆರಿಕಾಗ ಹೋಗೋದಕ್ಕೂ ಮತ್ತೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಬರುವಂಥದ್ದು ಸಾಧ್ಯತೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅದು ಇದು ಇಂಡಿಕೇಷನ್ ಅನ್ನೋಂಥದ್ದು ನನ್ನ ಭಾವನೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಸಾಧನೆಗಳಾಗಿದೆ ಸ್ಪೋರ್ಟ್ಸು ಈ ಜೂನ್ ತಿಂಗಳಲ್ಲಿ ಸುನಿಲ್ ಚೆಟ್ರಿ ಪಾಪ ಆತನ ಆ ದುರದೃಷ್ಟ ಅಂದ್ಕೋಬೇಕು ಆದರೆ ಭಾರತದ ಅದೃಷ್ಟ ಅಂತ ಅಂದ್ಕೋಬೇಕು ಆತ ಭಾರತದಲ್ಲಿ ಹುಟ್ಟಿದ್ದರಿಂದ ಫುಟ್ಬಾಲ್ ದಂತಕಥೆಗಳು ಅಂತ ಹೇಳಬೇಕಾದಾಗ ಭಾರತದಲ್ಲಿ ಸುನಿಲ್ ಚೆಟ್ರಿ ಅನ್ನೋಂಥವರು ಒಂದು ದಂತಕಥೆ ಇವ್ರಿಗೆ ಏನು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂಥ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಸಹ ನೀಡಲಾಗಿದೆ ಆದರೆ ಯಾಕೆ ಇವ್ರಿಗೆ ಚಲತೆ ಚರ್ಚೆ ಚರ್ಚೆ ಬರ್ತಾಯಿದೆ ಚೆಟ್ರಿ ಇದು ಅಂತಂದರೆ ಅವರು ಇತ್ತೀಚೆಗೆ ಜೂನ್ ಆರರಂದು ಕುವೈತ್ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಆಟ ಆಡಿ ನಿವೃತ್ತಿಯನ್ನು ಘೋಷಿಸ್ತಾರೆ ಇದೇ ಫೈನಲ್ ನಾನು ನಿವೃತ್ತಿ ತಗೋತಾ ಇದ್ದೀನಿ ಅಂತ ಅದರಿಂದಾಗಿ ಫುಟ್ಬಾಲ್ನ ಏನು ಭಾರತದಲ್ಲಿ ಒಬ್ಬ ಆಶಾದಾಯಕವಾಗಿದ್ದಂಥವನು ಭಾರತದ ಘನತೆಯನ್ನು ಎತ್ತಿಡಿದಂಥವನು ಸುನೀಲ್ ಚೆಟ್ರಿಯನ್ನಂಥವರು ಈಗ ನಿವೃತ್ತಿಯಾಗಿದ್ದು ಒಂದು ಭಾಳ ಬೇಜಾರಿನ ವಿಚಾರವೇ ನೋಡಿ ಕ್ರಿಸ್ಟಿಯಾನೋ ರೊನಾಲ್ಡೋ ಪ್ರಪಂಚದಲ್ಲಿ ತುಂಬ ಖ್ಯಾತಿ ಆತ ಇನ್ನೂರು ಪಂದ್ಯ ಇನ್ನೂರ ಐದು ಪಂದ್ಯ ಆಡಿ ನೂರ ಇಪ್ಪತ್ತೆಂಟು ಗೋಲು ಗಳಿಸಿದ್ದಾನೆ ಅದೇ ರೀತಿ ಲಿಯೋನೆಲ್ ಮೆಸ್ಸಿ ಅಂತವರು ನೂರ ಎಂಬತ್ತು ಪಂದ್ಯ ಆಡಿ ನೂರ ಆರು ಗೋಲನ್ನು ಗಳಿಸ್ತಾರೆ ಆದರೆ ಸುನಿಲ್ ಚೆಟ್ರಿ ನೂರೈವತ್ತು ಪಂದ್ಯವನ್ನು ಆಡಿ ತೊಂಬತ್ನಾಲ್ಕು ಗೋಲನ್ನು ಗಳಿಸಿದ್ದಾನೆ ಅಂದರೆ ಇವರಿಬ್ಬರಿಗೂ ಕಂಪೇರ್ ಮಾಡಿದೆ ಪ್ರಪಂಚದಲ್ಲಿ ಧ್ರುವ ತಾರೆಗಳು ಫುಟ್ಬಾಲಲ್ಲಿ ಅಂತಂದರೆ ಅದು ರೊನಾಲ್ಡೋ ಮತ್ತು ಮೆಸ್ಸಿ ಅವರು ಕಂಪೇರ್ ಮಾಡಿದ್ರೆ ಚೆಟ್ರಿನೂ ಸಹ ಏನಂತ ಒಂದು ಕಡಿಮೆ ವ್ಯಕ್ತಿ ಏನಲ್ಲ ಸ ಕಡಿಮೆ ಸಾಧಕನಲ್ಲ ಅವ್ರಿಗೆ ಸಮನಾಗಿ ನಿಲ್ಲುವಂಥ ವ್ಯಕ್ತಿ ಆದರೆ ಏನಾಗುತ್ತೆ ಈತ ಒಬ್ಬ ಇಷ್ಟು ಪರ್ಫಾರ್ಮೆನ್ಸ್ ಇದೆ ಆ ಟೀಮ್ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ಆ ಇಡೀ ಟೀಮು ಇವರಲ್ಲಿ ಈ ಥರದವರು ಒಂದು ನಾಲ್ಕು ಜನ ಇಡೀ ಟೀಮಲ್ಲಿದ್ದರೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪುಟ್ಟ ಫುಟ್ಬಾಲ್ ಆಡೋಂಥದ್ರಲ್ಲಿ ಉತ್ತಮ ಸಾಧನೆ ಮಾಡ್ಬೋದಾಗಿತ್ತು ಆದರೆ ಆತ ಒಬ್ಬ ಮಾತ್ರ ಅಷ್ಟು ಇದ್ದಾನೆ ಉಳಿಕೆಯವರು ಅಷ್ಟು ಇಲ್ಲದೇ ಇದ್ದಿದ್ದರಿಂದ ಈತನ ಗೋಲುಗಳ ಸಂಖ್ಯೆ ಜಾಸ್ತಿ ಇದೆ ಟೀಮು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಆದರೆ ಭಾರತದಲ್ಲಾದರೂ ಈತನನ್ನು ಗುರುತಿಸಬೇಕಾಗಿತ್ತು ಹೆಚ್ಚು ಜನ ಅದು ಸಹ ಮಾಡಿಲ್ಲ ಕ್ರಿಕೆಟ್ ಕಡೆಗೆ ಹೋಗ್ತೀವಿ ಬಿಟ್ಟರೆ ಫುಟ್ಬಾಲು ಶಟ್ಲ್ ಕಾಕೋ ಇವೆಲ್ಲವುಗಳನ್ನ ನಾವು ಕಡಿಮೆ ಒಂದು ಇದನ್ನು ನೋಡ್ತೀವಿ ಕಬಡ್ಡಿಯನ್ನು ಇವೆಲ್ಲನ ಐ ಪಿ ಎಲ್ ಹದಿನೇಳನೇ ಆವೃತ್ತಿ ಇದು ತುಂಬ ಇಂಪಾರ್ಟೆಂಟು ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಏಕೆಂದರೆ ಇಡೀ ಭಾರತದಾದ್ಯಂತ ಇದು ಒಂದು ಹವಾ ಕ್ರಿಯೇಟ್ ಮಾಡುತ್ತೆ ಒಂದು ರಜಾ ಅವಧಿಯಲ್ಲಿ ಕೋಲ್ಕತ್ತಾ ನೈಡರ್ಸ್ ತಂಡ ಈಗ ಚಾಂಪಿಯನ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ಅಲ್ಲಿ ನಡೀತದೆ ಫೈನಲ್ ಮ್ಯಾಚು ಅದರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸು ಹೈದರಾಬಾದ್ ಸನ್ರೈಸರ್ಸ್ ಅನ್ನೋಂಥ ತಂಡವನ್ನು ಸನ್ರೈಸರ್ಸ್ ಹೈದರಾಬಾದ್ ಅನ್ನೋಂಥ ತಂಡವನ್ನು ಸೋಲಿಸ್ತದೆ ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಗೆದ್ದವರು ಯಾರು ಕೋಲ್ಕತ್ತಾ ನೈಟ್ ರೈಡರ್ಸ್ ರನ್ನರ್ ಅಪ್ ಯಾರು ಹೈದರಾಬಾದ್ ಸನ್ರೈಸರ್ಸ್ ಇದು ಮುಗೀತು ಎಂಟು ವಿಕೆಟ್ಗಳಿಂದ ಇವರು ಪಂದ್ಯವನ್ನು ಗೆದ್ದುಕೊಳ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಹತ್ತು ವರ್ಷಗಳ ಹಿಂದೆ ಕಪ್ಪನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೆದ್ದಿದ್ದಾರೆ ಈ ಟೀಮ್ನ ಕ್ಯಾಪ್ಟನ್ ಯಾರು ಶ್ರೇಯಸ್ ಅಯ್ಯರು ಇದು ಹದಿನೇಳನೇ ಆ ರೀತಿ ಇದು ಅಂದರೆ ಐ ಪಿ ಎಲ್ಲು ಹದಿನೇಳು ಸರಣಿಗಳು ಕಂಟಿನ್ಯೂಸ್ ನಡೀತಾ ಇದೆ ಹದಿನೇಳು ಮ್ಯಾಚ್ಗಳು ನಡೆದಿದೆ ಎರಡು ಸಾವಿರದ ಹನ್ನೆರಡು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ರೀತಿ ನೋಡಿ ಇದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ರೀತಿ ಮೂರು ವರ್ಷಗಳು ಈ ಐ ಪಿ ಎಲ್ನ ಟ್ರೋಫಿಯನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದುಕೊಂಡಿದ್ದಾರೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಎರಡು ಸಲ ಏನು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಐ ಪಿ ಎಲ್ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಾಗ ಗೌತಮ್ ಗಂಭೀರ್ ಇದಕ್ಕೆ ಕ್ಯಾಪ್ಟನ್ ಆಗಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿ ಗೆದ್ದುಕೊಂಡಿದೆ ಆವಾಗ ಗೌತಮ್ ಗಂಭೀರ್ ಅಂತವರು ಮೆಂಟರ್ ಆಗಿದ್ದಾರೆ ಈ ಟೀಮಕ್ಕೆ ಅಂದರೆ ಈ ಟೀಮ್ನ ಕೋಚ್ ಆಗಿದ್ದಾರೆ ಅನ್ನೋಂಥದ್ದು ಅಂದರೆ ಮೂರು ಇದರಲ್ಲಿ ಆ ಗಂಭೀರ್ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸರಣಿ ಆಟಗಾರ ಅನ್ನಂಥ ಪ್ರಶಸ್ತಿಯನ್ನು ಯಾರು ತಗೊಂಡ್ರು ಅಂದರೆ ಸುನೀಲ್ ನಾರಾಯಣ್ ಅಂತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಈತ ಏನು ಬೌಲರ್ ಕಮ್ ಬ್ಯಾಟ್ಸ್ಮನ್ನು ಏನು ಆಲ್ರೌಂಡರ್ ಅಂತ ಕರಿಬೋದು ಆತ ಸುನಿಲ್ ನಾರಾಯಣ ಅನ್ನೋಂಥದ್ದು ಸುನೀಲ್ ನಾರಾಯಣ್ ಅಂತ ಹೆಸರು ಕರ್ನಾಟಕದ್ದು ನಮ್ಮ ಕನ್ನಡಿಗಿರ್ತಾರ ಅಥವಾ ಭಾರತಿ ಇರ್ತಿದೆ ಇದೆ ಅಂತ ಅಂದ್ಕೊಂಡ್ರೆ ನೀವು ಕನ್ಫ್ಯೂಷನ್ ಆಗ್ತೀರಿ ಆತ ಏನು ಈ ಭಾರತೀಯ ಆಟಗಾರ ಅಲ್ಲ ಪಂದ್ಯದ ಆಟಗಾರ ಪ್ರಶಸ್ತಿ ಯಾರು ತಗೊಂಡ್ರು ಅಂದರೆ ಮಿಚಲ್ ಸ್ಟಾರ್ಕ್ ಅನ್ನೋಂಥವ್ರು ಈತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ನೋಡಿ ಇವರಿಬ್ಬರು ಸಹ ಕೋಲ್ಕತ್ತಾ ನೈಟ್ ರೈಡರ್ಸು ಸರಣಿ ಶ್ರೇಷ್ಠ ಆಟಗಾರ ಸರಣಿ ಶ್ರೇಷ್ಠ ಈ ಏನು ಇದು ಅಂತ ನೆಕ್ಸ್ಟು ಆರೆಂಜ್ ಕ್ಯಾಪು ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅತಿ ಹೆಚ್ಚು ರನ್ಗಳನ್ನು ಯಾರು ಆ ಸೀಸನಲ್ಲಿ ಹೊಡಿತಾರೋ ಅವರಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತೆ ಇವ್ರು ರನ್ ನೋಡಿದ್ರು ಏನೇನು ಪ್ರಶ್ನೆಗಳು ಕೇಳ್ಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚೆಗೆ ಚಾಂಪಿಯನ್ ಆಗಿದೆ ಎಷ್ಟನೇ ಬಾರಿ ಚಾಂಪಿಯನ್ ಆಗಿದೆ ಅದನ್ನು ಕೇಳ್ಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚೆಗೆ ಶ್ರೇಯಸ್ಐರ ನಾಯಕತ್ವದಲ್ಲಿ ಪ ಇದನ್ನು ಗೆದ್ದುಕೊಂಡಿದೆ ಯಾರ ವಿರುದ್ಧ ಗೆದ್ದುಕೊಂಡಿದೆ ಅಥವಾ ಇತ್ತೀಚೆಗೆ ಶ್ರೇಯಸ್ ಅಯ್ಯರ್ ಅವರು ಯಾವ ತಂಡಕ್ಕೆ ಕ್ಯಾಪ್ಟನ್ ಆಗಿ ಐ ಪಿ ಎಲ್ನ ಹದಿನೇಳನೇ ಒಂದು ಇದನ್ನು ಪಡೆದುಕೊಂಡ್ರು ಈ ಥರದ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಈಗ ಆರೆಂಜ್ ಕ್ಯಾಪನ್ನು ವಿರಾಟ್ ಕೊಹ್ಲಿ ಅವರು ಪಡೆದಿದ್ದರು ಯಾರಿಗೆ ಆರೆಂಜ್ ಕ್ಯಾಪನ್ನು ನೀಡ್ತಾರೆ ಉತ್ತಮ ಬೌಲರ್ ಉತ್ತಮ ಫೀಲ್ಡರ್ ಉತ್ತಮ ಬ್ಯಾಟ್ಸ್ಮನ್ ಅಥವಾ ಉತ್ತಮ ಕೀಪರ್ ಅನ್ನೋಂಥ ಆಪ್ಷನ್ಸನ್ನು ಕೊಡ್ಬೋದು ಅಥವಾ ಇತ್ತೀಚೆಗೆ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗಿದೆ ಅವರು ಎಷ್ಟು ರನ್ ಹೊಡೆದಿದ್ರು ಅಂತ ಏಳ್ನೂರ ನಲವತ್ತೊಂದು ಅದೇ ರೀತಿ ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದಂಥ ಬೌಲರ್ಗೆ ನೀಡಲಾಗುತ್ತೆ ಈತ ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ತೆಗೆದುಕೊಳ್ತಾನೆ ಆತ ಯಾರು ಅಂದರೆ ಹರ್ಷಲ್ ಪಟೇಲ್ ಅನ್ನೋದವರು ಸ್ಪಿನ್ ಬೌಲರ್ ನಮ್ಮ ತಮಗೆ ಗೊತ್ತಿದೆ ಇಬ್ಬರಿಗೂ ಏನು ಈ ಪರ್ಪಲ್ ಕ್ಯಾಪ್ ತೆಗೆದುಕೊಳ್ಳಿ ಆರೆಂಜ್ ಕ್ಯಾಪ್ ತೆಗೆದುಕೊಳ್ಳಿ ಅವರಿಬ್ಬರಿಗೂ ಸಹ ಒಬ್ಬೊಬ್ಬರಿಗೆ ಹತ್ತತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಎಕ್ಸ್ಟ್ರಾ ನೀಡಲಾಗುತ್ತೆ ಟೂರ್ನಿಯಲ್ಲಿ ಗರಿಷ್ಠ ರನ್ ಇದಕ್ಕಿಂತ ಮುಂಚೆ ಬೆಂಗಳೂರಿನವರು ಕಪ್ಪು ಗೆಲ್ಲದೆ ಇದ್ರು ಪರವಾಗಿಲ್ಲ ಬೆಂಗಳೂರಿನವರ ಟಾರ್ಗೆಟ್ ಏನಿತ್ತು ಅದು ಅವರ ಅಚೀವ್ಮೆಂಟ್ ಏನಿತ್ತು ಅದನ್ನು ಯಾರೂ ಕ್ರಾಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ವು ಆದರೆ ಇತ್ತೀಚೆಗೆ ಏನಾಯಿತು ಅದನ್ನು ಕ್ರಾಸ್ ಮಾಡಿ ಇನ್ನೂರ ಎಂಬತ್ತೇಳು ರನ್ನನ್ನು ಇಡೀ ಐ ಪಿ ಎಲ್ ಇತಿಹಾಸದಲ್ಲಿ ಒಂದು ಟೀಮ್ ಒಂದು ಟೀಮ್ ಮೇಲೆ ಹೈಯೆಸ್ಟ್ ರನ್ಸ್ ಎಷ್ಟು ಹೊಡೆದಿದೆ ಅಂದರೆ ಇನ್ನೂರ ಎಂಬತ್ತೇಳು ರನ್ಗಳನ್ನು ಹೊಡೆದಿದೆ ಅದು ಮೂರು ವಿಕೆಟ್ಗೆ ಒಡೆದವ್ರು ಯಾರು ಹೈದರಾಬಾದ್ನವರು ಏನು ಹೈದರಾಬಾದ್ ಸನ್ ರೈಸರ್ಸ್ ತಂಡ ಹೊಡೆದಿದ್ದು ಎಲ್ಲಿ ಬೆಂಗಳೂರಿನಲ್ಲಿ ಯಾರ ಮೇಲೆ ದುರಂತ ಏನಂದರೆ ಆ ರೆಕಾರ್ಡ್ ಮಾಡಿದ್ದಂಥವ್ರು ಬೆಂಗಳೂರು ಆರ್ ಸಿ ಬಿ ತಂಡ ಅದೇ ಆರ್ ಸಿ ಬಿ ತಂಡದ ಮೇಲೆ ಹೈಯೆಸ್ಟ್ ರನ್ನನ್ನು ಅವರು ಬಾರಿಸಿ ಆ ರೆಕಾರ್ಡನ್ನು ಮುರಿದ್ರು ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಇತ್ತೀಚೆಗೆ ಐ ಪಿ ಎಲ್ ತಂಡದಲ್ಲಿ ಏನು ರೆಕಾರ್ಡ್ ಆದಂಥ ಗರಿಷ್ಠ ಸ್ಕೋರ್ ಎಷ್ಟು ಅಂದರೆ ಇನ್ನೂರ ಎಂಬತ್ತೇಳು ಅಥವಾ ಐ ಪಿ ಎಲ್ ಇತಿಹಾಸದಲ್ಲೇ ಒಂದು ಟೀಮ್ ಹೈಯೆಸ್ಟ್ ರನ್ ಎಷ್ಟು ಹೊಡೆದಿದೆ ಇನ್ನೂರ ಎಂಬತ್ತೇಳು ಅಥವಾ ಇತ್ತೀಚೆಗೆ ಇನ್ನೂರ ಎಂಬತ್ತೇಳು ರನ್ಗಳನ್ನು ಹೊಡೆದು ಆರ್ ಸಿ ಬಿ ತಂಡದ ರೆಕಾರ್ಡನ್ನು ಮುರಿದವ್ರು ಅಂತ ಬಿಟ್ಟು ಪ್ರಶ್ನೆ ಇತ್ತೀಚೆಗೆ ತಂಡದ ರೆಕಾರ್ಡ್ ಹೈಯೆಸ್ಟ್ ರನ್ಸ್ ಹೈದರಾಬಾದ್ ಸನ್ ರೈಸರ್ಸ್ ಮುರಿದ್ರು ಅಂತ ಕೇಳಬಹುದು ಬೆಂಗಳೂರಿನಲ್ಲಿ ಐ ಪಿ ಎಲ್ ಟ್ರೋಫಿ ಜಯಿಸಿದಂತ ಐದನೇ ಭಾರತೀಯ ನಾಟಕ ನಾಯಕ ಶ್ರೇಯಸ್ ಐರ್ ಇದು ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ನೋಡಿ ಪ್ರಶ್ನೆಗಳ ಎಷ್ಟು ವೆರೈಟಿ ಆಗಿ ಕೇಳಬಹುದು ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಎಷ್ಟು ವೆರೈಟಿ ಪ್ರಶ್ನೆಗಳು ನಿಮಗೆ ಬರ್ತಾವೋ ಅಷ್ಟು ಅದ್ಭುತವಾದಂಥ ನಾಲೆಡ್ಜನ್ನು ನೀವು ಗೇನ್ ಮಾಡಿದ್ದೀರಿ ಅಂತ ಹಾಗೇ ಓದಿಕೊಂಡೋದ್ರೆ ಖಂಡಿತ ನೆನಪು ಉಳಿಯೋದಿಲ್ಲ ನಿಮ್ಗೆ ಮೆಮೊರಿ ಪವರು ಅದು ಇನ್ಕ್ರೀಸ್ ಆಗೋದೇ ಇಲ್ಲ ಮತ್ತು ಕ್ರಿಟಿಕಲ್ ಥಿಂಕಿಂಗು ಅನಾಲಿಟಿಕಲ್ ಥಿಂಕಿಂಗ್ ಇದೆಯಲ್ಲ ಅದು ಬರೋದೇ ಇಲ್ಲ ಅದಕ್ಕೆ ನೀವು ಎಷ್ಟು ಓದ್ತಿರೋ ಅಷ್ಟನ್ನು ಹೆಂಗೆಲ್ಲ ಪ್ರಶ್ನೆ ಕೇಳ್ಬೋದಾ ಹಿಂಗೆ ಕೇಳ್ಬೋದಾ ಹಿಂಗೆ ಕೇಳ್ಬೋದಾ ಅಂತ ಕ್ರಾಸ್ ಕ್ವಶನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅದ್ಭುತವಾದಂಥ ನಾಲೆಡ್ಜ್ ಗ್ರಿಪ್ ಬರುತ್ತೆ ಅಂತ ಈಗ ಉದಾಹರಣೆಗೆ ನೋಡಿ ಇದು ಐ ಪಿ ಎಲ್ ಟ್ರೋಫಿಯನ್ನು ಜಯಿಸಿದಂಥ ಐದನೇ ಭಾರತೀಯ ನೋಡಿ ಎಷ್ಟು ಮ್ಯಾಚ್ಗಳು ನಡೆದಿದೆ ಒಟ್ಟು ಹದಿನೇಳು ಮ್ಯಾಚ್ಗಳು ನಡೆದಿದೆ ಐ ಪಿ ಎಲ್ದು ಹದಿನೇಳು ಮ್ಯಾಚಲ್ಲಿ ಕ್ಯಾಪ್ಟನ್ಸ್ ಎಷ್ಟು ಜನ ಅಂದರೆ ಐದು ಜನ ಭಾರತೀಯರು ಗೆದ್ದಿದ್ದಾರೆ ಅದರಲ್ಲಿ ಐದನೇವನು ಯಾರು ಅಂದರೆ ಶ್ರೇಯಸ್ ಅಯ್ಯರ್ ರನ್ ಅಂತವನು ಹಾಗಾದ್ರೆ ಇದಕ್ಕಿಂತ ಮುಂಚೆ ಯಾರ್ಯಾರು ಗೆದ್ದಿದ್ದಾರೆ ಎಮ್ ಎಸ್ ಧೋನಿ ಐದು ಸಲ ಈ ಐ ಪಿ ಎಲ್ ಟ್ರೋಫಿಯನ್ನು ಎತ್ಕೊಂಡಿದ್ದಾನೆ ಚೆನ್ನೈ ಏನು ಸೂಪರ್ ಕಿಂಗ್ಸು ಇದ್ರ ಪರವಾಗಿ ಅದೇ ರೀತಿ ರೋಹಿತ್ ಶರ್ಮಾನೂ ಸಹ ಐದು ಟೈಮು ಗೆದ್ಕೊಂಡಿದ್ದಾನೆ ಮುಂಬೈ ಟೀಮ್ ಪರವಾಗಿ ಅದೇ ರೀತಿ ಗೌತಮ್ ಗಂಭೀರ್ ಕೋಲ್ಕತ್ತಾ ನೈಡರ್ಸ್ ಪರವಾಗಿ ಎರಡು ಸರಿ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ಟೀಮ್ ಪರವಾಗಿ ಒಂದು ಸರಿ ಅಲ್ಲಿಗೆ ನೀವು ಗಮ ಲೆಕ್ಕ ಹಾಕಿ ಒಂದು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಒಂದು ಎಮ್ ಎಸ್ ಧೋನಿ ಎರಡು ರೋಹಿತ್ ಶರ್ಮಾ ಮೂರು ಗೌತಮ್ ಗಂಭೀರ್ ನಾಲ್ಕು ಹಾರ್ದಿಕ್ ಪಾಂಡ್ಯ ಐದು ಅಲ್ಲಿಗೆ ಒಟ್ಟು ಐದು ಜನ ಇಂಡಿಯನ್ ಕ್ಯಾಪ್ಟನ್ಸು ಐ ಪಿ ಎಲ್ ಕಪ್ಪನ್ನು ಎತ್ಕೊಂಡಿದ್ದಾರೆ ಅಂತ ಆ ಎತ್ಕೊಂಡವ್ರು ಯಾರು ಅಂತ ಈಗ ಎಷ್ಟಾಯಿತು ಲೆಕ್ಕ ಹಾಕ್ಬಿಡೋಣ ಇಲ್ಲಿ ನೋಡಿ ಒಂದು ಇಲ್ಲಿ ಶ್ರೇಯಸ್ ಅಯ್ಯರ್ ಒಂದು ಧೋನಿ ಐದು ಕಪ್ ಎತ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಐದು ಅಲ್ಲಿಗೆ ಒಟ್ಟು ಹನ್ನೊಂದು ಆಯಿತು ಗೌತಮ್ ಗಂಭೀರ್ ಎರಡು ಆಯಿತು ಅದೇ ರೀತಿ ಹಾರ್ಥಿಕ್ ಪಾಂಡೆ ಒಂದು ಹದಿನಾಲ್ಕು ಅಲ್ಲಿಗೆ ಹದಿನೇಳು ಮ್ಯಾಚ್ಗಳಲ್ಲಿ ಹದಿನಾಲ್ಕು ಮ್ಯಾಚ್ಗಳ ವಿನ್ ಮಾಡಿರೋಂಥದ್ದು ಇಂಡಿಯನ್ ಕ್ಯಾಪ್ಟನ್ಸು ಅಲ್ಲಿಗೆ ಅರ್ಥ ಏನೋ ಇದು ಇದು ವೆರಿ ಇಂಪಾರ್ಟೆಂಟ್ ಅದಕ್ಕೆ ಭಾರತೀಯ ನಾಯಕ ಇಂಡಿಯನ್ ಕ್ಯಾಪ್ಟನ್ ಅಂತ ಹಾಗಾದರೆ ಬೇರೆ ದೇಶದವರು ಇಂಡಿಯಾದ ಐ ಪಿ ಎಲ್ ಟೀಮ್ ಕ್ಯಾಪ್ಟನ್ಸ್ ಆಗ್ತಾರಾ ಹೌದು ಹಾಗಾದರೆ ಅವ್ರು ಯಾರು ಕಪ್ಪನ್ನು ಗೆದ್ದುಕೊಂಡಿದ್ದಾರೆ ಮೂರು ಜನ ಕಪ್ಪನ್ನು ಗೆದ್ದುಕೊಂಡಿದ್ದಾರೆ ವಿದೇಶಿ ಕ್ಯಾಪ್ಟನ್ಗಳು ಅವ್ರು ಯಾರು ಅಂತಂದರೆ ಒಂದು ಶೇನ್ ವಾರ್ನು ಆ್ಯಡಮ್ ಗಿಲ್ಕ್ರಿಸ್ಟು ಡೇವಿಡ್ ವಾರ್ನರ್ ಇವರು ಮೂರು ಜನ ಭಾರತೀಯ ನಾಯಕರಲ್ಲದೆ ಭಾರತದ ಐ ಪಿ ಎಲ್ ಟೀಮ್ಗಳ ನಾಯಕರಾಗಿದ್ದುಕೊಂಡು ಮೂರು ಬಾರಿ ಕಪ್ಪನ್ನು ಗೆದ್ದುಕೊಂಡಿದ್ದಾರೆ ಅಲ್ಲಿಗೆ ಒಟ್ಟು ಎಷ್ಟು ಜನ ಕ್ಯಾಪ್ಟನ್ಗಳು ಐ ಪಿ ಎಲ್ನಲ್ಲಿ ನಲ್ಲಿ ಏನು ಇದನ್ನು ಶೀಲ್ಡನ್ನು ಲಿಫ್ಟ್ ಮಾಡಿದ್ದಾರೆ ಅಂದರೆ ಎಂಟು ಜನ ಭಾರತೀಯರ ಐದು ಜನ ವಿದೇಶಿಗರು ಮೂರು ಜನ ಒಟ್ಟು ಎಂಟು ಜನ ನೋಡಿ ಎಷ್ಟು ಅದ್ಭುತವಾಗಿರುವಂಥ ಇನ್ಫಾರ್ಮೇಶನ್ ಅಲ್ವಾ ಇದೇ ನಿಮ್ಗೆ ಗೊತ್ತಿಲ್ಲದೆ ಇದ್ದಿದ್ದಲ್ಲ ನಿಮಗೆಲ್ಲವೂ ಗೊತ್ತಿದ್ದಿದೆ ಆದರೆ ಇದನ್ನ ಈ ರೀತಿ ಮಾಡಿರಲಿಲ್ಲ ಅಷ್ಟೇನೆ ಅನ್ನೋಂಥದ್ದು ನನ್ನ ಅನಿಸಿಕೆ ಹೀಗೆ ನೀವು ಆಲ್ರೆಡಿ ಮಾಡಿದ್ರೆ ಅಂದರೆ ಅದ್ಭುತವಾಗಿ ಓದ್ತಾ ಇದ್ರಿ ನೀವು ಒಳ್ಳೆ ಟ್ರ್ಯಾಕಲ್ಲಿದ್ದೀರಿ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಭಾರತದ ಮೊದಲ ಪರಮಾಣು ಪರೀಕ್ಷೆಯ ಐವತ್ತನೇ ವಾರ್ಷಿಕೋತ್ಸವ ಇದು ವೆರಿ ಇಂಪಾರ್ಟೆಂಟ್ ಭಾರತದಲ್ಲಿ ಪ್ರಪಂಚದಲ್ಲಿ ನಾನೂ ಒಬ್ಬ ಇದ್ದೇನೆ ಯಾವ ದೇಶಕ್ಕಿಂತ ನಾನೂ ಕಡಿಮೆ ಇಲ್ಲ ಅನ್ನೋಂಥದ್ದನ್ನು ತನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ತೋರಿಸಿದ್ದು ಅನ್ನೋಂಥದ್ದಾದರೆ ಇದು ಪರಮಾಣು ಶಕ್ತಿ ಪರೀಕ್ಷೆಯ ಮುಖಾಂತರ ಸುಮಾರು ಜನ ಏನೇ ವಾದ ಮಾಡಿದ್ರು ನಮಗೆ ಅಣುಬಮ್ ಬೇಕಾಗಿಲ್ಲ ಅನ್ನ ಬೇಕು ಅಂತಂದರೆ ನೀವು ಅನ್ನಕ್ಕೋಸ್ಕರ ದುಡಿತಾ ಇದ್ದಂಥ ಸಂದರ್ಭದಲ್ಲಿ ವಿದೇಶಿಗರು ಬಂದೂಕುಗಳನ್ನು ತೋರಿಸಿ ಈ ವಿದೇಶಿಗರು ಏನು ಪಿರಂಗಿಗಳನ್ನು ತೋರಿಸಿ ಭಾರತವನ್ನು ಆಕ್ರಮಣ ಮಾಡಿಕೊಂಡು ನಿಮ್ಮ ಅನ್ನವನ್ನೇ ಕಿತ್ಕೊಂಡಂತ ದೇಶ ಭಾರತ ಯಾಕೆಂದ್ರೆ ಬಾಬರ್ ಬಂದಾಗ ಡೆಲ್ಲಿ ಸುಲ್ತಾನ್ಸ್ ಬಂದಾಗ ಇದೇ ವಾರ್ ಟೆಕ್ನಿಕ್ಸ್ ಅನ್ನು ಬಳಸಿ ಅನ್ನಕ್ಕೋಸ್ಕರ ಭಾರತೀಯರು ಏನಾಗಿತ್ತು ನಾವು ಬೇರೆ ದೇಶದ ಮೇಲೆ ದಾಳಿ ಮಾಡಲ್ಲ ಬೇರೆ ದೇಶದ ಮೇಲೆ ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಲ್ಲ ನಾವು ಅನ್ನಕ್ಕೋಸ್ಕರ ದುಡಿಯೋಣ ಅನ್ನ ತಿನ್ಕೊಂಡು ಅನ್ನ ಇದು ಮಾಡ್ಕೊಂಡು ಹಂಗೆ ಇದ್ಬಿಡೋಣ ಅಂತ ಇದ್ದೋದ್ರು ಆದರೆ ಅದು ಬೇರೆ ದೇಶಗಳ ದಾಳಿಗೆ ಒಳಗಾಗಬೇಕಾಯಿತು ಬ್ರಿಟಿಷರು ಬಂದಾಗ ಏನು ಮಾಡಿದ್ರು ಬಂದೂಕುಗಳನ್ನು ತೋರಿಸಿ ಭಾರತೀಯರನ್ನೆದರಿ ಭಾರತೀಯರ ಒಂದು ಅನ್ನವನ್ನೇ ಕಸಿದುಕೊಂಡ್ರು ಭಾರತೀಯರ ರಕ್ತವನ್ನು ಹೀರಿಕೊಂಡ್ರು ಅದು ತಮಗೆಲ್ಲರಿಗೂ ಗೊತ್ತಿದೆ ಅದರಿಂದಾಗಿ ಅನ್ನವೆಷ್ಟು ಮುಖ್ಯವೋ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ನಾವು ಬೇರೆ ದೇಶದ ಮೇಲೆ ದಾಳಿ ಮಾಡಕ್ಕೆ ಹೋಗ್ತಾ ಇಲ್ಲ ಬಟ್ ನಮ್ಮ ದೇಶದ ಮೇಲೆ ದಾಳಿ ಮಾಡಬೇಕಾದ್ರೆ ಯಾರೇ ಆದರೂ ಎರಡು ಸರಿ ಯೋಚನೆ ಮಾಡಬೇಕು ನಮ್ಮ ಸುತ್ತಲೂ ಇರುವಂಥದ್ದು ಶತ್ರುಗಳ ಸಂಖ್ಯೆ ಜಾಸ್ತಿ ಅದರಲ್ಲಿ ಭಾರತದ ಈಗ ಅಭಿವೃದ್ಧಿ ಆಗ್ತಾ ಇರೋಂಥದ್ದು ಜಾಸ್ತಿ ಸುತ್ತಲೂ ಇರೋಂಥವ್ರಿಗೆ ಹೊಟ್ಟೆ ಉರಿ ಜಾಸ್ತಿ ಅಂಥ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಭಾರತದ ಒಂದು ಅನ್ನವನ್ನು ಕಸಿಯುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ನಮ್ಗೆ ಈಗ ರಕ್ಷಣೆ ಅನ್ನೋಂಥದ್ದು ಸಹ ಮುಖ್ಯ ಆಗತ್ತೆ ಅನ್ನೋಂಥದ್ದು ನನ್ನ ಒಪಿನಿಯನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟು ಬುದ್ಧ ಪೂರ್ಣಿಮೆ ಅವತ್ತು ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮೇ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಪೋಕ್ರಾನ್ ಅನ್ನೋಂಥದ್ದು ಇದು ಮರುಭೂಮಿಯಲ್ಲಿ ಬರುವಂಥದ್ದು ಯಾಕೆ ಮರುಭೂಮಿಯಲ್ಲೇ ಅಣು ಪರೀಕ್ಷೆ ಮಾಡ್ತಾರೆ ಅಂದ್ರೆ ಪ್ರಾಣಹಾನಿ ಇರೋದಿಲ್ಲ ಅಲ್ಲಿ ಜನಸಂಖ್ಯೆ ಇರೋದಿಲ್ಲ ಗಿಡ ಮರಗಳಿರೋದಿಲ್ಲ ಪ್ರಾಣಿ ಪಕ್ಷಿ ಇರೋದಿಲ್ಲ ಅಂತ ಕಡೆ ಅಣುಬಾಂಬನ್ನು ಪರೀಕ್ಷೆ ಮಾಡ್ತಾರೆ ಬೈ ಚಾನ್ಸ್ ಬೆಂಗಳೂರಲ್ಲಿ ಅಣುಬಾಂಬ್ ಪರೀಕ್ಷೆ ಮಾಡ್ತೀವಿ ಅಂತಂದರೆ ಅಥವಾ ಇನ್ಯಾವುದೋ ಸಮತಟ್ಟಾದಂಥ ಪ್ರದೇಶದಲ್ಲಿ ಅಣುಬಾಂಬ್ ಪರೀಕ್ಷೆ ಮಾಡ್ತೀವಿ ಅಂತಂದರೆ ಅಲ್ಲಿರುವಂಥ ಪರಿಸರಕ್ಕೆ ಪ್ರಾಣಿಗಳಿಗೆ ಅದು ತುಂಬ ತೊಂದರೆ ಆಗುತ್ತೆ ಅದಕ್ಕಾಗಿ ಮರುಭೂಮಿಯಲ್ಲಿ ಇದನ್ನು ಇದು ಮಾಡ್ತಾರೆ ಇಲ್ಲಿ ಏನೇನು ಪ್ರಶ್ನೆ ಕೇಳ್ಬೋದು ಅಣುಬಾಂಬನ್ನು ಫಸ್ಟು ಭಾರತದಲ್ಲಿ ಪರೀಕ್ಷೆ ಮಾಡಿದರೆ ಪೋಖ್ರಾನಲ್ಲಿ ಪೋಖ್ರಾನ್ ಎಲ್ಲಿ ಬರುತ್ತೆ ರಾಜಸ್ಥಾನದಲ್ಲಿ ಅಥವಾ ರಾಜಸ್ಥಾನದ ಯಾವ ಪ್ರದೇಶದಲ್ಲಿ ಭಾರತ ಮೊದಲ ಬಾರಿಗೆ ಅಣು ಪರೀಕ್ಷೆಯನ್ನು ಮಾಡಿತು ಅದು ಅಲ್ಲಿ ಅಂತ ಇದು ಎಂಥ ಅದ್ಭುತವಾದಂಥ ವಿಚಾರ ಅಂದರೆ ಇದಕ್ಕಿಂತ ಮುಂಚೆ ಭಾರತ ಅಣುಬಾಮ್ ಪರೀಕ್ಷೆ ಮಾಡುವುದಿಲ್ಲ ಅಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾದಮೇಲೆ ಈಗ ಬಾಂಬ್ ಪರೀಕ್ಷೆ ಮಾಡಿಬಿಡುತ್ತೆ ಭಾರತ ಆಗ ಅಮೇರಿಕಾ ಕ್ವಶನ್ ಮಾಡುತ್ತೆ ನೀವು ಬಾಂಬ್ ಪರೀಕ್ಷೆ ಮಾಡೋದಿಲ್ಲ ಅಂತ ಹೇಳಿದ್ರಲ್ವಾ ಈಗ ಪರೀಕ್ಷೆ ಮಾಡಿದ್ರಿ ನಮ್ಮ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದಿರಿ ನೀವು ಅಂತ ಅಮೇರಿಕಾ ಕೇಳುತ್ತೆ ಆಗ ಭಾರತ ಏನು ಹೇಳುತ್ತೆ ಒಪ್ಪಂದದಲ್ಲಿ ಏನಿದೆ ಓದಪ್ಪ ಅಂತ ಏನಿದೆ ಭಾರತವು ಆಕಾಶದಲ್ಲಿ ಅಣು ಪರೀಕ್ಷೆಯನ್ನು ಮಾಡುವುದಿಲ್ಲ ಭಾರತವು ಸಮುದ್ರದಲ್ಲಿ ಅಣುಪರೀಕ್ಷೆಯನ್ನು ಮಾಡುವುದಿಲ್ಲ ಭಾರತವು ಭೂಭಾಗದ ಮೇಲೆ ಸಹ ಅಣುಪರೀಕ್ಷೆಯನ್ನು ಮಾಡುವುದಿಲ್ಲ ಹೌದು ನಾನು ಅಣುಪರೀಕ್ಷೆ ಮಾಡಿರೋದಲ್ಲಿ ಭೂಮಿ ಒಳಗಡೆ ಭೂಮಿಯ ಸುರಂಗವನ್ನು ಕೊರೆದು ಅದರ ಒಳಗಡೆ ಅಣು ಪರೀಕ್ಷೆ ಮಾಡ್ತಾರೆ ಬಟ್ ಅದಂಗೆ ಪ್ರಪಂಚ ಗೊತ್ತಾಗಬೇಕಲ್ಲ ಒಳಗಡೆ ಪರೀಕ್ಷೆ ಮಾಡಿದ ಅದೆಷ್ಟು ಬ್ಲಾಸ್ಟ್ ಆಗುತ್ತೆ ಅಂತ ಬ್ಲಾಸ್ಟ್ ಆದಾಗ ಓಪನ್ ಆಗುತ್ತೆ ಭೂಮಿ ಓಪನ್ ಆಗುತ್ತೆ ಮೇಲ್ಭಾಗದಲ್ಲಿ ಒಂದು ಹತ್ತಡಿ ಒಳಗಡೆ ಇಟ್ಬಿಟ್ಟು ಅಥವಾ ಐವತ್ತಡಿ ಒಳಗಡೆ ಇಟ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಏನಾಗುತ್ತೆ ಓಪನ್ ಆಗುತ್ತೆ ನಾನು ಅಣುಪರೀಕ್ಷೆ ಮಾಡಿದ ಭೂಮಿ ಮೇಲಲ್ಲ ಭೂಮಿ ಒಳಗಡೆ ಈ ಥರದ ಬುದ್ಧಿವಂತಿಕೆ ಭಾರತ ಭಾರತೀಯರಿಗೆ ಅಂತ ಅಮೆರಿಕ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಬೆಚ್ಚೋಗುತ್ತೆ ಅಮೇರಿಕಾ ಹೆಂಗೆಲ್ಲ ಮಾಡಿಬಿಟ್ಟು ಚೀಟಿಂಗ್ ಮಾಡಿಬಿಟ್ಟು ಬ ಬ ಅಣುಪರೀಕ್ಷೆ ಮಾಡಿಬಿಟ್ರಲ್ಲ ಅಂತ ಆದರೂ ನೀವು ಮಾಡಿದ ತಪ್ಪು ನೀವು ಅಣುಪರೀಕ್ಷೆ ಮಾಡಬಾರ್ದಾಗಿತ್ತು ಅಂತ ಇನ್ನೊಂದು ಚೆನ್ನಾಗಿ ಗೊತ್ತಿರಲಿ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಅಮೆರಿಕದ ಗುಪ್ತಚರ ಸಂಸ್ಥೆ ವರ್ಕ್ ಮಾಡ್ತಾ ಇರುತ್ತೆ ಪ್ರಪಂಚದ ಯಾವ ದೇಶದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾಯಿದೆ ಅನ್ನೋದನ್ನ ಅದೆಲ್ಲವೂ ಐ ವಾಚ್ ಮಾಡ್ತಾ ಇರುತ್ತೆ ಹಂಗಿದ್ದಾಗಿಯೂ ಅದರ ಕಣ್ಣು ತಪ್ಪಿಸಿ ಭಾರತ ಅಣುಪರೀಕ್ಷೆ ಮಾಡಿದ್ದನ್ನು ಅದು ಅರಗಸ್ಕೊಳಕ್ ಆದರೂ ಸಹ ಭಾರತದ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹಾಕುತ್ತೆ ಆದರೂ ಸಹ ಭಾರತ ಏನು ಅದರಿಂದ ಧೃತಿಗೆಡದಿಲ್ಲ ತನ್ನ ಸಾಧನೆಯನ್ನು ಮುಂದುವರಿಸುತ್ತೆ ನಾವ್ಯಾಕೆ ಈ ಅಣು ಪರೀಕ್ಷೆ ಮಾಡ್ಬೇಕಾಯ್ತು ಅಂದ್ರೆ ಚೀನಾದವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಣುಪರೀಕ್ಷೆ ಮಾಡಿರ್ತಾರೆ ಅದಕ್ಕೆ ಸೆಡ್ ಹೊಡಿಬೇಕು ಅನ್ನೋಂಥದ್ದು ಯಾಕೆಂದರೆ ನಮ್ಗೆ ಅವರೇ ಇದ್ದಿದ್ದು ಅದರಿಂದ ಅವರಿಗೆ ಸೆಡ್ ಹೊಡಿಬೇಕಾದ್ರೆ ನಾವು ಅಣುಪರೀಕ್ಷೆ ಮಾಡಬೇಕು ಅಂತ ನಾವು ಮಾಡಿದ್ವಿ ನಾವು ಮಾಡಿದ ನಂತರ ಪಾಕಿಸ್ತಾನದಲ್ಲೂ ಸಹ ಅಣುಪರೀಕ್ಷೆಯನ್ನು ಮಾಡಲಾಗುತ್ತೆ ಅವರೇನೆಂದರೆ ನಮ್ಮ ಹತ್ರ ಇದೆ ಹಂಗಾದ್ರೆ ನಾವು ಪಾಕಿಸ್ತಾನ ಹತ್ರ ಇಲ್ಲದೆ ಹೋದರೆ ನಮಗೆ ಥ್ರೆಟ್ಟು ಅಂತ ಅವ್ರು ತಯಾರಿ ಮಾಡಿಕೊಂಡ್ರು ಇಲ್ಲಿ ತಯಾರಿ ಮಾಡಿ ಕತ್ತಿ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಯಾಕೆ ಅಂದರೆ ಬೇರೆಯವ್ರನ್ನ ಚುಚ್ಚೋದಕ್ಕಲ್ಲ ಯಾರಾದರೂ ಚುಚ್ಚಕ್ಕೆ ಬಂದರೆ ನಾನು ಚುಚ್ಚಕ್ಕೆ ಅಂತ ಇದು ಗೊತ್ತಿರಬೇಕು ಇದು ಭಾರತದ ಭಾರತ ಏನು ಹೇಳ್ತದೆ ನಾನು ಯಾವ ದೇಶದ ಮೇಲೂ ಭಾರತ ಅದು ಅದಕ್ಕೆ ಕಟಿಬದ್ಧವಾಗಿದೆ ಯಾವ ದೇಶದ ಮೇಲೂ ಅಣುಬಾಂಬ್ ದಾಳಿ ಮಾಡೋದಿಲ್ಲ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿ ಮಾಡ್ತೀವಿ ಅಂತ ಈ ಅಣುಪರೀಕ್ಷೆಗೆ ಹೆಸರು ಏನಂತ ಹೇಳುತ್ತೆ ಅಂದರೆ ಸ್ಮೈಲಿಂಗ್ ಬುದ್ಧ ಅಂತ ಇದು ಯಾರ ಆವಾಗ ಪ್ರಧಾನಿ ಯಾರಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಪ್ರಧಾನಿ ಪ್ರಧಾನಿಯಾಗಿದ್ದರು ಅವರು ಈ ಅಣುಪರೀಕ್ಷೆಯನ್ನು ಮೊದಲಿಗೆ ಮಾಡ್ತಾರೆ ಅನಂತರ ಇದನ್ನು ಬಾಬಾ ಅಣು ಅಣು ಸಂಶೋಧನಾ ಕೇಂದ್ರ ಏನು ಅದರದು ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ರಾಜಾರಾಮಣ್ಣ ಇದು ಚೆನ್ನಾಗಿ ನೆನಪಿರಬೇಕು ಭಾರತದಲ್ಲಿ ಅಣು ಅಣುಪರೀಕ್ಷೆ ಮಾಡಿದಂಥವ್ರು ಯಾರು ಅಂದರೆ ಡಾಕ್ಟರ್ ರಾಜಾರಾಮಣ್ಣ ಯಾರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಎಷ್ಟನೇ ಹೆಸರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದರ ಹೆಸರೇನು ಸ್ಮೈಲಿಂಗ್ ಬುದ್ಧ ಇದು ಗೊತ್ತಾಯಿತು ಮತ್ತೊಂದು ಅಣು ಪರೀಕ್ಷೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಮೇ ಹದಿನೆಂಟಕ್ಕೆ ಇದಕ್ಕೆ ಐವತ್ತು ವರ್ಷ ಆಗಿದೆ ಯಾವುದೋ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅಣು ಪರೀಕ್ಷೆ ಆಯ್ತಲ್ಲ ಅದಕ್ಕೆ ಈಗ ಐವತ್ತು ವರ್ಷ ಆಗಿದೆ ಅದನ್ನು ಈಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಪರೀಕ್ಷೆಯ ಉದ್ದೇಶ ಚೀನಾ ತಯಾರಿ ಮಾಡಿತ್ತು ಅದಕ್ಕೆ ನಾವು ಹಿಂದೆ ಬಿದ್ದಿಲ್ಲ ಅಂತ ಅವ್ರಿಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ನಾವು ಪರೀಕ್ಷೆ ಮಾಡಿದ್ವಿ ಪರೀಕ್ಷೆ ವಿಶೇಷತೆ ಏನೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅದುವರೆಗೆ ನಿಮ್ಗೆ ಗೊತ್ತಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯ ದೇಶಗಳಿದ್ದಾವೆ ಇದ್ದಾವೆ ಅದು ಅಮೇರಿಕಾ ಒಂದು ಇಂಗ್ಲೆಂಡ್ ಒಂದು ಫ್ರಾನ್ಸ್ ಒಂದು ಈ ಥರದ ದೇಶಗಳು ಚೀನಾ ಒಂದು ಈ ಥರದ ಇದ್ದಿದ್ದಾವಲ್ವಾ ಈ ಐದು ದೇಶಗಳು ಅದ ಅದುವರೆಗೆ ಅಣುಶಕ್ತಿ ಇದ್ದಿದ್ದು ಕೇವಲ ಕಾಯಂ ಸದಸ್ಯತ್ರ ಮಾತ್ರ ಈ ಏನು ವಿಶ್ವಸಂಸ್ಥೆಯ ಕಾಯಂ ಸದಸ್ಯರಲ್ಲದ ಅಣುಶಕ್ತಿಯನ್ನು ಪರೀಕ್ಷೆ ಮಾಡಿದಂಥ ಮೊದಲ ದೇಶ ಅಂದರೆ ಅದು ಭಾರತ ಆಗಿತ್ತು ಅಮೆರಿಕದಂಥ ಗುಪ್ತಚರ ಸಂಸ್ಥೆಗೂ ಸಿಗದೆ ಮಾಡಿದ್ದು ಭಾರತದ ಅದ್ಭುತ ಸಾಧನೆ ಪ್ರಪಂಚಕ್ಕೆ ಏನು ಅಂತಂದರೆ ಭಾರತ ಅಣುಪರೀಕ್ಷೆ ಮಾಡಿದ್ದು ದೊಡ್ಡ ವಿಚಾರ ಅನ್ನಿಸ್ಲಿಲ್ಲ ಭಾರತ ಅಣುಬಾಂಬ್ ಕಂಡಿದ್ದು ದೊಡ್ಡ ವಿಚಾರ ಅನ್ನಿಸ್ಲಿಲ್ಲ ಆದರೆ ಅಮೆರಿಕದವರ ಕಣ್ಣು ತಪ್ಪಿಸಿ ಅದು ಪರೀಕ್ಷೆ ಮಾಡಿ ಯಶಸ್ವಿ ಆಯಿತಲ್ಲ ಅದು ಪ್ರಪಂಚಕ್ಕೆ ಅದ್ಭುತ ಅನ್ನಿಸ್ತು ಎಸ್ಪೆಷಲಿ ಅಮೇರಿಕ ಕೂಕ ಅನಂತರ ಎರಡನೇ ಅಣುಪರೀಕ್ಷೆ ನಡೆಯುತ್ತೆ ಭಾರತದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದರಂದು ಆಗ ಒಟ್ಟು ಐದು ಪರೀಕ್ಷೆಗಳು ನಡೀತದೆ ಹನ್ನೊಂದನೇ ತಾರೀಕು ಮೂರು ಪರೀಕ್ಷೆ ಹದಿಮೂರನೇ ತಾರೀಕು ಎರಡು ಪರೀಕ್ಷೆ ಒಟ್ಟು ಐದು ಪರೀಕ್ಷೆಗಳನ್ನು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅದೇ ಪೋಖ್ರಾನಲ್ಲಿ ಮಾಡ್ತಾರೆ ಆ ಎರಡೂ ಏನು ಮೊದಲನೆಯದು ಏನು ಲಾಪಿಂಗ್ ಬುದ್ಧ ಅಥವಾ ಸ್ಮೈಲಿಂಗ್ ಬುದ್ಧ ಅಂತ ಮೊದಲನೇ ಅಣು ಪರೀಕ್ಷೆಗೆ ಇಟ್ಟಿದ್ದಂಥ ಹೆಸರು ಅದೇ ರೀತಿ ಎರಡನೇ ಅಣು ಪರೀಕ್ಷೆಗೆ ಇಟ್ಟಿದ್ದಂಥ ಹೆಸರು ಆಪರೇಷನ್ ಶಕ್ತಿ ಅಂತ ಮೊದಲನೇ ಅಣು ಪರೀಕ್ಷೆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದಂಥವರು ಇಂದಿರಾ ಗಾಂಧಿ ಎರಡನೇ ಅಣುಪರೀಕ್ಷೆ ಪರಿ ಕಾಲದಲ್ಲಿ ಪ್ರಧಾನಿಯಾಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅನ್ನಂಥವರು ನಂತರ ಮೊದಲನೇ ಅಣುಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅದರ ನಾಯಕತ್ವ ರಾಜಾ ರಾಜಾರಾಮಣ್ಣ ಅಂತ ಎರಡನೇ ಅಣುಪರೀಕ್ಷೆ ಮಾಡಿದಾಗ ಅದರ ನಾಯಕತ್ವ ವಹಿಸ್ಕೊಂಡಿದ್ದಂಥವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಇದೂ ಸಹ ಅಮೆರಿಕದವರ ಗಮನಕ್ಕೆ ಬರದಂತೆ ಅಮೆರಿಕದವರ ಗುಪ್ತಚರ ಕಣ್ಣು ತಪ್ಪಿಸಿ ಈ ಪರೀಕ್ಷೆ ಮಾಡುತ್ತೆ ಅದು ಅಮೆರಿಕಕ್ಕೆ ಒಂದು ಸ್ವಲ್ಪ ಏನು ಒಂಥರ ಈಗೋ ಇಶ್ಯೂಗೆ ಹರ್ಟ್ ಆದಂಗೆ ಆಗುತ್ತೆ ಮೇ ಹನ್ನೊಂದರಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಅಣು ಪರೀಕ್ಷೆ ಎರಡು ಸ್ಮರಣಾರ್ಥ ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈಗ ನಿಮಗೆ ಗೊತ್ತಿದೆ ಚಂದ್ರನ ಮೇಲೆ ಲ್ಯಾಂಡ್ ಆದಂಥ ಒಂದು ಡೇಟನ್ನು ಇದಿಟ್ಕೊಂಡು ಭಾರತದ ಇಸ್ರೋ ಲ್ಯಾಂಡ್ ಮಾಡಿದ್ದನ್ನು ಸಾಫ್ಟ್ ಲ್ಯಾಂಡಿಂಗನ್ನು ಇದಿಟ್ಕೊಂಡು ಭಾರತದ ಏನು ಬಾಹ್ಯಾಕಾಶ ವರ್ಷ ಬಾಹ್ಯಾಕಾಶ ದಿನ ಅಂತ ಮಾಡ್ತಿದ್ದಾರಲ್ಲ ಅದೇ ರೀತಿ ಈ ಪೋಕ್ರಾನ್ ಅಣುಬಾಂಬನ ಏನು ಪರೀಕ್ಷೆ ಮಾಡಿ ಎರಡನೇ ಸರಿ ಸಕ್ಸಸ್ ಆದ್ರಲ್ಲ ಅದರ ನೆನಪಿಗೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅನ್ನೋಂಥದ್ದನ್ನು ಆಚರಣೆ ಮಾಡ್ತಾಯಿದ್ದಾರೆ ಯಾವಾಗ ಮೇ ಹನ್ನೊಂದನ್ನು ಇಲ್ಲಿ ನೀವು ಗಮನಿಸ್ಬೋದು ನೋಡಿ ಇದು ಸ್ಫೋಟ ನಡೆದಂಥ ಒಂದು ಡೀಟೇಲ್ಸ್ ಇದು ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಒಂದು ಕರೆ ಕೊಡ್ತಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಯಾಕೆಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡೋಕೆ ಹೋದ್ರಲ್ಲ ಆ ಆಚರಣೆ ಮಾಡಿದಂಥ ಡೇಟಲ್ಲಿ ಜೈ ವಿಜ್ಞಾನ್ ಅನ್ನೋಂಥದನ್ನ ಸೇರಿಸ್ತಾನೆ ಅಂದರೆ ಈ ಜೈ ಜವಾನ್ ಜೈ ಕಿಸಾನ್ ಅನ್ನೋಂಥ ಎರಡು ಘೋಷಣೆಗಳನ್ನು ಕೊಟ್ಟಿದ್ದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೆ ಜೈ ವಿಜ್ಞಾನ್ ಅಂತ ಸೇರಿಸ್ತಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಯಾವುದರ ನೆನಪಿಗೆ ಪೋಖ್ರಾನ್ ಎರಡನೇ ಅಣುಪರೀಕ್ಷೆ ಯಶಸ್ವಿಯ ನೆನಪಿಗೆ ತಾವಿಲ್ಲಿ ಗಮನಿಸ್ಬೋದು ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಅನ್ನಂಥವ್ರು ಜೊತೆಯಲ್ಲಿ ಹೋಗ್ತಾರೆ ಅಂಥದ್ದನ್ನು ಪ್ರಶಸ್ತಿಗಳು ಇತ್ತೀಚೆಗೆ ಯಾರಿಗೆ ಯಾವ ಯಾವ ಪ್ರಶಸ್ತಿಗಳು ದೊರೆತಿದೆ ಅನ್ನೋದನ್ನ ಇಲ್ಲಿ ನೋಡೋಣ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಯಾಕೆ ಈ ಪ್ರಶಸ್ತಿ ಕೊಡ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಜಾಗೃತಿ ಮೂಡಿಸುವಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಜನರಿಗೆ ಆರೋಗ್ಯ ಜಾಗೃತಿಯನ್ನು ಯಾರು ಮೂಡಿಸ್ತಾರೋ ಆ ಮೂಡಿಸುವಂಥ ವ್ಯಕ್ತಿಗೆ ಅಥವಾ ಆ ಸಂಸ್ಥೆಗೆ ಅದರಲ್ಲಿ ಖಾಸಗಿಯಾಗಿದ್ದರೂ ಸರಿ ಗೌರ್ಮೆಂಟ್ ಆಗಿದ್ದರೂ ಸರಿ ಆ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತದೆ ಯಾವ ಪ್ರಶಸ್ತಿ ನೆಲ್ಸನ್ ಮಂಡೆಲ ಪ್ರಶಸ್ತಿ ಯಾರು ಕೊಡ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗಿಂದ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಆರೋಗ್ಯ ಜಾಗೃತಿ ಮೂಡಿಸುವ ವಿಚಾರದಲ್ಲಿ ಭಾರತದಲ್ಲಿರುವಂಥ ನಿಮಾನ್ಸ್ ಅದ್ಭುತವಾದಂಥ ಏನು ಬೆಂಗಳೂರಿನಲ್ಲಿರುವಂಥ ನಿಮಾನ್ಸ್ ಸಂಸ್ಥೆ ಅದ್ಭುತವಾದಂಥ ಸಾಧನೆ ಮಾಡಿದೆ ಅಂತ ಅಂದ್ಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ನಿಮಾನ್ಸ್ ಸಂಸ್ಥೆಗೆ ನೀಡಲಾಗಿದೆ ಈ ನಿಮಾನ್ ಸಂಸ್ಥೆ ಅನ್ನೋಂಥದ್ದು ವಿಶೇಷ ಏನಪ್ಪ ಅಂತಂದರೆ ಆಗಿ ಐವತ್ತು ವರ್ಷ ಆಯಿತು ಅದನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಜೊತೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ನ ಎಪ್ಪತ್ತನೇ ವಾರ್ಷಿಕೋತ್ಸವ ಇವೆರಡೂ ಆಚರಣೆ ಮಾ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಇದಕ್ಕೆ ಈ ನೆಲ್ಸನ್ ಮಂಡ್ಯಲ ಪ್ರಶಸ್ತಿ ಸಿಕ್ಕಿರುವಂಥದ್ದು ಇನ್ನಷ್ಟು ಖುಷಿ ಹೆಚ್ಚಿಸಿದೆ ಇದು ವಿಶೇಷ ಆಯಿತು ನಂತರ ಇಲ್ಲಿ ಏನು ಎಂಥ ಪ್ರಶ್ನೆ ಕೇಳ್ಬೋದು ಗೊತ್ತಾ ಇಲ್ಲಿ ಏನು ಕೇಳ್ಬೋದು ಅಂದರೆ ಇತ್ತೀಚೆಗೆ ನೆಲ್ಸನ್ ಮಂಡ್ಯಲ ಪ್ರಶಸ್ತಿ ವಿಶ್ವ ಏನು ಡಬ್ಲ್ಯೂ ಒ ಯಾರಿಗೆ ನೀಡಿದೆ ನಿಮ್ಮಾನ್ಸ್ಗೆ ನಿಮಾನ್ಸ್ಗೆ ಏನು ನೆಲ್ಸನ್ ಮಂಡೆಲ ಪ್ರಶಸ್ತಿಯನ್ನು ಯಾರು ಕೊಟ್ಟಿದ್ದಾರೆ ಡಬ್ಲ್ಯೂ ಎಚ್ ಒ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಬಿಟ್ಟು ಇತ್ತೀಚೆಗೆ ವಿಶ್ವಸಂಸ್ಥೆಯ ಡಬ್ಲ್ಯೂ ಎಚ್ ಒ ನಿಮಾನ್ಸ್ ಸಂಸ್ಥೆಗೆ ನೆಲ್ಸನ್ ಮಂಡೆಲ ಪ್ರಶಸ್ತಿಯನ್ನು ನೀಡಿದೆ ಹಾಗಾದರೆ ನಿಮ್ಮ ಹ್ಯಾನ್ಸ್ ಅಂದರೆ ಏನು ಅಂತ ಕೇಳ್ಬಿಡ್ಬೋದು ನಿಮ್ಮ ಹ್ಯಾನ್ಸ್ ಅಂದರೆ ಎನ್ ಐ ಎಮ್ ಎಚ್ ಎ ಎನ್ ಎಸ್ ಅದನ್ನು ನಿಮ್ ಹ್ಯಾನ್ಸ್ ಅಂತ ಕರೀತಾರೆ ನಿಮ್ಮ ಹ್ಯಾನ್ಸ್ ಅಂದರೆ ಏನು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಈ ಮಾನಸಿಕ ಆರೋಗ್ಯ ಇದೆಯಲ್ಲ ಮಾನಸಿಕ ಆರೋಗ್ಯ ನರಗಳ ಮೇಲೆ ಡಿಪೆಂಡ್ ಆಗಿದೆ ಇವೆರಡರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಯಾವುದು ಅಂದರೆ ನಿಮ್ಮ ಹ್ಯಾನ್ಸ್ ಅನ್ನೋಂಥದ್ದು ಅದಕ್ಕೆ ಇನ್ನೊಂದು ಸರಿ ನೋಡ್ಕೊಬಿಡಿ ಇದನ್ನು ಪ್ರಶ್ನೆ ಕೇಳ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅದು ನಿಮ್ಮ ಹ್ಯಾನ್ಸ್ಗೆ ಇರುವಂಥ ಅಬ್ರಿವೇಷನ್ ಡಿ ಡಿ ಕಿಸಾನ್ ವಾಹಿನಿ ಅಂತ ಇತಿ ಏನು ಕೇಂದ್ರ ಸರ್ಕಾರ ಈಗ ಇರುವಂಥ ಏನು ಪ್ರಧಾನಿಯವರ ಮೋದಿಯವರ ಸರ್ಕಾರ ಫಸ್ಟ್ ಟೈಮ್ ಬಂದಾಗಲೇ ಈ ಡಿ ಕಿಸಾನ್ ವಾಹಿನಿಯನ್ನು ಆರಂಭ ಮಾಡಿತು ದೂರದರ್ಶನ ಕಿಸಾನ್ ಅಂತ ಅಂದರೆ ರೈತರಿಗೋಸ್ಕರನೇ ಇರುವಂಥ ಒಂದು ಚಾನಲ್ ಇದು ಇದು ದೂರದರ್ಶನ ಕೇಂದ್ರದ ಒಂದು ಅಂಗವಾಗಿ ಇದು ಸ್ಥಾಪನೆ ಆಗುತ್ತೆ ರೈತರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಆರಂಭ ಮಾಡಿದ್ದು ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಎಜುಕೇಟ್ ಮಾಡಲಿಕ್ಕೆ ಇದು ಕೃಷಿಗೋಸ್ಕರ ಇರುವಂಥ ಭಾರತದ ಮೊದಲ ಖಾಸಗಿ ಚಾ ಇದು ಸರ್ಕಾರಿ ಚಾನಲ್ ಆಗಿದೆ ರೈತರಿಗೋಸ್ಕರನೇ ಮಾಡಿದಂಥ ಚಾನಲ್ ಇದೇನು ಮಾಡುತ್ತೆ ಕೃಷಿ ಪಶುಸಂಗೋಪನೆ ಕುರಿತಂತೂ ರೈತರನ್ನ ಎಜುಕೇಟ್ ಮಾಡೋಂಥದಕ್ಕೆ ಈ ಚಾನಲ್ ಕೆಲಸವನ್ನು ಮಾಡುತ್ತೆ ಈ ಡಿ ಕಿಸಾನ್ ಚಾನಲ್ನಲ್ಲಿ ಇತ್ತೀಚೆಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ಅದೇನಂತಂದರೆ ಇದರ ಆ್ಯಂಕರ್ಸು ಇಬ್ಬರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಕಿಶನ್ ಅಂತ ಒಂದು ಏನು ಕ್ರಿಶ್ ಅಂತ ಎ ಐ ಕ್ರಿಶ್ ಮತ್ತು ಎ ಐ ಭೂಮಿ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭೂಮಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಶು ಇವರಿಬ್ಬರು ಆಂಕರ್ಸ್ ಆಗಿ ಇದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ರೈತರಿಗೆ ಟ್ವೆಂಟಿ ಫೋರ್ ಅವರ್ಸು ಸಜೆಷನ್ ಬೇಕಾಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸು ಅವ್ರನ್ನ ಎಜುಕೇಟ್ ಮಾಡಬೇಕಾಗತ್ತೆ ನಂತರ ರೈತರಿಗೆ ಹಗಲಿನಲ್ಲಿ ತೋಟದಲ್ಲಿ ಕೆಲಸ ಇರುತ್ತೆ ಅದು ರಾತ್ರಿ ಟೈಮ್ ಅವ್ರ ಮನೆಗೆ ಬರ್ತಾರೆ ಆ ಟೈಮಲ್ಲಿ ಇದನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ಒಂದು ಅಪ್ಡೇಟ್ ಮಾಡ್ತಾ ಇರಬೇಕಾಗಿರುತ್ತೆ ಎಜುಕೇಟ್ ಮಾಡ್ತಾ ಇರಬೇಕಾಗ ಅದಕ್ಕೆ ಸಾಮಾನ್ಯ ಆ್ಯಂಕರ್ಸ್ ಆದರೆ ಅದನ್ನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಇವರನ್ನು ನೇಮಕ ಮಾಡಲಾಗಿದೆ ಇದು ಇನ್ನೊಂದು ವಿಶೇಷ ಏನಂದರೆ ನೇಮಕ ಮಾಡ್ತೀವಿ ಸರಿ ಬರೀ ಹಿಂದಿಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಕನ್ನಡದ ರೈತರಿಗೆ ಅರ್ಥ ಆಗೋಲ್ಲ ಹೋಗಲಿ ಕನ್ನಡದಲ್ಲಿ ಹೇಳಿದ್ರೆ ತೆಲುಗಿನ ರೈತರಿಗೆ ಅರ್ಥ ಆಗಲ್ಲ ತೆಲುಗಿನ ರೈತರಿಗೆ ಹೇಳಿದ್ರೆ ತಮಿಳಿನ ರೈತರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಎಲ್ಲ ಭಾಷೆಗಳು ಒಬ್ಬ ವ್ಯಕ್ತಿಗೆ ಎಲ್ಲ ಭಾಷೆಗಳು ಬರುವಂಥ ಆ್ಯಂಕರ್ಸು ಸಿಗುವಂಥದ್ದು ಕಷ್ಟ ಅದಕ್ಕೆ ಏನು ಮಾಡಿದರೆ ಈ ಆ್ಯಂಕರ್ಸನ್ನ ಇಬ್ಬರನ್ನ ತಯಾರಿ ಮಾಡಿದ್ದಾರೆ ಈ ಆ್ಯಂಕರ್ಸು ಭಾರತದಲ್ಲಿರುವಂಥ ಭಾಷೆಗಳು ಪ್ರಮುಖ ಭಾಷೆಗಳು ಸೇರಿದಂತೆ ಪ್ರಪಂಚದ ಭಾಷೆಗಳು ಸೇರಿ ಒಟ್ಟು ಐವತ್ತು ಲ್ಯಾಂಗ್ವೇಜಸ್ಸನ್ನು ಅರ್ಥ ಮಾಡ್ಕೊಳ್ಳುತ್ತೆ ಮಾತನಾಡುತ್ತೆ ಅದರಿಂದಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಇನ್ನೂ ಈಸಿ ಆಗುತ್ತೆ ಎಜುಕೇಟ್ ಮಾಡಲಿಕ್ಕೆ ರೈತರನ್ನು ಇನ್ನೂ ಈಸಿ ಆಗುತ್ತೆ ಅದರಿಂದ ಐವತ್ತು ಭಾಷೆಗಳನ್ನು ಬಲ್ಲಂಥ ಈ ಕೃಷ್ ಮತ್ತು ಭೂಮಿ ಅನ್ನಂಥ ಎ ಐ ಆಂಕರ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಡಿ ಡಿ ಕಿಸಾನ್ ಅನ್ನಂಥ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳ ಇದುವರೆಗೆ ನನಗೆ ತಿಳಿದಂತೆ ನಾನು ಅರ್ಥೈಸಿಕೊಂಡಂತೆ ನನ್ನ ಒಂದು ದೃಷ್ಟಿಕೋನದಲ್ಲಿ ಪ್ರಚಲಿತ ಘಟನೆಗಳನ್ನು ಯಾವ್ಯಾವ ದೃಷ್ಟಿಕೋನದಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ತಮ್ಮ ಮುಂದೆ ವಿಷಯವನ್ನು ಪ್ರಸ್ತುತಪಡಿಸಿದ್ದೇನೆ ಬಹುಶಃ ಇದರ ಸದುಪಯೋಗ ತಮಗಾಗುತ್ತೆ ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅದುವರೆಗೂ ಧನ್ಯವಾದಗಳು